ಪಾಟನಾಧಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಸಮ್ಯಗ್ನ್ಯಾಯಕಲಾಪೇನ ಮಹತಾ ಭಾರತೇನ ಚ ಉಪಬ್ರಹ್ಮಿತವೇದಾಯ ನಮೋ ವ್ಯಾಸಾಯ ವಿಷ್ಣವೇ ಮುನಿಂ ಸ್ನಿಗ್ಧಾಂಬುದಾಭಾಸಂ ವೇದಾವಾಸಮಕಲ್ಮಷಂ ವೇದವ್ಯಾಸಂ ಸರಸ್ವತ್ಯಾವಾಸಂ ವ್ಯಾಸಂ ನಮಾಮ್ಯಂ ನಮೋಸ್ತು ತೇ ವ್ಯಾಸ ವಿಶಾಲಬುದ್ಧೇ ಫುಲ್ಲಾರವಿಂದಾಯತಪತ್ರನೇತ್ರ ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಜಡಾಂದವಜಿರೋನ್ಮತ್ತಂ ತಮೋಭೂತಂ ಜಗದ್ಭವೇತಿ ಯದಿ ಜ್ಞಾನಹುತಾಶೇನ ತ್ವಯಾ ನೋಜ್ವಲಿತಂ ಭವೇತಿ ತಮಸಾಂಧಸ್ಯ ಲೋಕಸ್ಯ ವೇಷ್ಟಿತಸ್ಯ ಸ್ವಕರ್ಮಭಿಃ ಜ್ಞಾನಾಂಜನಶಲಾಕಾಭಿಃ ಬುದ್ಧಿಃ ನೇತ್ರೋತ್ಸವಕೃತಃ ಧರ್ಮಾರ್ಥಕಾಮಮೋಕ್ಷಾರ್ಥೈಃ ಸಮಾಸವ್ಯಾಸಕೀರ್ತನೈಃ ತ್ವಯಾ ಭಾರತ ಸೂರ್ಯೇಣ ನೃಣಾಂ ವಿನಿಹತಂ ತಮಃ ಪ್ರಪನ್ನ ಪಾರಿಜಾತಾಯ ವೇತ್ರದೋತ್ರೈಕಪಾಣಿಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಪಾರಾಶರ್ಯವಚಃ ಸರೋಜಮಬಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ ಲೋಕೇ ಸಜ್ಜನ ಷಟ್ಪದೈಃ ಅಹರಃ ಪೇಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸನ ಶ್ರೇಯಸೇ ದ್ವೈಪಾಯನೋಷ್ಠಪುಟ ನಿಸ್ಸೃತಮ ಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಛತಿ ವಾಚ್ಯಮಾನಂ ಕಿಂತಸ್ಯ ಪುಷ್ಕರ ಜಲೈರಭಿಷೇಚನೇನ ಯೋ ಗೋಶತಂ ಕನಕಶಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಸತತಂ ಶೃಣೋತಿ ತುಲ್ಯಂ ಫಲಂ ಭವತಿ ತಸ್ಯ ತತಸ್ಯ ಚೈವ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರದರ್ಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ಕುತ್ರಚಿತ್ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾಶ್ಚ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಮಗೆಲ್ಲರಿಗೂ ವಂದನೆಗಳು. ದುಶ್ಯಾಸನ ವಧೆಯ ಪ್ರಸಂಗವನ್ನು ನಿನ್ನೆ ನೋಡಿದ್ದೇವೆ. ದುರ್ಯೋಧನನ್ನು ಇವತ್ತು ಕಳಿಸಿಕೊಡಬೇಕು, ಕೃಷ್ಣಾವತಾರಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಕೃಷ್ಣಾವತಾರ ಒಂದನ್ನು ಕುರಿತು ತಾವು ಮಹಾಭಾರತದಲ್ಲಿ ತಿಳ್ಕೊಂಡು ಬಿಟ್ಟರೆ ಇಡೀ ಮಹಾಭಾರತ ತಮಗೆ ತಿಳಿದ ಹಾಗೆ ಬಹಳ ದೊಡ್ಡ ಪ್ರಮೇಯ ಅದು. ಅವನೇ ಕಥಾಸೂತ್ರಧಾರ. ಅವನನ್ನು ಎಷ್ಟು ಮುಖಗಳಲ್ಲಿ ನೋಡಿದರೂ ಅದು ಇನ್ನಷ್ಟು ಅತೃಪ್ತಿಯನ್ನು ಉಂಟು ಮಾಡುವಂತಹ ಒಂದು ವಿಶಿಷ್ಟ ಅವತಾರ ಕೃಷ್ಣಾವತಾರ. ರಾಮಾಯಣದಲ್ಲಿ ರಾಮಾವತಾರ ಅದು ತುಂಬ ರೋಚಕವಾಗಿದೆ, ಆದರೆ ಮನುಷ್ಯತ್ವದ ಮುಸುಕು ಬಹಳ ಇದೆ ಅದರಲ್ಲಿ, ಅದರಲ್ಲಿರೋ ಮೋಹ ಅದು. ಕೃಷ್ಣಾವತಾರದಲ್ಲಿರುವ ಮೋಹ ಅದು ನಮಗೆ ತಿಳಿಯೋದಿಲ್ಲ ಅನ್ನೋದು. ಎಷ್ಟು ಬಗೆಯಿಂದ ನೋಡಿದರೂ ಹತ್ತಿರ ಬಂದಾಗ ಆಗ್ತದೆ, ಮಿಂಚಿ ಮಾಯವಾಗ್ತದೆ, ಕೈಗೆ ಎಟಕೋದಿಲ್ಲ. ಕೃಷ್ಣ ತತ್ವ ಎಟಕೋದಿಲ್ಲ ಮನುಷ್ಯನಿಗೆ, ಆದರೆ ಪ್ರಯತ್ನ ಮಾಡುವುದರಲ್ಲಿ ಸೊಗಸುಂಟು. ಎಷ್ಟು ದೂರ ಹೋಗ್ತೇವೋ ಹೋಗೋಣ.
ಅದರಿಂದ ಇವತ್ತು ಆ ಕಡೆಗೆ ತವಕ ಹೆಚ್ಚಿರೋದ್ರಿಂದ ಉಳಿದಿದ್ದ ಕಥಾಭಾಗವನ್ನು ನಾನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ವಿಷಯ ಮಾತ್ರ ಅಪಾರವಾಗಿದೆ. 15 ದಿವಸ ಅಂತ ಬಹಳ ಉದಾರವಾದದ್ದು ಅಂತ ವೇಳೆ ನಾವು ಕೊಟ್ಟುಬಿಟ್ಟೆ ಅವರಿಗೆ. 15 ದಿವಸ ನೀವು 15 ತಿಂಗಳು ಕೊಟ್ಟರು ಹೀಗೆ ಆಗುತ್ತೆ ಮಹಾಭಾರತ. 100,000 ಶ್ಲೋಕ ಆದರೆ ಎಷ್ಟು ಮುಖ ನೋಡಬೇಕು, ಯಾವ್ದು ಬಿಡಬೇಕು, ಯಾವನ್ನು ಹೇಳಬೇಕು ನೋಡಿ. ಪೂರ್ವಪಕ್ಷ ಸಿದ್ಧಾಂತಗಳನ್ನು ಹೇಳ್ತೇವೆ. ದುಶ್ಯಾಸನನ್ನು ಏನೋ ಕೊಂದ, ನಿಮಗೆ ರಾತ್ರಿ ನಿದ್ದೆ ಬಂತೋ ಬರಲಿಲ್ಲೋ ಅದು ಗೊತ್ತಿಲ್ಲ ನನಗೆ. ಬಂದಿದ್ರೆ ಬಹಳ ಕೃಷ್ಣನ ಅನುಗ್ರಹ ಇದೆ ಅಂತ ತಿಳ್ಕೊಳ್ಳಿ. ಬರದೇ ಇದ್ರೆ ದುಶ್ಯಾಸನನ ಆಗ್ರಹ ಬಹಳ ಇದೆ ಅಂತ ತಿಳ್ಕೊಳ್ಳಿ. ನಿನ್ನೆ ಹೇಳಿದ್ರ ಮೇಲೆ ಇನ್ನೂ ಹೇಳೋ ವಿಷಯಗಳು ಕೆಲವಿವೆ. ದುಶ್ಯಾಸನ ನೋಧಿ ಆಯಿತು. ಮುಂದೆ ಸ್ತ್ರೀ ಪರ್ವದಲ್ಲಿ ಭೀಮ ಗಾಂಧಾರಿಯನ್ನು ಸಂಧಿಸುವ ಪ್ರಸಂಗ, ಯುದ್ಧ ಭೂಮಿಗೆ ಹೋಗಿ ಇಲ್ಲಿ ನಿನ್ನ ಮಗ ಬಿದ್ದಿದ್ದ ಜಾಗ, ದುರ್ಯೋಧನ ಬಿದ್ದಿದ್ದ ಜಾಗ, ಕರ್ಣ ಬಿದ್ದಿದ್ದ ಜಾಗ, ಭೂರಿಷ್ ಅವಸದ ಜಾಗ ಒಂದೊಂದೇ ತೋರಿಸುವಾಗ ತುಂಬ ಓಡಾಡ್ತಾಳೆ ಸಂಕಟ. ಅರಮನೆಯ ಸ್ತ್ರೀಯರ ಸಂಕಟವನ್ನೇ ಕುರಿತು ಒಂದು ಪರ್ವ ಬರೆದಿದ್ದಾರೆ ವೇದವ್ಯಾಸರು. ಸ್ತ್ರೀ ಪರ್ವ ಎಂಥ ಮಹಾಮತಿ ನೋಡಿ, ಸ್ತ್ರೀಯರ ಗೋಳನ್ನು ಕುರಿತು ಒಂದು ಮಹಾಕಾವ್ಯವನ್ನು ಜಗತ್ತಲ್ಲಿ ಯಾರೂ ಬರೆಯಲಿಲ್ಲ. ಸ್ತ್ರೀಯರ ಗೋಳಿಗಾಗಿ 18ರಲ್ಲಿ ಒಂದು ಪರ್ವವನ್ನೇ ಮೀಸಲಿಟ್ಟರು ವೇದವ್ಯಾಸರು. ಸ್ತ್ರೀಯರು ಸಂಕಟ ಆಗಿಬಿಡ್ತಾರೆ ಪಶ್ಚಿಮದಲ್ಲಿ ಒಂದು ಕಡೆಯೂ, ಒಂದು ಮಹಾಕಾವ್ಯದಲ್ಲಿಯೂ ಒಂದು ಚಕಾರವಿಲ್ಲ. ಅವೇನು ಹೊಡೆಯೋದು ಬಡಿಯೋದು ಕಥೆ ಹೇಳ್ತಾರೆ, ನಿತ್ಯ ಪಾರಾಯಣಕ್ಕೆ ಯೋಗ್ಯವಾದಂಥದ್ದು. ಜೀವನದಲ್ಲಿ ಸ್ತ್ರೀ ಪುರುಷರು ಪ್ರತಿಯೊಂದು ಮನೆಯಲ್ಲಿರ್ತಾರೆ, ಪ್ರತಿಯೊಂದು ದೇಶದಲ್ಲಿರ್ತಾರೆ. ತುಂಬ ಕಷ್ಟಪಡೋರು ಸ್ತ್ರೀಯರೇ, ಗಂಡಸರಿಗಿಂತ ಹೆಚ್ಚು ಕಟ್ಟ ಸ್ತ್ರೀಯರಿಗೆ. ಆ ಸಂಕಟವನ್ನು ವರ್ಣಿಸಿದ್ದಾರೆ ವೇದವ್ಯಾಸರು. ಇವತ್ತು ನೀವು ಅದನ್ನು ಕೆಲವು ಭಾಗ ಕೇಳಿದ್ರೆ ಅಳುತ್ತೀರಿ, ಅದು ವಿಸ್ತಾರ ಮಾಡೋಕೆ ನನಗೆ ವೇಳೆ ಇಲ್ಲ. ಭೀಮ ಇವನೇ ಕೊಂದಿದ್ದು ಅಂತ ತೋರಿಸ್ತಾರೆ. ಹತ್ರ ಬಂದಾಗ ಭೀಮನನ್ನು ತಬ್ಬಿಕೊಳ್ತಾಳೆ. ಧೃತರಾಷ್ಟ್ರ ಮಾಡಿದಾಗ ಅಲ್ಲ ಇದು ಆಲಿಂಗನ. ಅವನನ್ನು ಸಂತೈಸಿ ಹೇಳ್ತಾಳೆ, ಮಗು ನೀನು ಮಾಡಿದ ತಪ್ಪು ಅಂತ ಹೇಳೋದಿಲ್ಲ ಕಾಣೋ ನಾನು, ನಿನ್ನ ಹೊಟ್ಟೆ ಅಷ್ಟು ಉರಿಸಿದ್ರಪ್ಪ ನನ್ನ ಮಕ್ಕಳು, ಬಿಟ್ಬಿಡು ಹಾಳು ಪಾಪಿಯನ್ನ ಅಂತ ಹೇಳಿದ್ರೆ ನನ್ನ ಗಂಡ ಕೇಳಲಿಲ್ಲ ಆ ಮಾತನ್ನ. ತಾಯಿ ಹೇಳ್ತಾಳೆ ನೋಡ್ರಿ ಮಾತು. ಆದರೆ ಒಂದು ಕೇಳ್ತೇನೋ, 100 ಮಕ್ಕಳಲ್ಲಿ ಒಬ್ಬನನ್ನಾದರೂ ಬಿಟ್ಟಿದ್ರೆ ಕೊಳ್ಳಿ ಹಾಕೋಕೆ ಬರ್ತಿತ್ತಲ್ಲೋ. ಈ ಮಾತು ಎಷ್ಟು ಚುಚ್ಚುತ್ತೆ ನೋಡಿ. 100 ಮಕ್ಕಳನ್ನು ನಮ್ಮ ಅಜ್ಜಿಗೆ, ತಂದೆಯವರಿಗೆ 10 ಗಂಡು ಮಕ್ಕಳು, ಪಿತೃ ಗೋತ್ರ ಕ್ರಮದಲ್ಲಿ ಹುಲ್ಲಳ್ಳಿ ಪುರಿಗಾಲಿ ತಲಕಾಡು ಹತ್ರ ಕೃಷ್ಣಮ್ಮ ನಮ್ಮ ಅಜ್ಜಿ ಕಿಟ್ಟಮ್ಮ ಅಂತ ಕರೀತಿದ್ರು. ಅವರ ತಂದೆ ಶ್ರೀನಿವಾಸ ಹೆಂಗಾದರು 110 ವರ್ಷ ಇದ್ರು. 10 ಗಂಡು ಮಕ್ಕಳು ಸತ್ತು ಎತ್ತು ತೊಳ್ಕೊಂಬರ್ತೇನೆ ಅಂತ ಕಾವೇರಿಗೆ ಹೋಗಿ ಒಬ್ಬ ಮುಳುಗಿದ್ನಲ್ಲ ಅಂತ ಇನ್ನೊಬ್ಬ ಹಿಡಿಯೋಕೆ ಹೋಗಿ ಒಬ್ಬರು ಜನಿವಾರ ಒಬ್ಬರಿಗೆ ಗಂಟಾಗಿ ಜನಿವಾರವೇ ಮೃತ್ಯುವಾಗಿ ಸತ್ತರು. ಎಲ್ಲ ದುರ್ಮರಣಗಳಲ್ಲಿ ಹೋದರು. ಕಿಟ್ಟಮ್ಮ ನೀನೇ ಗತಿ ಕಾಣೆ ಬರ್ತೇನೆ ಅಂತ ನಮ್ಮ ಮನೆಗೆ ಬಂದ್ರಂತೆ. ನಾನು ಅವನ ಕಣ್ಣಿಂದ ನೋಡಿರಲಿಲ್ಲ. ನಮ್ಮ ತಂದೆಯವರಿಗೆ ಉಪನಯನ ಮಾಡಿಸಿ ಸಂಪೂರ್ಣ ವೇದಾಧ್ಯಯನವನ್ನು ಮಾಡಿಸಿಕೊಟ್ರು. ಗೋಲಿ ಗೆಜ್ಜೆಗೆ ಆಡ್ತಾ ಇರೋ ವಯಸ್ಸಲ್ಲಿ ಹಿಡ್ಕೊಂಬಂದು ಕೂರಿಸಿ ವೇದಾಧ್ಯಯನ ಮಾಡಿಸಿದ್ರು. 10 ಮಕ್ಕಳು ಕಳ್ಕೊಂಡು ಕೊನೆಗೆ ದೌಹಿತ್ರ ಶ್ರಾದ್ದ ಮಾಡುವ ಸ್ಥಿತಿಯಾಯಿತು. ಇದು ಅಷ್ಟು ದೊಡ್ಡ ಕಥೆ ಮಹಾಭಾರತದಷ್ಟು ಅಲ್ಲ. ಇಂಥದ್ದು ಎಷ್ಟು ಕಡೆ ಇದೆಯೋ ನಮ್ಗೆ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಹಳೆ ಕಾಲದಲ್ಲಿ ಏಷ್ಟವ್ಯ ಬಹವಃ ಪುತ್ರಾಹ, ಭರತನಿಗೆ ರಾಮಚಂದ್ರ ಹೇಳ್ತಾನೆ, ಅನೇಕ ಮಕ್ಕಳನ್ನು ಹಡಿಬೇಕಯ್ಯ. ಯಾಕೆಂದ್ರೆ ಏನೋ ಪ್ರಶ್ನೆ ಕೇಳಿದ್ದೀರಿ. ಅದನ್ನೇ ಹೇಳೋಕೆ ಹೊರಟಿದ್ದೇನೆ. ಪ್ರಶ್ನೆಗೆ ಉತ್ತರ ಯಾರು ಕಳಿಸಿದ್ದೀರು? ಪ್ರಶ್ನೆ ಕಳಿಸ್ತವ್ರು ಯಾರು ಕೇಳ್ಬೋದೆ? ಏಷ್ಟವ್ಯ ಬಹವ ಪುತ್ರಾಹ ಯದೇಕೋಪಿ ಗಯಾಮ್ರಜೇತ್. ಗಯೆಯಲ್ಲಿ ಹೋಗಿ ಒಬ್ಬನಾದರೂ ಶ್ರಾದ್ದ ಮಾಡ್ತಾನೆಯೇ, ಪಿಂಡ ಮಾಡ್ತಾನೆಯೇ, ಹಾಕ್ತಾನೆಯೇ ಅಂತ
ಹತ್ತು ಮಕ್ಕಳನ್ನು ಹಡಿಯಬೇಕು ಒಬ್ಬನಾರು ಮಾಡಲಿ. ಇದು ರಾಮಚಂದ್ರ ಭರತನಿಗೆ ಹೇಳ್ತಾನೆ ಈ ಮಾತನ್ನು. ಮಕ್ಕಳಿರುವುದು ತಂದೆ ತಾಯಿಗಳ ಋಣ ತೀರಿಸುವುದಕ್ಕೆ. ಅವನನ್ನು ಸುಳ್ಳನನ್ನಾಗಿ ಮಾಡಿ ನಾನು ಮತ್ತೆ ರಾಜ್ಯವನ್ನು ಆಕ್ರಮಿಸಿಕೊಂಡ್ರೆ ಲೋಕ ಏನು ಹೇಳ್ತದೆ, ಮತ್ತಷ್ಟು ನರಕಕ್ಕೆ ಹೋಗ್ತಾನ ಅವನು. ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ. ನರಕದ ಕಂಪಾರ್ಟ್ಮೆಂಟ್ಸಲ್ಲಿ ಪುತ್ ಅಂತ ಒಂದಿದೆ, ಅದು ಅತ್ಯಂತ ಘೋರವಾದದ್ದು, ಅಂಥದ್ದಕ್ಕೆ ಹೋಗಬಾರ್ದು ಅಂತ ಕಾಪಾಡೋವನು ಮಗ. ಆದರೆ ಮಕ್ಕಳಿರಬೇಕು, ನೂರು ಮಕ್ಕಳಲ್ಲಿ ಒಂದನ್ನು ಬಿಟ್ಟಿದ್ರೂ ಬರ್ತಿತ್ತಲ್ಲೋ ಭೀಮ, ನನಗೆ ಈ ಸ್ಥಿತಿ ತಂದಿಲ್ಲ ಅಂತ ಕೊಳೋಂತಳು ತಾಳೆ. ಅದಕ್ಕೆ ಭೀಮ ಹೇಳ್ತಾನೆ, ನಾನೇನಮ್ಮ ಮಾಡಲಿ, ನಾ ಪ್ರತಿಜ್ಞೆ ಹಾಕಿ ಮಾಡಿದ್ನಲ್ಲ, ಪ್ರತಿಜ್ಞೆ ಮಾಡುವಷ್ಟು ಘೋರವಾಗಿ ಅವರೆಲ್ಲ ಸೇರಿಕೊಂಡು ದೊಡ್ಡವನ ಮತವನ್ನು ಪೋಷಿಸಿ ಒಬ್ಬ ವಿಕರ್ಣ ಇದು ತಪ್ಪು ಅಂತ ಹೇಳಿದ ದುರ್ಯೋಧನ ತಮ್ಮಂದರಲ್ಲಿ ಒಬ್ಬ. ಆದರೆ ಅವನು ಯುದ್ಧದಲ್ಲಿ ಕೌರವರ ಕಡೆಯೇ ಸೇರಿದ, ಯುದ್ಧದಲ್ಲಿ ಸೇರದೇ ಇದ್ದವರು ಧೃತರಾಷ್ಟ್ರನಿಗೆ ಬೇರೆ ಸ್ತ್ರೀಯಲ್ಲಿ ಹುಟ್ಟಿದ ಯುಯುತ್ಸು ಎಂಬುವನು ಒಬ್ಬ, ರುಕ್ಮಿ ಒಬ್ಬ, ಇವರಿಬ್ಬರು ಸೇರಲಿಲ್ಲ. ಯಾಕೆ ಯುಯುತ್ಸು ಶ್ರಾದ್ದ ಮಾಡೋ ಹಾಗಿಲ್ಲ, ವೇಷಾಸ್ತ್ರೀ ಪುತ್ರ ಅವನು, ನನಗೆ ಈ ಗತಿ ಮಾಡಿದಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಮುಂದಿನ ಪ್ರಶ್ನೆ, ಇಲ್ಲಿವರು ಯಾರೋ ಕೇಳಿದ್ದೆ, ಕೆಲವೇ ತಿಂಗಳ ಹಿಂದೆ ವಿದ್ವಾಂಸರೊಬ್ಬರು ಇದೇ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ವೇದಿಕೆಯಿಂದ ತಿಳಿಸಿದ್ದರು, ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಸೇನನು ದುಶ್ಯಾಸನನ್ನು ಕೊಂದು ಅವನ ರಕ್ತವನ್ನು ಬೊಗಸೆಯಲ್ಲಿ ಹಿಡಿದು ಬಾಯ ಹತ್ತಿರಕ್ಕೆ ತೆಗೆದುಕೊಂಡು ಹೇಗೆ ಚೆಲ್ಲುತ್ತಿದ್ದ ಆ ದೃಶ್ಯ ರಕ್ತವನ್ನೇ ಕುಡಿದ ಹಾಗೆ ಕಾಣುತ್ತಿತ್ತು, ರಕ್ತವನ್ನು ಕುಡಿಯಲು ಸಾಧ್ಯವೇ ಎಂದು. ನಿನ್ನೆ ತಮ್ಮ ವಿವರಣೆಗೂ ಮೇಲೆ ತಿಳಿಸಿರುವ ವಿದ್ವಾಂಸರ ಹೇಳಿಕೆಗೂ ಎಷ್ಟೊಂದು ತಾರತಮ್ಯವಿದೆ, ಈ ನಮ್ಮ ಜಿಜ್ಞಾಸೆಯನ್ನು ತಮ್ಮಿಂದ ಪರಿಹರಿಸಲು ಸಾಧ್ಯವೇ? ಖಂಡಿತ ಸಾಧ್ಯ, ಅದನ್ನು ಹೇಳೋಕೆ ಹೊರಟಿದ್ದೆ ನಾನು. ಇಂಥ ಪ್ರಶ್ನೆ ಕೇಳುವರು ಇದ್ದೀರಿ, ತುಂಬ ಸಂತೋಷ. ಸುಮ್ಮನೆ ಕೇಳೋದಲ್ಲ ಕಥೆಯನ್ನು, ಇದರಲ್ಲಿ ಬಂದಿದ್ದೇನು ಸತ್ಯ. ಇದು ಕೌಲಗಿ ಶೇಷಾಚಾರ್ಯರು ಉಡುಪಿ ಪಾಠಶಾಲೆಯ ಪ್ರಿನ್ಸಿಪಾಲರಾಗಿದ್ದವರಿಗೆ 96-97 ವರ್ಷ ವಿದ್ವಾಂಸರು ಮೈಸೂರಲ್ಲಿದ್ದಾರೆ, ನಮಗೆ ತುಂಬ ಗೌರವಕ್ಕೆ ಪಾತ್ರರಾದವರು, ನಮ್ಮಲ್ಲಿ ತುಂಬ ಪ್ರೀತಿ ಉಳ್ಳವರು. ಯಾರು ಯಾವ ಸಿದ್ಧಾಂತದಲ್ಲಿ ಏನನ್ನು ಬರೆದರೂ ಸ್ವಬುದ್ಧಿಗೆ ಎಟಕದೇ ಇದ್ದರೆ ಒಪ್ಪದೇ ಇರುವಂತಹ ಧೀರ ಪುರುಷರು. ನಾನಿನ್ನೂ ಧಾರವಾಡ ಬಿಟ್ಟು ಬರದೇ ಇದ್ದಾಗಲೇ ಮೈಸೂರಿಗೆ ಬಂದಾಗ 2-3 ಸಲ ನಾನು ಇಳ್ಕೊಂಡಿದ್ದ ಜಾಗಕ್ಕೆ ಬಂದು ಈ ಚರ್ಚೆ ಎಬ್ಬಿಸಿ ನಾನು ಕೊಟ್ಟ ಉತ್ತರವನ್ನು ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಿ ನನ್ನ ಹೆಸರನ್ನು ಹಾಕಿದರು ಅವರು. ಅದನ್ನ ಹೇಳೋಕ್ಕೆ ಹೊರಟಿದ್ದೆ, ನಾನು ಹೇಳುವಷ್ಟರಲ್ಲಿ ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ಇದು ಇವರು ಯಾರೋ ಕೇಳಿದ ಪ್ರಶ್ನೆ ಅಲ್ಲ, ಗಾಂಧಾರಿಯೇ ಭೀಮನಿಗೆ ಕೇಳುವ ಪ್ರಶ್ನೆ. ಅವಳೇ ಕೇಳ್ತಾಳೆ ನೋಡಿ, ಅಯ್ಯ ಮನುಷ್ಯ ರಕ್ತವನ್ನು ಮನುಷ್ಯ ಕುಡಿಯಬಾರದು ಅಂತ ಹೇಳ್ತಾರೆ, ಇದು ನರಭಕ್ಷಕರು ಕ್ಯಾನಿಬಲ್ಸ್ ಮಾಡುವ ಕೆಲಸ. ಮನುಷ್ಯ ರಕ್ತವನ್ನು ಮನುಷ್ಯ ಕುಡಿದೆಲ್ಲರೂ ಬದುಕೋದುಂಟ ಯೋಚನೆ ಮಾಡಿ. ಎಲ್ಲೋ ಬಕಾಸುರ ಮಾಡ್ತಿದ್ದ, ವೀರಪ್ಪ ಮಾಡ್ತಿದ್ದ, ಅವನವನು ಒಂದೇ ಜಾತಿಯವರು. ವೀರಪ್ಪನ ರಕ್ತ ಹೀರಿ ಕೆಲವರು ಬದುಕ್ತಾ ಇದ್ರು, ಬದುಕಿದ್ದಾರೆ ಇನ್ನೂ ಸರ್ಕಾರದಲ್ಲಿ, ಅವರು ನರಭಕ್ಷಕರೇ. ಆದರೆ ನೇರವಾಗಿ ರಕ್ತವನ್ನೇ ಪಾನ ಮಾಡುವುದು ತಪ್ಪು, ಅದರಲ್ಲಿ ಸೋದರನ ರಕ್ತ, ಸ್ವಂತ ಸೋದರ ಅಲ್ಲದೆ ಇದ್ರೂ ದಾಯಾದಿ ಹೌದೋ ಅಲ್ವೋ, ಅದನ್ನೇ ಮಾಡಿ ಸರಿಯೇ. ಅಪಿಬಹ ಅಶೋಣಿತಂ ಸಂಖ್ಯೆ ದುಶ್ಯಾಸನ ಶರೀರಜಂ ಸದ್ಭಿಹಿ ವಿಗರ್ಹಿತಂ ಘೋರಂ ಅನಾರ್ಯ ಜನಸೇವಿತಂ ಕ್ರೂರಂ ಕರ್ಮಕೃತ ಹತಸ್ಮಾತ್ ತದಯುಕ್ತಂ ವೃಕೋದರ. ಇದು ಸ್ತ್ರೀ ಪರ್ವದಲ್ಲಿ 5ನೇ ಅಧ್ಯಾಯದಲ್ಲಿ 13-14 ಶ್ಲೋಕಗಳು. ಯಾರೋ ಹೇಳಿದ್ರು ಅಂತ ಯಾಕೆ ಸಂಕೋಚ ಪಡ್ತೀರಿ? ಮಹಾಭಾರತದಲ್ಲಿಯೇ ಇದೆ ಪ್ರಶ್ನೆ. ಮಗನನ್ನು ಕಳ್ಕೊಂಡ ತಾಯಿ ಹೇಳ್ತಾಳೆ, ನನ್ನ ಮಗನ ರಕ್ತ ಕುಡಿದೆಯಲ್ಲೋ ನೀನು, ನೀ ಕಣ್ಣಿಂದ ನೋಡಿದ್ದೇನಮ್ಮ ಅಂತ. ಯಾರು ಹೇಳಿದ್ರಲ್ಲ ಸಾಕಲ್ಲ, ಎಲ್ಲ ಅಷ್ಟು ಜನ ನೋಡಿದ್ರಲ್ಲ, ಕರ್ಣ ನೀ ಬಾರೋ ನೀ ಬಾರೋ ನೀ ಬಾರೋ, ಒಬ್ಬೊಬ್ಬನಿಗೆ ಕರೆದು ಕರೆದು ಕರೆದು, ಎಷ್ಟು ರುಚಿಕರವಾಗಿದೆ ಇದು ಕುಂತಿಯ ಸ್ತನ್ಯಪಾನಕ್ಕಿಂತ ಅಂತ ಹೇಳಿ ಕುಡಿದಿ ಅಂತಲ್ಲ, ಇದನ್ನ ನೀ ಮಾಡಬಹುದಾಗಿತ್ತೆ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಅನ್ಯಸ್ಯಾಪಿ ನಪಾತವ್ಯಂ, ರಕ್ತ ಸಂಬಂಧ ಇಲ್ಲದೇ ಇದ್ದವನ ರಕ್ತವನ್ನು ಕುಡಿಯಬಾರದು ಅಂತ ಹೇಳ್ತಾರೆ ಶಾಸ್ತ್ರ. ರುಧಿರಂ ಕಿಂ ಪುನಃಸ್ವಕಂ, ಅದರಲ್ಲಿ ಸ್ವಂತ ಒಂದೇ ಕುಟುಂಬದ ತಮ್ಮ ಆಗಬೇಕಾದವನ ರಕ್ತವನ್ನೆಲ್ಲರೂ ಕುಡಿಯೋದುಂಟೇ ತಾಯಿ?
ಯಥೈವಾತ್ಮ ತಥಾ ಭ್ರಾತ ವಿಶೇಷೋ ನಾಸ್ತಿ ಕಶ್ಚನ. ಆತ್ಮ ತನ್ನ ಆತ್ಮಕ್ಕೂ ಸೋದರನ ಆತ್ಮಕ್ಕೂ ವ್ಯತ್ಯಾಸವಿಲ್ಲ. ಒಂದೇ ತಾಯಿ ತಂದೆ ಗರ್ಭದಲ್ಲಿ ಬಂದಿದ್ದೇವೆ, ಒಂದೇ ಕುಲದಲ್ಲಿ ಬಂದಿದ್ದೇವೆ. ತನ್ನ ರಕ್ತ ಕುಡಿಯೋದು ಒಂದೇ, ಇನ್ನೊಬ್ಬನ ರಕ್ತ ತಮ್ಮನ್ ಕುಡಿಯೋದು ಒಂದೇ. ರುಧಿರಂ ನ ವ್ಯತಿಕ್ರಾಮತಿ ದಂತೋಷ್ಠಂ ಮೇ ಅಂಬಮಾಶುಚ. ದಂತ ಹಲ್ಲು, ಓಷ್ಠ ಅಂದ್ರೆ ತುಟಿ. ರಕ್ತವನ್ನು ನಾನು ತುಟಿ ತನಕ ತಗೊಂಡು ಹೋದೆ, ಹಲ್ಲಿನ ತನಕ ಹೋಯ್ತೆ ಹೊರತು ಒಳಗೆ ಹೋಗಲಿಲ್ಲಮ್ಮ. ಹಾಗೆ ನಾಟಕ ಮಾಡಿ ಕೆಳಗೆ ಚೆಲ್ತಾ ಇದ್ದೆ ಅಂತ ಇವರೇನು ಪೂರ್ವಪಕ್ಷ ಮಾಡಿದ್ದಾರೆ. ಅದನ್ನೇ ಅವರು ಇಲ್ಲಿ ಯಾರೋ ಹಿಂದೆ ಉಪನ್ಯಾಸ ಮಾಡಿದ್ದವರು ಅದನ್ನು ಹೇಳಿರಬಹುದು. ಅಲ್ಲಿಗೆ ಮುಗಿಯೋದಿಲ್ಲ ಪ್ರಶ್ನೆ. ಇದು ನಿಮ್ಗೆ ಯಾರು ಇದನ್ನು ಹೇಳಿದ್ರು, ಅವರು ಇದನ್ನು ಅರ್ಧಂಬರ್ಧ ಹೇಳಿಟ್ಟಿದ್ದಾರೆ, ಪೂರ್ತಿ ಹೇಳಲಿಲ್ಲ. ಇದಕ್ಕೆ ಭೀಮ ಕೊಡುವ ಉತ್ತರವನ್ನು ನೀವು ನೋಡಬೇಕು. ಅದು ಪರಸ್ಪರ ವಿಸಂಗತವಾದ ಎರಡು ಸ್ಥಾನದಲ್ಲಿ ಎರಡು ಮಾತುಗಳಿದೆ, ಅದು ಅದನ್ನು ಹೊಂದಿಸ್ಬೇಕು ನೀವೀಗ. ಶೇಷಾಚಾರ್ಯ ನನಗೆ ಕೇಳಿದ್ದ ಅದು ಪ್ರಶ್ನೆ. ಕುಡಿಲಿಲ್ಲ ಅಂತಿಲ್ಲನ್ನ, ತುಟಿ ತನಕ ಹೋಯ್ತು, ಹಲ್ಲಿನ ತನಕ ಹೋಯ್ತು, ಕೆಳಗೆ ಚೆಲ್ಲದೆ ಅಂತಿಲ್ಲಂದ್ರ ಹಾಗಿದ್ದರೆ ಪ್ರತಿಜ್ಞೆ ಮಾಡಿದ್ನಲ್ಲ, ನಿನ್ನ ರಕ್ತ ಕುಡಿದೆ ಇದ್ರೆ ನಾನು ಅಪ್ಪನ ಮಗನ ಅಲ್ಲ ಅಂತ ಪ್ರತಿಜ್ಞೆ ಗತಿ ಏನಾಯ್ತು? ಕುಡಿದರೆ ಸ್ವಂತ ಸೋದರ ರಕ್ತ ಕುಡಿದು ಪಾಪ, ಕುಡಿದೇ ಇದ್ರೆ ಪ್ರತಿಜ್ಞಾಭಂಗ. ಕ್ಷತ್ರಿಯನಿಗೆ ಯಾವುದು ಮುಖ್ಯ? ಪ್ರಶ್ನೆ ಅರ್ಥವಾಯ್ತು ನೋಡಿ. ಇದು ಎಷ್ಟು ಇಕ್ಕಟ್ಟಲ್ಲಿ ಕೂತಿದೆ ಇದು. ಈಗ ಭೀಮ ಅದನ್ನು ಕುಡಿದೇ ಕುಡಿಲಿಲ್ವೆ. ಕ್ಷತ್ರಿಯನಿಗೆ ಪ್ರತಿಜ್ಞೆಯೇ ಮುಖ್ಯ ಅನ್ನುವ ಪಕ್ಷದಲ್ಲಿ ಬಾಕಿ ಧರ್ಮಶಾಸ್ತ್ರದ ಯಾವುದೇ ರೀತಿ ನೀತಿಯ ನಿಯಮಗಳು ಹೇಳುವುದಿಲ್ಲ. ಪ್ರತಿಜ್ಞೆ ಇತ್ತು, ಪ್ರತಿಜ್ಞೆಯನ್ನು ತೀರಿಸಿಕೊಂಡ. ನಾಭಿಯಿಂದ ಕೆಳಗಡೆ ಗದಾಯುದ್ಧದಲ್ಲಿ ಶತ್ರುವನ್ನು ಹೊಡೆಯುವಂತಿಲ್ಲ, ಇದು ರೆಫರಿ ರೂಲ್ಸ್ ಇದೆ. ಆದ್ರೆ ಅದನ್ನೇ ಹೊಡೆದುಕೊಂಡಲ್ಲ ಭೀಮಸೇನ, ಇದು ಮಾಡಿದ ತಪ್ಪು. ದೊಡ್ಡ ರಗಳೆ ಮಾಡ್ತಾನೆ ಬಲರಾಮ. ನೀವಿಬ್ರು ನನ್ನ ಶಿಷ್ಯರು, ನನ್ನ ಕೈ ಕಲಿತವರು, ಒಬ್ಬರೊಬ್ಬರು ಈ ರೀತಿ ಯುದ್ಧ ನಿಯಮಕ್ಕೆ ಭಂಗವಾಗಿ ಮಾಡುವುದು ನನಗೆ ಅಪಮರ್ಯ ಮಾಡಿದ ಹಾಗೆ ನಾನೆಲ್ಲೋ ಯಾತ್ರೆ ಹೋಗ್ಬಿಟ್ಟಿದ್ದೆ. ಭೀಮ, ನೀ ಗಂಟಸಾಗಿದ್ರೆ ನನ್ನ ಜೊತೆಲಿ ಯುದ್ಧ ಮಾಡು ಅಂತ ಗದೆಯನ್ನೇ ತಗೊಳ್ಳುವಾಗ ಕೃಷ್ಣ ಸಮಾಧಾನ ಮಾಡುವ ರೀತಿಯನ್ನು ಇಲ್ಲಿ ತರಬೇಕು, ಸಮನ್ವಯ ಆಗಬೇಕು. ಹಾಗೆ ಹೊಡೆದಿದ್ದು ತಪ್ಪು, ಇಲ್ಲಿ ಕುಡಿದಿದ್ದು ತಪ್ಪು. ಆದರೆ ಎರಡೂ ಕಡೆ ಪ್ರತಿಜ್ಞೆ ಇತ್ತು. ಪ್ರತಿಜ್ಞೆ ಇತ್ತಲ್ಲ, ಪ್ರತಿಜ್ಞೆ ಹಾಗೆ ಯಾಕೆ ಮಾಡಿದೆ ಅಂದರೆ ಹಾಗೆ ಹೊಟ್ಟೆ ಉರಿಸಿದ್ರಲ್ಲ ನಿನ್ನ ಮಕ್ಕಳು, ನಾನೇನು ಮಾಡಲಿ? ಸಭೆಯಲ್ಲಿ ಸ್ವಂತ ಸಹೋದರನ ಪತ್ನಿಯನ್ನು ಮಾನಭಂಗ ಮಾಡಬಹುದು ಧರ್ಮಶಾಸ್ತ್ರ ಹೇಳುತ್ತೆ ನಮ್ಮ ಗಾಂಧಾರಿ, ಇನ್ನು ಕೇಳಬೇಕಾಗಿತ್ತು. ಭೀಮ, ಇನ್ನು ಏನೇನು ಹೇಳಿದ್ನೋ ಬರೆದಿಲ್ಲ ಬಿಟ್ಟಿದ್ದಾರೆ, ಆ ಕಥೆ ಬೆಳೆಸಿದ್ರೆ ನಾ ಬರೀತೇನೆ ನೋಡಿ ಅದನ್ನು. ಸಭೆಯಲ್ಲಿ ಅಲ್ಲ, ಇದು ರಕ್ತ ಕುಡಿದೆಲ್ಲ ತಪ್ಪು ಅಂತ ಕೇಳಿದ್ರೆ ಅವತ್ತು ನೀ ಕೇಳಬೇಕಾಗಿತ್ತು. ಸ್ವಂತ ಅತ್ತಿಗೆ ಮಾನ ತೆಗಿತಿದ್ದಾರಲ್ಲ, ಇದು ನ್ಯಾಯವೇ ಅಂತ ನೀ ಕೇಳಬೇಕಾಗಿತ್ತು, ನೀ ಕೇಳಲಿಲ್ಲ. ಅದು ಎಷ್ಟು ಕೆರಳಿಸ್ತು ಆವಾಗ ಸತ್ಯ ಅಸತ್ಯದ ಪ್ರಶ್ನೆ ಬರೋದಿಲ್ಲ. ನಿನ್ನ ತೊಡೆ ಮುರಿದಿದ್ದರೆ ಕೇಳು ಅಂತ ಇವನು ಪ್ರತಿಜ್ಞೆ ಮಾಡಿದೆ. ಲೇ, ನಿನ್ನ ರಕ್ತ ಕುಡಿದಿದ್ದರೆ ನಾನು ಕುಂತಿ ಮಗಳಲ್ಲ ಅಂತ ಪ್ರತಿಜ್ಞೆ ಮಾಡಿದೆ, ನನಗೆ ಸದ್ಗತಿ ಆಗದೆ ಹೋಗಲಿ ಅಂತ ಮಾಡಿದೆ. ಹೌದು, ನಾ ಕುಡಿದೆ, ಏನು ಮಾಡ್ತೀಯ ಪ್ರತಿಜ್ಞೆ? ಸೂಕ್ಷ್ಮ ಏನು ಅಂದರೆ, ಅವರು ಪಂಡಿತರು ಹೇಳಿದ್ದಲ್ಲ, ನಾ ಕುಡಿದೆ ಅಂತ ಹೇಳಿದರೆ ಆ ಕ್ಷಣಕ್ಕೆ ಗಾಂಧಾರಿ ಸತ್ತು ಹೋಗ್ತಿದ್ಲು, ಎದೆ ಒಡೆದು ಸಾಯ್ತಿದ್ಲು, ಅಳತಾ ಇದ್ದಾಳೆ. ಮೊದಲೇ ಸಂಕಟದಲ್ಲಿ ಅವಳಿಗೆ ಇನ್ನಷ್ಟು ಎದೆ ನೋಯಿಸಿ ಸಂಕಟಪಡಿಸಿ ಸಾಯಿಸೋದು ಸರಿಯಲ್ಲ ಅಂತ ಭೀಮ ಅಲ್ಲಿ ಸುಳ್ಳನ್ನೇ ಹೇಳಿದ. ಆಪತ್ಕಾಲದಲ್ಲಿ ಸುಳ್ಳನ್ನು ಹೇಳುವುದು ಶಾಸ್ತ್ರ ನಿಷಿದ್ಧವಲ್ಲ. ಪರಿಹಾರವಾಯ್ತು ನೋಡಿ, ಹೀಗೆ ಹೇಳಿದ್ರೆ ಆಗುತ್ತೆ? ಒಬ್ಬ ವ್ಯಕ್ತಿ ಕಣ್ಣದ್ರಿಗೆ ಭೀಮ ಕುಡಿದಿದ್ದು ನಿಜ, ಏನು ಮಾತಾಡ್ತೀರಿ, ಹಲ್ಲು ತನಕ ಹೋಯಿತು, ತುಟಿ ತನಕ ಹೋಯಿತು, ಒಳಗೆ ಹೋಗಲಿಲ್ಲ ಅಂದರೆ ಹೌ ಇಸ್ ಇಟ್ ಪಾಸಿಬಲ್? ಯೋಚನೆ ಮಾಡಿ, ಹಲ್ಲಿನ ತನಕ ಹೋಯ್ತು ಅಂತಾನೆ, ಹಾಗಿದ್ರೆ ಒಳಗೆ ಹೋಗಲಿಲ್ವಾ? ಒಂದು ಹನಿಯೂ ಹೋಗಲಿಲ್ವಾ? ರಕ್ತವನ್ನು ಪಾನ ಮಾಡಿದಾಗ ಮಧ್ಯೆ ಮಾತಾಡಲಿಲ್ವೇ ಭೀಮಸೇನ? ಆಕ್ರೋಶ ಮಾಡಲಿಲ್ವೇ? ನೀವನ್ನು ನೀವಾರೋ ಒಬ್ಬೊಬ್ಬರನ್ನ ಕರೆಯುವಾಗ ಬಾಯಿ ತೆಗೆದಿದ್ರೆ ಹಲ್ಲಿನ ಒಳಕ್ಕೆ ನಾಲಿಗೆಯೊಳಕ್ಕೆ ಖಂಡಿತ ಹೋಗಿರ್ತದೆ, ನಾಲಿಗೆ ಚಾಚಬೇಕಾಗಿ ಬರ್ತದೆ ಮಾತನಾಡುವಾಗ. ಆದ್ದರಿಂದ ಅಲ್ಲಿ ಭೀಮ ಕುಡಿಲಿಲ್ಲ, ಬರೀ ನಾಟಕ ಮಾಡ್ತಿದ್ದ ಅನ್ನೋ ಪಕ್ಷ ಅಷ್ಟು ಮನಸ್ಸಿಗೆ ಒಪ್ಪೋದಿಲ್ಲ. ಕುಡಿದಿದ್ದೇ ನಿಜ, ಇದು ಕೌಲ್ಗಿ ಶೇಷಾಚಾರ್ಯರು ಒಪ್ಪಿದರು. ಬಹಳ ನನಗಿಂತ ಮುಂಚೆ ಹಿಸುಕಿ ಹಿಸುಕಿ ದೊಡ್ಡ ದೊಡ್ಡ ಪಂಡಿತರನ್ನೆಲ್ಲ ಕದಕಿ ಕೇಳಿದ್ದಾರೆ. ಇದು ಯಾರೂ ಹೀಗೆ ಹೇಳಲಿಲ್ಲ. ಸುಳ್ಳು ಹೇಳ್ಬೋದು ಅನ್ನೋ ಪ್ರಮಾಣವೇನು ಅಂದರು. ರಾಮಾಯಣವೆಲ್ಲ ಕಂತೆ ಬಿಚ್ಚಿ ಹಾಕಿದೆ. ರಾಮನೂ ಸುಳ್ಳು ಹೇಳಿದ. ಸೂರ್ಪಣಿಕೆ ಪ್ರಸಂಗದಲ್ಲಿ ಸುಳ್ಳು ಹೇಳಿದ್ರೆ ನಿಮ್ಮ ಗಂಟೆ ಏನು ಹೋಯ್ತು? ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಹೀಗೆ ಬರೆದಿದ್ದಾರೆ, ನನಗೆ ಮದುವೆ ಆಗಿದೆ, ಕೃತದಾರೋ ಅಸ್ಮೆ ಭವತಿ,
ಆದರೆ ನನ್ನ ತಮ್ಮ ಇದ್ದಾನ ಶ್ರೀಮಾನ್ ಅಕೃತದಾರಶ್ಚ, ಲಕ್ಷ್ಮಣರು ಮದುವೆ ಆಗಲಿಲ್ಲ ಅಂತ ಹೇಳಿದ್ನಲ್ಲ ಅಕೃತದಾರ, ಸುಳ್ಳು ಹೇಳಲಿಲ್ವೇ ಅಂದರೆ ರಾಮಚಂದ್ರ ಎಲ್ಲಿಯೂ ಅದರಲ್ಲಿ ಸ್ತ್ರೀ ಸಮಕ್ಷದಲ್ಲಿ ಸುಳ್ಳಾಡುವವನಲ್ಲ ಅಂತ ಅಲ್ಲೇ ಮುಂದಿನ ವಾಕ್ಯದಲ್ಲಿದೆ. ಇದು ವಿರೋಧ ಆಗುತ್ತೆ. ಶ್ರೀನಿವಾಸ ಶಾಸ್ತ್ರಿಗಳು ಬಹಳ ದೊಡ್ಡವರು, ಡಿ ವಿ ಜಿಯವರು ತುಂಬ ಬೇಕಾದವರು, ಗೋಖಲೆಯವರು ಸಾಕ್ಷಾತ್ ಶಿಷ್ಯರು. ಅವರು ಗೋವಿಂದರಾಜರು ನೋಡಿಲ್ಲ, ನೋಡಿದೇನೆ. ಹಿಯರ್ ಆರ್ ಎ ಸೆಟ್ ಆಫ್ ಕಾಮೆಂಟೇಟರ್ಸ್ ಹೂ ವುಡ್ ನಾಟ್ ಅಲೋ ರಾಮ ಈವನ್ ಟು ಟೆಲ್ ಎ ಲೈ ಆಸ್ ಅ ಮ್ಯಾಟರ್ ಆಫ್ ಜಸ್ಟ್ ಅಂತ ಕುಚೋದ್ಯ ಬೇರೆ ಮಾಡಿ ಬರೆದಿದ್ದಾರೆ. ನಾ ದಬಾಯಿಸಿ ಉತ್ತರ ಕೊಟ್ಟಿದ್ದೇನೆ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ನೋಡಿ. ಆ ಶ್ರೀನಿವಾಸಾಸ್ತ್ರಗಳನ್ನು ಬಿಟ್ಟಿಲ್ಲ. ರಾಮ ಅಲ್ಲಿ ಬೇಕೆಂತಲೇ ಶೂರ್ಪಣಿಗೆಗೆ ತಪ್ಪರ್ಥ ಬರುವಂತೆಯೂ ತಾನು ಸುಳ್ಳಾಡದಂತೆಯೂ ಒಂದು ನಾಜುಕರ್ ಮಾಡಿ, ಶ್ರೀಮಾನ್ ಅಕೃತದಾರಶ್ಚ ಕೃತದಾರೋಸ್ಮಿ ಭವತಿ, ನನಗೆ ಮದುವೆ ಆಗಿದೆ ನನ್ನ ತಮ್ಮ ಅಕೃತದಾರಶ್ಚ ಅಸಹಕೃತದಾರಶ್ಚ ಹೆಂಡತಿ ಹತ್ರ ಇಲ್ಲ ಅಂತ ಅರ್ಥ ವಾಕ್ಯಕ್ಕೆ. ಅಪೂರ್ವಿ ಭಾರ್ಯಯಾಚ ಅರ್ಥಿ, ಮುಂದೆ ಶ್ಲೋಕ ಇದೆ, ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು. ರಾಮಾಯಣ ಮಹಾಭಾರತ ಮುಟ್ಟಬೇಕಾದ್ರೆ ಕೈ ಚೆನ್ನಾಗಿ ತೊಳ್ಕೊಂಡು ಆಚಮನ ಮಾಡಿ ಗುರುಗಳ ಕೃಪೆಯಿಂದ ಪ್ರಾಚೀನ ವ್ಯಾಖ್ಯಾನಗಳನ್ನು ನೋಡಿ ಹೇಳಬೇಕು, ಬಾಯಿಗೆ ಬಂದದ್ದು ಹೇಳೋದಲ್ಲ. ಶಾಸ್ತ್ರಿಗಳು ಪರಮರಾಮ ಭಕ್ತರು, ರೈಟ್ ಆನರಬಲ್ ಶಾಸ್ತ್ರಿಗಳು, ನಿತ್ಯ ರಾಮಾಯಣ ಪಾಠ ಮಾಡ್ತಿದ್ದವರು, ಅಳ್ತಾ ಇದ್ದವರು. ಸ್ವಯಂ ಗಾಂಧಿಯವರು ಕೂತ್ಕೊಂಡು ಕೇಳಿ ಅವರಿಗೆ ಬೇರೆಗಾಗಿ ಹೀಗೆ ಇಂಗ್ಲೀಷ್ನಲ್ಲಿ ರಾಮಾಯಣದಲ್ಲಿ ಮಾತಾಡೋಕೆ ಬರುತ್ತೆ ಅಂತ ಆಶ್ಚರ್ಯಪಟ್ಟವರು. ಅಂಡ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತಹ ಲೆಕ್ಚರ್ಸು ಭಾರತೀಯ ಧರ್ಮ ಗ್ರಂಥಗಳ ಮೇಲೆ ಮಾಡಿದವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳೇ ಮೊದಲು. ಎರಡು ಮೂರು ಕಡೆ ದೊಡ್ಡದಾಗಿ ಮುಗ್ಗುರಿಸಿದ್ದಾರೆ. ಇದೊಂದು ಸೀತಾದೇವಿ ಅಗ್ನಿ ಪ್ರವೇಶ ಮಾಡುವ ಪ್ರಸಂಗದಲ್ಲಿ ಅವಳು ಅಲಂಕಾರ ಮಾಡಿಕೊಂಡು ಬಂದ ರೀತಿ ರಾಮನಿಗೆ ಹೊಟ್ಟೆ ಉರಿ ಬಂದ್ಬಿಡ್ತು, ಇವಳು ಕೆಟ್ಟೆ ಹೋಗಿರ್ಬೋದು ಅಂತ ತಪ್ಪು ಭಾವನೆಯಾಯಿತು. ಒಥೆಲ್ಲೋ ನಾಟಕದಲ್ಲಿ ಒಥೆಲ್ಲೋಗೆ ಡೆಸ್ಡಿಮೋನ ಮೇಲೆ ಬಂದಂತಹ ಜಲಸಿ ಬಂದ್ಬಿಡ್ತು ಅಂತ ಬರೆದಿದ್ದಾರೆ. ಪ್ಲಸ್ ಎಲ್ಲಿ ಶೇಕ್ಸ್ಪಿಯರು, ಎಲ್ಲಿ ರಾಮಾಯಣ? ಇದು ಆರೋಪಿತ ಕೋಪ ವ್ಯಾಪಾರ ಮಾಡಿದ್ದಾರೆ. ಹರ್ಷ ದೈನ್ಯಶ್ಚ ರೋಷಂಚ ತ್ರಯಂ ರಾಘವ ಮಾವಿಷತಿ, ಪತ್ನಿಯನ್ನು ಕಂಡನಲ್ಲ ಹರ್ಷ, ದೈನ್ಯ ಅಯ್ಯೋ ಶತ್ರು ಭವನದಲ್ಲಿ ಹತ್ತು ತಿಂಗಳು ಇರುವಂತಾಯ್ತಲ್ಲ ನನ್ನ ಸ್ಥಿತಿ ಅಂತ ತನಗೆ ತಾನೇ ದೈನ್ಯತೆ. ರೋಷಶ್ಚ ಗೋವಿಂದರಾಜ ಹೇಳ್ತಾರೆ ಅತ್ರ ರೋಷ ಭಾವಿ ಶಪಥ ಪೂರ್ವಕ, ಸೀತೆ ಕೈಯಲ್ಲಿ ಶಪಥ ಮಾಡುವುದಕ್ಕೋಸ್ಕರವಾಗಿ ಆರೋಪಿತ ತನ್ಮೈ ಮೇಲೆ ತಂದುಕೊಂಡ ಕೋಪವೇ ಹೊರತು ನಿಜವಾದ ಕೋಪವಲ್ಲ. ಯಾಕೆಂದ್ರೆ ಅಲ್ಲೇ ಹೇಳ್ತಾರೆ ರಾಮ, ನೀ ನನ್ನ ಕಂಡತಕ್ಕೆ ನಿಂತ್ಕೊಂಡ್ರೆ ದೀಪೋ ನೇತ್ರ ತುರಸ್ಯೇವ, ಕಣ್ಣಲ್ಲಿ ದೋಷವಿದ್ದವನಿಗೆ ಪರಿಶುದ್ಧ ದೀಪವೂ ಚುಚ್ಚುವಂತೆ. ಉದಾಹರಣೆ ನೋಡಿ, ಎಲೆ ಸೀತೆ ನಿನ್ನ ಚಾರಿತ್ರ ದೀಪದಂತೆ ಶುದ್ಧವಾಗಿದ್ರು, ನೋಡೋ ಜನರ ಕಣ್ಣಲ್ಲಿ ದೋಷವಿದ್ರೆ ಕಣ್ಣು ಚುಚ್ಚುತ್ತೆ, ಅದಕ್ಕೆ ಪರೀಕ್ಷೆ ಮಾಡ್ತಿದ್ದೀನಿ ಅಂತ ರಾಮನೇ ಬಾಯಿ ಬಿಟ್ಟು ಹೇಳ್ತಾನೆ. ನೋಡಬೇಡವೇ ಶಾಸ್ತ್ರಿಗಳು, ಕೋಪ ಬರುತ್ತೆ ನಮಗೆ ಪ್ರಶ್ನೆಗಳು ಕೇಳಿದ ಅದಕ್ಕೆ ತಿಳ್ಕೊಂಡು ಕೇಳಬೇಕು, ಪ್ರಶ್ನೆ ಕೇಳೋಕೆ ಒಂದು ಸಾಮರ್ಥ್ಯ ಬೇಕು. ಮೂರನೇದು, ಭರತ ತನ್ನ ತಾಯಿಯನ್ನು ಹೀನಾಮಾನವಾಗಿ ಬೈದದ್ದು ಇದು ರಾಜಕುಮಾರನಿಗೆ ಒಪ್ಪುವ ನಡತೆ ಅಲ್ಲ ಅಂತ ಬರೆದಿದ್ದಾರೆ. ತನಗಿಷ್ಟವಿಲ್ಲದ ಆ ರಾಜ್ಯವನ್ನು ರಾಮನನ್ನು ಕಾಡಕ್ಕೆ ಕಳಿಸಿ ತಾಯಿಯನ್ನು ವಿಧವೆ ಮಾಡಿ ಊರಿಗೆಲ್ಲ ಮಣ್ಣೆಸೆದು ದಶರಥನನ್ನು ಕೊಂದು ನಿನಗೋಸ್ಕರ ರಾಜ್ಯ ಇಟ್ಟಿದ್ದೇನೆ ಅನ್ನೋ ಮುದ್ದು ಮಾಡಬೇಕಾಗಿತ್ತೆ, ಸೊಂಟದಲ್ಲಿ ಕೂತ್ಕೋಬೇಕಾಗಿತ್ತೆ ಭರತ? ಅವನು ಮಾಡಿದ್ದೇ ಸರಿ, ಮಾಡದೇ ಇದ್ರೆ ಭರತನ ಚಾರಿತ್ರಕ್ಕೆ ಏನು ಗತಿಯಾಗಿತ್ತು? ಸ್ವಲ್ಪ ಕಂಬರಾಮಾಯಣ ನೋಡಬೇಕು, ಶಾಸ್ತ್ರಿಗಳು ತಮಿಳಿನವರು, ಕಂಬರಾಮಾಯಣ ಓದಬಾರ್ದು ಆ ಜಾಗದಲ್ಲಿ. ಎಲ್ಲ ಯಾತಕ್ಕೆ ಕೇಳ್ತೇವೆ ಅಂದರೆ ಸಮನ್ವಯ ಮಾಡುವುದಕ್ಕೆ ಬೇಗನೆ ಸಾಮಾನ್ಯವಾಗಿ ಕೋಪ ಬರುವುದಿಲ್ಲ. ಕೋಪ ಯಾವಾಗ ಬರ್ತಾ ಇದ್ದಾರೆ ತಿಳಿಯದೆ ಹಿಂದೆ ಮುಂದೆ ನೋಡದೆ, ಇನ್ನೂ ಕೆಲವರು ಇದ್ದಾರೆ ಇವರಲ್ಲಿ, ಇನ್ನೂ ಕೆಲವು ಮೊಂಡರು ಅಲ್ಲಲ್ಲಿಯೇ ನನ್ನ ಜೊತೆಯಲ್ಲಿ ವಾದ ಮಾಡ್ತಾರೆ. ಉತ್ತರ ಕೊಡ್ತೇನೆ ತಿಳ್ಕೊಳ್ಳೋದಿಲ್ಲ, ತಿರುಗಿ ಸಭೆಗಳಲ್ಲಿ ಅದೇ ತಪ್ಪು ತಪ್ಪು ಹೇಳಿ ಸಾವಿರ ಜನರ ಮತಗಳನ್ನ ಕೆಳಿಸ್ತಾರೆ. ಅದು ಹಲ್ಲು ತುಟಿ ತನಕ ಹೋಯಿತು ರಕ್ತ, ಬಾಯೊಳಕ್ಕೆ ಹೋಗಲಿಲ್ಲ, ಇದು ಅಸಂಭವ. ಅವನು ಹೇಳಿದ ಮಾತನ್ನು ನಂಬು, ಯಾಕೆ ಭೀಮ ಸುಳ್ಳು ಹೇಳುವುದ್ರಲ್ಲಿ ಒಂದನೇ ನಂಬರ್ ಗಟ್ಟಿ. ಅಶ್ವತ್ಥಾಮ ಹತಃ ಹೇಳಿದ್ವಿ ನೋಡಿ, ಕುಂಜರ ಅಲ್ಲ, ಕುಂಜರ ಹೇಳಿದ್ದು ಧರ್ಮರಾಜನ ಪೂಸಿ ಹೊಡೆಯೋದಕ್ಕೆ. ಅಶ್ವತ್ಥಾಮನೇ ಸತ್ತ ಅಂತ ಗಟ್ಟಿಯಾಗಿ ರಥದ ಮೇಲೆ ಹತ್ತಿ ನಿಂತು ಹೇಳಿದ. ದ್ರೋಣ ಹೀಗೆ ನೋಡಿದ, ಏ ಭೀಮ ತಾನೇ ಹೋಗು ಅಂದ, ಅವನು ನಂಬಲಿಲ್ಲ. ಅದು ಧರ್ಮಸಿದ್ಧಿಗೋಸ್ಕರ ಸುಳ್ಳನ್ನು ಹೇಳುವುದು ತಪ್ಪ. ಈಗ ಸೀತಾದೇವಿ ಹನುಮಂತನನ್ನ ಕುರಿತು ಮಾತನಾಡುವಾಗ ರಾಕ್ಷಸಿಯರೆಲ್ಲ ಮಲಗಿದ್ರು, ಎದ್ದು ನಿಂತ ಮೇಲೆ ಯಾವನವನು ಅಂತ ಕೇಳಿದ್ರೆ ನನಗೇನು ಗೊತ್ತು ಅಂತ ಸುಳ್ಳು ಹೇಳಿದ್ಲು. ಯಾತಕ್ಕೆ ಸುಳ್ಳು ಹೇಳಿದ್ರು ಅಂದರೆ ಪ್ರಾಣಾತ್ಯಯೇ ರತಿ ಸಂಪ್ರಯೋಗೆ, ಕೆಲವು ವಿಧಾನ ಕೊಡ್ತಾರೆ ಮನುಸ್ಮೃತಿಯಲ್ಲಿ. ಹೆಂಡತಿ ಗಂಡ ಪರಸ್ಪರ ಸೌಖ್ಯದಲ್ಲಿರುವಾಗ ಇವತ್ತು ನಾನು ಕೊಡಬೇಕು ಕೊಡ್ತೀನಿ ಅಂತ ತಂದು ಕೊಡ್ತೇನೆ ನಾಳೆ ಸುಳ್ಳು ಹೇಳಲೇಬೇಕಲ್ಲ, ಇಲ್ಲದ್ರೆ ಅಲ್ಲಿ ಸಂಸಾರ ಸೌಖ್ಯ ಹೋಗಿಬಿಡ್ತದವರು.
ನನ್ನ ಆಣೆ ನಮ್ಮಪ್ಪನ ಆಣೆ ಬೇಕಾದವರ ಆಣೆ ಎಲ್ಲ ಚಿಲ್ಲರೆ 16 ಆಣೆ. ಸೀತೆ ಹೇಳ್ತಾಳೆ ಮಾತನ್ನ, ರುಚಿ ಸಂಪ್ರಯೋಗೆ ಸರ್ವಸ್ವಹಾರೇ, ಒಬ್ಬ ಪದಾರ್ಥವೆಲ್ಲ ಕಿತ್ಕೊಳ್ತಾ ಇದ್ದಾನೆ, ಒಂದು ಊರು ಹಾಳಾಗ್ತಾ ಇದೆ, ಒಂದು ದೇವಸ್ಥಾನ ಹಾಳಾಗ್ತಾ ಇದೆ, ಅಲ್ಲಿ ಸುಳ್ಳು ಹೇಳುವುದು ಪಂಚಾನೃತ ಹಾನಿ, ಪಂಚಾಮೃತ ಅಲ್ಲ ಪಂಚ ಅನೃತ ಹಾನಿ, ಐದು ವಿಧ ಸುಳ್ಳನ್ನು ಹೇಳುವುದು ಪಾತಕವಿಲ್ಲ. ಮನುಸ್ಮೃತಿ ವಾಕ್ಯ ಇದು. ಹೌದು, ಅಶ್ವತ್ಥಾಮ ದೀರ್ಘ ಅಲ್ಲ, ಅದು ನಕಾರ ಅಂತ ಪುಲ್ಲಿಂಗ ಶಬ್ದ. ಅಶ್ವತ್ಥಾಮ ಅಶ್ವತ್ಥಾಮಾನೌ ಅಶ್ವತ್ಥಾಮಾನ ಅಶ್ವತ್ಥಾಮೋ ಅಲ್ಲ. ಸಂಸ್ಕೃತ ಮರ್ಯಾದೆ ನೋಡಿ, ಇದು ಕೆಲವು ನಕಾರ ಅಂತ, ಅದು ಪುಲ್ಲಿಂಗ ಶಬ್ದ, ಅದು ಅರ್ಥವಾಯ್ತೇ. ಅಶ್ವತ್ಥಾಮ ಹತಃ ಇಷ್ಟೇ ಹೇಳಿದವನು ಭೀಮಸೇನ, ಅದನ್ನು ನಂಬಲಿಲ್ಲ. ಹಾಗಿದ್ರೆ ಒಂದು ಆನೆ ಸತ್ತು ಅಂತಾರೆ ಹೇಳಿ ಅಂದ್ರೆ ಅದನ್ನು ಹೇಳೋದಿಲ್ಲ ಅಂದ ಧರ್ಮರಾಜ. ಮಾಳವರಾಜನ ಆನೆಯನ್ನೇ ಹೊಡೆದು ಹಾಕಿ ಈಗಲಾರ ಹೇಳ್ತೀಯಾ ಅಂದಾಗ ಆವಾಗ ವಿಧಿ ಹೇಳಿದ, ಅಶ್ವತ್ಥಾಮ ಹತಃ ಕುಂಜರ ಅಲ್ಲಿ ಹೇಳಿದ. ಭೀಮನಿಗೆ ಸಮಯ ಪ್ರಜ್ಞೆ ಚೆನ್ನಾಗಿತ್ತು, ಶಾಸ್ತ್ರ ತಿಳಿದವನು. ಧರ್ಮರಾಜನ ಗೊಡ್ಡಲ್ಲ, ಶಾಸ್ತ್ರ ತಿಳಿದು ಗೊಡ್ಡಲ್ಲ, ಹೇಳುವವನು. ಇಲ್ಲಿ ನಾ ಕುಡಿದಿದ್ದುಂಟು ಅಂತಂದ್ರೆ ಸತ್ತು ಬಿಡ್ತಾಳೆ ಇವಳು. ಇವಳನ್ನು ಇವಳು ನೀರ ಪರಾಜಿ ಪಾಪ, ಇವಳೇನ್ ತಪ್ಪು ಮಾಡಿದ್ಲು, ಇವಳನ್ನು ಕೊಂದ ಪಾಪ ಬರುತ್ತಲ್ಲ ಅಂತ ಅಲ್ಲಿ ಸುಳ್ಳನ್ನು ಹೇಳಿದ. ಹೇಳಿದ್ದಕ್ಕೆ ಪ್ರಮಾಣವೇನು? ರಾಮಚಂದ್ರ ಸುಳ್ಳು ಹೇಳಿದ ಪ್ರಮಾಣ ಕೊಡ್ತೇನೆ, ಸೀತೆ ಹೇಳಿದ್ದಲ್ಲ. ಶಾಸ್ತ್ರಗಳು ರಾಮ ಸುಳ್ಳು ಹೇಳಿದ್ದೇ ಪ್ರಮಾಣ ಬೇಕಾಗಿದ್ರೆ ಅಯೋಧ್ಯಾಕಾಂಡ ನೋಡಬೇಕಾಗಿತ್ತು. ಹೇಳಿದ್ದೆ ತಮ್ಗೆ ಹೋದ ವರ್ಷ ಇಲ್ಲಿ ಬಂದಾಗ, ರಥ ಹೋಗ್ತಾ ಇದೆ, ಸುಮಂತ್ರ ರಥ ಬಿಡ್ತಾ ಇದ್ದಾನೆ. ನೀ ಬೇಗ ಹೋಗಬೇಡ ಕಾಣೋ ಸುಮಂತ್ರ, ಇನ್ನಷ್ಟು ನಿಧಾನವಾಗಿ ಕರ್ಕೊಂಡು ಹೋಗೋ, ಕೋಟೆ ಬಾಗಿಲಲ್ಲಿ ನಿಂತ ನಾನು ರಾಮನನ್ನು ಹಿಂದಿನಿಂದಲೇ ಅದು ಸ್ವಲ್ಪ ನೋಡ್ತೇನೆ ಕಾಣು. ಕೈ ಮುಗಿದು ಹೊರಲ್ತಾ ಇದ್ದಾನೆ ಪಾಪ ದಶರಥ. ಯಾಹಿ ಯಾಹಿ ಚಿತಂ ಸೂತಂ, ರಥ ಬೇಗ ಬಿಡೋ ಬೇಗ ಬಿಡೋ, ನೀ ನಿಧಾನ ಮಾಡಿದಷ್ಟು ಅಪ್ಪನಿಗೆ ಸಂಕಟ ಹೆಚ್ಚಾಗತ್ತೆ ಅಂತ ರಾಮ ಹೇಳ್ತಾನೆ. ಅವನು ತಲೆ ಚಿಟ್ಟು ಹಿಡಿದೋಯ್ತು. ಯಾರ ಮಾತು ಕೇಳಲಿ ಇಂದ ಸುಮಂತ್ರ, ನಿಮ್ಮ ಅಪ್ಪನ ಮಾತು ಕೇಳಲ್ಲ, ನಿಮ್ಮ ಮಾತನ್ನು ಕೇಳಲ್ಲ. ರಾಮ ಹೇಳಿದ, ಈಗ ನನ್ನ ಮಾತನ್ನೇ ಕೇಳು, ನೀ ನಿಧಾನ ಮಾಡಿದಷ್ಟು ಅಪ್ಪ ಇಲ್ಲೇ ಸಾಯ್ತಯ್ಯ, ವನವಾಸ ತೊಂದರೆ ಆಗುತ್ತೆ, ಶ್ರಾದ್ದ ಮಾಡ್ತಾ ಕೂತ್ಕೋಬೇಕಾಗುತ್ತೆ ಇಲ್ಲಿ. ಆಮೇಲೆ ಬಂದು ನಾನು ಜಬರಿಸಿದ್ರೆ ಏನು ಮಾಡಲಿ ಅಂತ ಕೇಳಿದ್ರೆ, ಅಶ್ವಶಮಿತಿ ನಾನು ಕೇಳಲಿಲ್ಲ, ನೀ ಹೇಳಿದ ಕಿವಿಯಲ್ಲಿ ಬೀಳಲಿಲ್ಲ ಅಂತ ಹೇಳಿಬಿಡು. ಇಲ್ಲ, ರಾಮನೇ ಹೇಳ್ಕೊಡ್ತಾನೆ ಈ ಮಾತನ್ನು. ಅದು ಹೇಳಿದ ಉದ್ದೇಶ ಯಾತಕ್ಕೆ? ಅಲ್ಲಿ ತಂದೆ ಸಾಯಬಾರದು, ತನ್ನ ಯಾತ್ರೆ ನಿರ್ವಿಘ್ನವಾಗಿ ಅಭಿಜಿನ್ ಮುಹೂರ್ತದಲ್ಲಿ ಸಾಗಬೇಕು, ಶುಭವಾಗಿ ಬಂದು ಸೇರಬೇಕು, ಇಷ್ಟೇ ಉದ್ದೇಶ. ಅಂತ ಸಂದರ್ಭ ಇದ್ದು ಸುಳ್ಳನ್ನು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮಸ್ಸನ. ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ ಇದನ್ನೆಲ್ಲ. ಒಟ್ಟೆ ಸುಳ್ಳು ಹೇಳಬಾರದು, ಹಾಗಿಲ್ಲ ಅದು, ಗಾಂಧಿಯವರು ಮಂಡವಾದ ಅದು. ಹೌದು, ಒಪ್ಪಿದ್ದು ನಾವಿದನ್ನ ಒಪ್ಪಿಗೆ ಏನಿವತ್ತು ಮುರಿತೇವೆ, ಏನು ಮಾಡ್ತೀವಿ ಕೇಳಬೇಕಾಗಿತ್ತು. ಶಿಮ್ಲಾ ಅಗ್ರಿಮೆಂಟ್ ಹೇಳ್ತೀರಿ, ಹೌದು, ವಿ ಆರ್ ನಾಟ್ ಅಬೈಡಿಂಗ್ ಬೈ ಇಟ್, ಬಿಕಾಸ್ ಯು ಆರ್ ನಾಟ್ ಅಬೈಡಿಂಗ್ ಬೈ ಸೇಮ್. ನಿಮಗೆ ಒಪ್ಪಿಗೆ ಇಲ್ಲದಾಗ ನಮಗೂ ಒಪ್ಪಿಗೆ ಇಲ್ಲ. ಇಫ್ ಯು ಕ್ಯಾನ್ ಬ್ರೇಕ್ ಇಟ್ ಅಟ್ ಯುವರ್ ವಿಲ್, ವಿ ಕ್ಯಾನ್ ಆಲ್ಸೋ ಬ್ರೇಕ್ ಇಟ್ ಅಟ್ ಅವರ್ ವಿಲ್. ರಾಜ್ಯದ ರಾಜಕೀಯ ಚದುರಂಗ ದಾಟ ಇದ್ದ ಹಾಗೆ. ಆದ್ದರಿಂದ ಭೀಮಸೇನ ಇದಕ್ಕೆ ಪರಿಹಾರ ಏನು? ಅಲ್ಲ, ಸುಳ್ಳನ್ನೇ ಹೇಳಿದೆ, ಹೇಳಿದ ತಪ್ಪಿಲ್ಲ. ಹೀಗೆ ಗಾಂಧಾರಿ ಜೀವ ಉಳಿಸೋ ಸಲುವಾಗಿ ಹೇಳಿದ. ಅಲ್ಲಿ ಸಾಕ್ಷಾತ್ತಾಗಿ ರಕ್ತವನ್ನು ಕುಡಿದ, ಕುಡಿದದ್ದನ್ನೆಲ್ಲ ನೋಡಿದ್ದಾರೆ. ಕುಡಿದ ರೀತಿಯಲ್ಲಿ ಸುಮ್ಮನೆ ಹಾಗೆ ಚೆಲ್ತಾ ಇದ್ದ ಅಂದರೆ ಅದು ನಂಬುವಂತಹ ವಿಷಯವಲ್ಲ. ತುಟಿ ತನಕ ಹೋಯ್ತು, ಹಲ್ಲಿನ ತನಕ ಹೋಯ್ತು, ಒಳಗೆ ಹೋಗಲಿಲ್ಲ ಅಂದರೆ ಹಿಮೇ ನಾಟ್ ಹ್ಯಾವ್ ರಿಲೀಸ್ಡ್ ಇಟ್, ಅದು ಬೇರೆ ವಿಷಯ, ಚಪ್ಪರಿಸದೇ ಇರಬಹುದು. ಆದರೆ ಒಳಗೆ ಹೋಗಲಿಲ್ಲ ಅಂದರೆ ಪ್ರತಿಜ್ಞಾಪೂರ್ಣ ಆಗ್ತಾ ಇರಲಿಲ್ಲ. ಪ್ರತಿಜ್ಞಾಪೂರ್ಣ ಮಾಡಿಕೊಳ್ಳುವುದು ಭೀಮನಂತಹ ಸಾಹಸಿಗೆ ಉಚಿತವಾಗಿತ್ತು. ಶಾಸ್ತ್ರ ವಿರುದ್ಧ ಹೋಲ್ವುದು, ಗದಾದಂಡದಿಂದ ತೊಡೆ ಮೇಲೆ ಹೊಡೆದಿದ್ದು ಶಾಸ್ತ್ರ ವಿರುದ್ಧ, ಆದರೆ ಪ್ರತಿಜ್ಞಾಪೂರ್ಣ ಆಗಬೇಕಾಗಿತ್ತು. ದ್ರೌಪದಿ ದೇವಿ ತಲೆಗೆ ಕರುಳು ಮುಡಿದಿದ್ದು ಮಾಡಿದ್ದು ಕುಮಾರವ್ಯಾಸನೇ ಹೇಳಿರಲಿ, ಯಾರೇ ಹೇಳಿರಲಿ, ಅದು ವೇದವ್ಯಾಸರ ಕಥೆಗೆ ಪೋಷಕವಾದದ್ದೇ. ಯಾಕೆಂದರೆ ಪ್ರತಿಜ್ಞಾಪೂರ್ಣವನ್ನು ಭೀಮಸೇನ ಮಾಡು. ಕ್ಷತ್ರಿಯರಿಗೆ ಪ್ರತಿಜ್ಞೆಯೇ ಮುಖ್ಯ, ಪ್ರತಿಜ್ಞೆ ಪೂರೈಸಿಕೊಳ್ಳಿಲ್ಲ ಅಂದರೆ ಅವರು ಸತ್ತಂತೆ. ಬ್ರಾಹ್ಮಣನ ಪ್ರತಿಜ್ಞೆ ಬೇರೆ ರೀತಿಯಲ್ಲಿರುತ್ತೆ, ಕ್ಷತ್ರಿಯನ ಪ್ರತಿಜ್ಞೆ ನೋಡಿ, ರಿವೆಂಜ್ ಈಸ್ ಎ ಬ್ಯಾಡ್ ಥಿಂಗ್ ಅಂತ ಹೇಳ್ತೇವೆ ನಮಗೆ ನಿಮಗೆ. ಕ್ಷತ್ರಿಯರಿಗೆ ರಿವೆಂಜ್ ಅನ್ನುವುದು ಭೂಷಣ. ಈ ಗಡಿಯಲ್ಲಿ, ಕಾರ್ಗಿಲ್ ಗಡಿಯಲ್ಲಿ ನಿಂತಿದ್ದರು ಆ ಸೈನಿಕರನ್ನೆಲ್ಲ ಕೇಳಿ, ನಿಮಗೆ ಬೇಕಾಗಿದ್ವಿ. ನಮ್ಮ ಸೈನಿಕರನ್ನು ಕೊಂದು ಮುಷರಫ್ ಸಾಹೇಬರ ಕಡೆಯವರು ಕೊಂದ ಮೇಲೆ ಅಂಗವೈಕಲ್ಯ ಮಾಡಿ ಅವರ ಜನನಾಂಗವನ್ನೆಲ್ಲ ಕಿತ್ತು ಮಾಡಿ ಇಷ್ಟು ಬರ್ಬರ ಕೃತ್ಯದಲ್ಲಿ ಮಾಡಿದ್ರಲ್ಲ, ಒಬ್ಬ ಸೈನಿಕ ಅಲ್ಲಿಂದ ಬಂದಿದ್ದೆ ಹೇಳಿದ, ಸರ್ ಶುಡ್ ವಿ ನಾಟ್ ಟೇಕ್ ರಿವೆಂಜ್ ಆನ್ ದೀಸ್ ಡರ್ಟಿ ಫೆಲೋಸ್? ನಮಗೆ ನಿಮಗೆ ಸಾತ್ವಿಕರಿಗೆ ರಕ್ತ ಕುದೀತೆ. ಇದನ್ನು ಕೇಳಿದರೆ ಒಂದು ಹೆಣ ವಾಪಸ್ ತರ್ಕೋಬೇಕಾದ್ರೆ ನೀವು ಚಂದ್ರಸ್ವಾಮಿಗೆ ಹೇಳಿ
ಅಲ್ಲಿಂದ ಮತ್ತವನಿಗೂ ಹೇಳಿ ಅರಬಿ ದೇಶಕ್ಕೆ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಹೋಗಿ ತಗೊಂಡ್ಬರ್ಬೇಕು. ಶೇಮ್ ಆನ್ ಯು. ಕ್ಷತ್ರಿಯನಿಗೆ ಪ್ರತಿಜ್ಞೆ, ಪ್ರತಿಜ್ಞೆ ಹೇಗಿರ್ತದೆ? ಸಮಯಕ್ಕೂಚಿತವಾಗಿ ಪ್ರಜ್ಞೆ ಬರ್ತದೆ. ದ್ರೌಪದಿಗೆ ಮಾನಭಂಗ ಮಾಡಿದ ಸಂದರ್ಭ ಅನ್ಯೂಶುವಲ್ ಅಕೇಶನ್ ಅಂಡ್ ದೇರ್ ಫಾರ್ ಅನ್ಯೂಶುವಲ್ ವೋವ್ಸ್ ವರ್ ಟೇಕನ್. ಆದ್ರಿಂದ ಈ ಪ್ರಶ್ನೆಯನ್ನು ನೀವು, ನಿಮಗಿದು ಸರಿ ಅಂತ ಅನಿಸಿದರೆ ನೀವು ಸ್ವೀಕಾರ ಮಾಡಬಹುದು ನಾ ಕೊಟ್ಟ ಉತ್ತರ. ಇದು ಸರಿ ಅಲ್ಲ ಅಂದರೆ ಇದಕ್ಕಿಂತ ಒಳ್ಳೆಯ ಉತ್ತರ ಕೊಟ್ಟರೆ ನಾ ಸ್ವೀಕಾರ ಮಾಡೋಕೆ ತಯಾರಾಗಿದ್ದೆ. ಐ ಆಮ್ ಪ್ರಿಪೇರ್ ಟು ಲರ್ನ್ ಆಸ್ ವೆಲ್ ಆಸ್ ಟೀಚ್. ನಮ್ಮ ನಿಬಂಧನೆ ಇದು. ಈ ಮುಂದಕ್ಕೆ ಹೋಗೋಣ. ಇನ್ನು ದುರ್ಯೋಧನ ಬರಲಿಲ್ವಲ್ಲ. ಕೌರವ ಸೈನ್ಯವೆಲ್ಲ ಹೋಗಿ ತನ್ನ 99 ಸೋದರರು ಹೋಗಿ ಕೃತವರ್ಮ ಅಶ್ವತ್ಥಾಮ ಅವರಿಬ್ಬರು ಉಳ್ಕೊಂಡಿದ್ರು. ಕೃಪಾಚಾರ್ಯ ಒಬ್ಬ ಉಳ್ಕೊಂಡಿದ್ದ. ಏನು ಮಾಡಲಿ ಏನು ಮಾಡಲಿ ಅಂತ ಒದ್ದಾಡುವಾಗ ಅವರು ಸಲಹೆ ಕೊಟ್ಟರು, ಮೊದಲು ಎಲ್ಲಾರು ಹೋಗಿ ನೀವು ಸೂಕ್ಷ್ಮವಾಗಿ ಅಡಗಿಕೋ ಆಮೇಲೆ ನೋಡೋಣ ಅಂದರು. ಇಷ್ಟವಿಲ್ಲದೆ ಇದ್ದರೂ ದುರ್ಯೋಧನ ಹುಡುಕಿದ. ಆ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ಆ ದ್ವೈತವನದ ತುದಿಯಲ್ಲಿ ದ್ವೈತ ಸರೋವರ ಅಂತಿತ್ತು, ಅದಕ್ಕೆ ಮುಂದೆ ವೈಶಂಪಾಯನ ಸರೋವರ ಅಂತ ಹೆಸರಾಯಿತು. ಇವತ್ತು ಅದಕ್ಕೆ ಪೆಹೋವಾ ಅಂತ ತೋರಿಸ್ತಾರೆ. ಕುರುಕ್ಷೇತ್ರಕ್ಕೆ ಹೋದವ್ರು ದಯವಿಟ್ಟು ನೋಡ್ಕೊಂಬನ್ನಿ, ಆ ಕ್ಷೇತ್ರಕ್ಕೆ ಪೆಹೋವಾ ಅಂತ ಜಾತಕ ಹೆಸರು ಬಂತು ಹಿಂದಿಲ್ಲಿ ನಂಗೆ ಗೊತ್ತಿಲ್ಲ. ಆ ಸರೋವರದಲ್ಲಿ ಇವನು ಒಳಗೆ ಹೋಗಬೇಕಾದ್ರೆ ಹಿಂದಿ ಹಿಂದಿನಿಂದ ಹೆಜ್ಜೆಯನ್ನು ಇಟ್ಟುಕೊಂಡು ಹೋಗಿ ಒಳಗಡೆ ಜಲಸ್ತಂಭನ ವಿದ್ಯೆಯನ್ನು ಆ ಮಂತ್ರವನ್ನು ಜಪಿಸಿ ನೀರಿನಲ್ಲಿ ಅಡಗಿಕೊಂಡ. ಹಿಂದಿ ಹಿಂದಿ ಅದಕ್ಕೆ ಅಂದರೆ ಪಾಂಡವರು ಬಂದು ಇಲ್ಲಿಯೂ ಬಿಡೋದಿಲ್ಲ, ನನ್ನ ಕೊಲ್ತಾರೆ ಎನ್ನುವ ಭೀತಿ ಸತ್ಯವಾಗಿ ಆವರಿಸಿತ್ತು ದುರ್ಯೋಧನನಿಗೆ. ಇವನು ವೀರನೇ, ಒಬ್ಬ ಹೆಂಗಸಿನ ಮರ್ಯಾದೆ ತೆಗಿತಾನೆ, ತಮ್ಮಂದ್ರನ್ನೆಲ್ಲ ಕೊಲ್ಲಿಸ್ತಾನೆ, ನಿರಪರಾಧಿಗಳನ್ನೆಲ್ಲ ಸಾಯಿಸ್ತಾನೆ, ನಂಬಿದವ್ರನ್ನೆಲ್ಲ ಸಾಯಿಸ್ತಾನೆ, ತಾನು ಮಾತ್ರ ಬದುಕಿ ಉಳಿಬೇಕು ಅಂತಾನೆ. ಇವನು ಹೇಳಿಯಲ್ಲವೇ ಇವನು ವೀರನೇ ಇವನು. ಅದು ರನ್ನ ಗದಾಯುದ್ಧದಲ್ಲಿ ಹೇಳ್ತಾನೆ, ಆ ಗಳಿಗೆಗೆ ಯಾವತ್ತು ಹಿಂದೆ ಹಿಂದೆ ಯಾಕೆ ಮುಂದೆ ಹೆಜ್ಜೆ ಅಂತ ಹೋದ ಇಲ್ಲಿ ಹೋಗಿದ್ದಾನೆ ಅಂತ ಹೆಜ್ಜೆ ಗುರುತು ಗೊತ್ತಾಗುತ್ತಲ್ಲ. ಭೀಮಸೇನನ ಬಾಣಸಿಗರು ಅವರಿಗೆ ಆಹಾರವನ್ನು ಕಾಡಲು ತರ್ತಾ ಇದ್ದವರು ಭೀಮಸೇನನ್. ದೇರ್ ವಾಸ್ ಎ ಹೋಲ್ ಟೀಮ್ ಆಫ್ ಸ್ಪೈಸ್. ಯುದ್ಧ ಭೂಮಿಯಲ್ಲಿ ಸ್ಪೈಸ್ ಇಟ್ಟಿದ್ದ ಭೀಮಸೇನ. ಲೇ ಆ ಪಾಪಿಯಲ್ಲಿ ಅಡಗಿದ್ದ ನೋಡ್ಕೊಂಬರ್ನು ಅಂತ ಎಲ್ಲ ಕಡೆ ಕಳಿಸಿದ್ದ. ನಮ್ಮ 18 ದಿವಸಗಳು ಕಾದಂಬರಿ ಓದಿ ಗೊತ್ತಾಗುತ್ತೆ, ಅದು 3,000 ಪ್ರತಿ ಹಾಕಿದ್ರು ಶ್ರೀನಿವಾಸನ್ ಅವರು, ಮುಗಿದೋಗಿದೆ, ರೀಪ್ರಿಂಟ್ ಆಗ್ತಾ ಇದೆ ಈಗ. ಅದು ಒಂದು ಕಥೆ ಕಾದಂಬರಿ ರೂಪದಲ್ಲಿ ಬರೆದಿದ್ದೇವೆ, ಅದರಲ್ಲಿ ಡೈಲಾಗ್ ನೋಡಬೇಕು ನೀವು. ಬೇಟೆಗಾರರು ಬಂದು ಹೇಳಿದರು, ಪ್ರಭು ಎಲ್ಲಿಯೂ ಕಾಣಲಿಲ್ಲ ದುರ್ಯೋಧನನ ಚಿತ್ರ ಅಥವಾ ಅವನ ಸುದ್ದಿ ಸಮಾಚಾರ. ಒಂದು ಮಾತ್ರ ಆಶ್ಚರ್ಯ, ವೈಶಂಪಾಯನದ ಕೊಳದ ಹತ್ತಿರ ಮನುಷ್ಯನ ಹೆಜ್ಜೆಗಳು ಕೊಳದ ಹೊರಗಿಂದ ಬಂದ ಹಾಗೆ ಹೆಜ್ಜೆಗಳಿದ್ದುವು, ಒಳಕ್ಕೆ ಹೋದ ಹೆಜ್ಜೆಗಳು ಕಾಣಿಸ್ಲಿಲ್ಲ ಅಂದ. ಒಬ್ಬ ಮನುಷ್ಯ ಕೊಳಕ್ಕೆ ಹೋಗಬೇಕಾದ್ರೆ ಹೋಗಿದ್ದ ಹೆಜ್ಜೆನೂ ಇರಬೇಕು, ವಾಪಸ್ ಬಂದಿದ್ದ ಹೆಜ್ಜೆನೂ ಇರಬೇಕು. ಹಾ ಅಂದ ಭೀಮಸೇನ, ಚಂಡಿಕೆ ಮುಟ್ಟಿ ಹಾಗಿದ್ರೆ ಅಲ್ಲೇ ಇರಬೇಕಾ ಪಾಪಿ ಅಂತ. ಧರ್ಮರಾಜನನ್ನ, ಅರ್ಜುನನನ್ನ, ನಕುಲ ಸಹದೇವರನ್ನ, ಕೃಷ್ಣನನ್ನ ಕರೆದುಕೊಂಡು ಆ ಸರೋವರದ ದಡಕ್ಕೆ ಬರ್ತಾರೆ. ಬಂದು ಅಲ್ಲಿ ಮಾತುಕತೆ ಆಗ್ತದೆ, ಅವನನ್ನು ಹೊರಗೆ ಎಬ್ಬಿಸಬೇಕಲ್ಲ, ಹೇಗೆ ಒಬ್ಬಿಸೋದವನನ್ನ? ನಕುಲ, ಸಹದೇವ, ಅರ್ಜುನ, ಧರ್ಮರಾಜ ಒಂದೊಂದು ಕ್ರಮದಲ್ಲಿ ಅವನನ್ನು ಹೊರಗೆ ಎಬ್ಬಿಸೋದಕ್ಕೆ ಈಗ ಅಲ್ಲಿದ್ದಾನೆ ಅಂತ ಖಾತ್ರಿ ಆಯಿತು. ಪ್ರಾಣಾಯಾಮ ಮಾಡಿದ್ದಾನೆ, ಕೆಲವು ವಿದ್ಯೆಗಳು ಮಾಯಾವಿದ್ಯೆಗಳು ಗೊತ್ತಿದ್ದು, ಜಲಸ್ತಂಭ ವಿದ್ಯೆ ಯೋಗಿಗಳಿಗೆ ಶಕ್ಯ, ಇವನು ಮಾಯೆಯನ್ನು ಅನುಸರಿಸಿದ್ನೋ ಏನು ಮಾಡಿದ್ನೋ, ಒಳಗೆ ಕೂತಿದ್ದಾನೆ ಹಾಕ್ಕೊಂಡು. ಅವರೆಲ್ಲರೂ ಇವನನ್ನು ಹೊರಗೆ ಬಾ ಅಂತ ಕರೀತಾರೆ, ಕೆಜೋಲ್ ಮಾಡ್ತಾರೆ, ಅಪೀಲ್ ಮಾಡ್ತಾರೆ. ಅಂಕದಲ್ಲಿ ಅಂಕದ ಕಲಿ ಕುರುವಂಶ ಶಶಾಂಕನೇ ದುರ್ಯೋಧನಾಂಕನೇ ನೆಗಳ್ದ ಯಶ ಪಂಕದೊಳಂಬಿ ಸರೋವರ ಪಂಕದೊಳಂ ನೀನೇ ನಿನ್ನ ನಿಂತು ಅರ್ಧುವರೇ. ನಕುಲ ಹೇಳಿದ್ದು ರನ್ನನ ಗದಾ ಯುದ್ಧ. ಅಂಕದ ಕಲಿ ಮಾರ್ಕ್ಡ್ ಹೀರೋ ಅಂತ ಇವನು. ಕಲಿಪುರುಷ ಅನ್ನೋ ಅರ್ಥದಲ್ಲ, ಅಲ್ಲ ಕಲಿ ಅಂದ್ರೆ ಮಹಾಪರಾಕ್ರಮಿನೋ ಅರ್ಥದಲ್ಲಿ. ಕುರುವಂಶ ಶಶಾಂಕನೇ, ಕುರುವಂಶದಲ್ಲಿ ಚಂದ್ರ ಇದ್ದಾಗಿದ್ದವನೇ. ದುರ್ಯೋಧನಾಂಕನೇ, ದುರ್ಯೋಧನ ಅಂತ ಹೆಸರಿಟ್ಕೊಂಡವನೇ. ನೆಗಳ್ದ ಯಶ ಪಂಕದೊಳಂ ಈ ಸರೋವರ ಪಂಕದೊಳಂ, ಪಂಕ ಅಂದ್ರೆ ಕೆಸರು. ಈ ಸರೋವರದ ಕೆಸರಲ್ಲಿ ಅಡ್ಕೊಂಡು ಕೂತಿದ್ದೀಯ ಕೆಳಗಡೆ, ಕೆಳಗಿರೋದು ಕೆಸರು. ಅದು ಹೇಗಿದೆ? ಇಷ್ಟು ದಿವಸ ನೀನು ಪಾಂಡವರಿಗೆ ಸೂಜಿ ಊರಿದ್ರೆ ಬರೋಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದವನು ಇವತ್ತು
ಹೇಳಿ ಅಂತ ಒಳಗಡ್ಕೊಂಡಿದ್ದೀಯಲ್ಲ, ಅಪಯಶಸ್ಸು ಅನ್ನೋ ಪಂಕದಲ್ಲಿ ಕೆಸರಲ್ಲಿ ಸಿಕ್ಕಿಬಿಟ್ಟಿಯಲ್ಲ, ನಿನ್ನನ್ನು ಹೀಗೆ ಅದ್ದುವುದುಂಟೆ ವೀರರು ಹೊರಗಬಾರು ಅಂದ ನಕುಲ. ಸಹದೇವ ಹೇಳ್ದ, ಎಂದಿಂಗೆ ನಿನಗೆ ಸಾವಿಲ್ಲೆಂದಿರ್ದೈ, ಎಂದೆಂದು ಸಾಯೋದಿಲ್ಲ ಅಂತ ತಿಳ್ಕೊಂಡಿದ್ದೆ, ನಿನ್ನ ಮನದೊಡಿನ್ನೆವರಂ, ಇಲ್ಲಿ ತನಕ ಹಾಕಿ ತಿಳ್ಕೊಂಡಿದ್ದೆ, ನೀನೊಂದಂ ಬಗೆದೊಡೆ ವಿದಿತಾನಂದಂ ಬಗೆದತ್ತು ಸಕಲ ಕುರುಕೇತು. ನೀ ಬಯಸಿದ್ದೊಂದು, ವಿಧಿ ಮಾಡಿದ್ದೊಂದು, ಕುರುವಂಶಕ್ಕೆ ಕೇತುವಾಗಿದ್ದೀಯೇ. ಕೇತು ಅಂದ್ರೆ ಧ್ವಜ ಅಂತ ಒಂದರ್ಥ, ರಾಹುಕೇತುಗಳಲ್ಲಿ ಒಂದು ಗ್ರಹಣ ಬಂದ ಹಾಗೆ ಈ ಸರೋವರದಲ್ಲಿ ಮುಳುಗಿದ್ದೀಯಲ್ಲ. ಇದು ಸಾಮಾನ್ಯವಾದ ಸಪ್ಪೆ ಮಾತು, ಇದಕ್ಕೆ ಭಕ್ತಾನಿಯ ಒಳಗಿರೋ ಪಿಂಡ. ಮಾನಧನ ನೆನೆಸಿ, ಅರ್ಜುನ ಹೇಳ್ತಾನೆ, ಮಾನಧನ ನೆನೆಸಿ ನಿನ್ನ ಅಭಿಮಾನ ಕ್ಷತಿ ಮಾಡಿದ ಈ ಸುಯೋಧನ, ನೀ ಮುತ್ತಿ ನೀರೊಳಗೆ ಸದಿರ್ಕುಂ ಎಸಡು ಏರ್ಕಂ, ಎಸಡು ಅಂದ್ರೆ ಏಡಿಗಳು ಕರ್ಕಾಟಕ, ನೀ ನೀರಲ್ಲಿ ಮುಳುಗಿದ್ದೀಯೇ, ನಿನ್ನ ಮಾನವನ್ನೇ ಅಭಿಮಾನವನ್ನೇ ಹಾಳು ಮಾಡಿಕೊಂಡೆ. ಯಾಕೆಂದ್ರೆ ನೀರಲ್ಲಿ ಏಡಿ ಮುಳುಗಿದಂತೆ ನೀನೂ ಮುಳುಗಿದ್ದೀಯೇ, ನಿನಗೂ ಏಡಿಗೂ ಏನು ವ್ಯತ್ಯಾಸ? ಈ ನೀರೊಳಗೆ ಎಸಡಿರ್ಕುಂ ಮೀನಿರ್ಕುಂ ಕಪ್ಪ ಇರ್ಕುಂ ಇರ್ಪರೆ ಗಂಡರ್, ಮಹಾವೀರರು ಕೆಸರಲ್ಲಿ ನಡ್ಕೊಳ್ತಾರಿಯೇ. ಮಾನಧನ ನಿನ್ನ ಸುತ ಸೈನ್ಯಾನುಜ ಶತಕ್ಕೆ ಕೇತುವಲ್ಲದೆ ಗಂಗಾಸೂನು ಮೊದಲಾದ ಪಲರ್ಗಂ ನೀನೊರ್ವನೆ ಕೇತುವಾದೆ ಕುರುಕುಲ ಕೇತು. ಇಡೀ ಕುರುಕುಲಕ್ಕೆ ಕೇತುವಾಗಿಬಿಟ್ಟೆ ನೀನು, ನಿನ್ನ ತಮ್ಮಂದರನ್ನು ಕೊಲ್ಲಿಸದೆ ಒಬ್ಬ ಉಳಿಬೇಕು ಅಂತ ಮಾಡಿದ್ದೀಯ. ಧರ್ಮರಾಜ ಹೇಳಿದ, ನೀಂ ಸಂಧಿ ಒಡಂಬಡು ಇನ್ನು ಕೊಳನಂ ಪೊಕ್ಕಿರ್ಪುದೇ ತಕ್ಕುದೇ, ಈಗಲೂ ಬಾ ಹೊರಗಡೆ ಸಂಧಿ ಮಾಡಿಕೊಳ್ಳೋಣ, ನೀನೇ ಬೇಕಾದ ರಾಜ್ಯವನ್ನಾಳು. ಅಯ್ಯೋ ಹಣೆ, ಏನು ಮಾಡಬೇಕು ಈ ಧರ್ಮರಾಜನನ್ನು ನಾವು ಸ್ವಾಮಿ? ಅವತ್ತು ಕೃಷ್ಣ ನಮಗ ನಿಮಗಲ್ಲ, ಕೃಷ್ಣನಿಗೆ ಏನು ಬೇಜಾರಾಗಿರ್ಬೇಕು? ಇವನು ಕೊಲ್ಲಬೇಕೆ, ಬಿಡಬೇಕೆ, ಬದುಕಿಸ್ಬೇಕೆ? ಕೆಲಸ ಕೆಟ್ಟಿತು ಅಂದ ಭೀಮಸೇನ ಬಂದ, ಗದೆ ತಿರುಗಿಸಿ ಹೇಳ್ದ, ಈ ಭೂತ, ಪಬ್ಲಿಕ್ ಬೂತ್ ಅಲ್ಲ, ಎಲೆಕ್ಷನ್ ಬೂತ್ ಅಲ್ಲ, ಒಳಗಿರೋ ಭೂತ, ಈ ಭೂತ ಎನ್ನ ಸರಂ ಕೇಳ್ದೊಡಲ್ಲದೆ ಪೊರಮಡುವನಲ್ಲಂ ಇವಂಗಾನೆ ಸಾಲ್ಯಂ. ನನ್ನ ಧ್ವನಿ ಕೇಳಿದ್ರೆ ಭೂತ ಹೊರಗೆ ಬರುತ್ತೆ, ಏ ಹೋಗ್ರ ನೀವು ಆಚೆಗೆ, ಅವನ್ ಎಬ್ಬಿಸ್ತೀನಿ ಇಂದ. ಅವನು ಹೇಳೋ ಪದ್ಯಗಳು ಹೇಗೆ ನೋಡಿ, ಭವದನು ಜನ ಅರುಣ ಜಲವಂ ಸವಿ ನೋಡಿದ ನಿಂತು, ನಿನ್ನ ತಮ್ಮನ ರಕ್ತವನ್ನು ರುಚಿ ನೋಡಿದೆ, ನಿನ್ನ ಬಲಜಲ ನಿಧಿಯಂ ಸವಿ ನೋಡಿದೆ, ನಿನ್ನ ದೊಡ್ಡ ಸೈನ್ಯದ ಆ ಸಮುದ್ರವನ್ನೆಲ್ಲ ಕುಡಿದಿದ್ದೆ, ನಿನ್ನ ತಮ್ಮನ ರಕ್ತ ಕುಡಿದೆ, ನಿನ್ನ ಸೈನ್ಯವನ್ನೆಲ್ಲ ಕುಡಿದೆ, ನಿನ್ನ ಬಲಜಲ ನಿಧಿಯಂ ಸವಿ ನೋಡಿದನು, ಈ ಕೊಳನಂ ತವೆ ಪೀರ್ದು ಬಡಿಕೆ ನಿನ್ನ ಸವಿಯಂ ನೋಳ್ಪೆಂ. ನೀ ಹೊರಗೆ ಬರದೇ ಸರೋವರದಲ್ಲಿ ಒಂದು ಹನಿ ನೀರಿಲ್ದ ಎಲ್ಲ ಕುಡಿದು ಬಿಡ್ತೇನೆ ನಾನು, ಆಮೇಲೆ ಬಳಿಕ ನಿನ್ನ ಸವಿಯಂ ನೋಳ್ಪೆಂ. ಇದು ಇದು ಗಂಡು ಮಾತು. ಇದನ್ನು ಕೇಳಿ ಗುಳುಗುಳು ಅಂತಾನೆ, ಸ್ವರಮಂ ಕೇಳಲ್ಕೆಯನ್ನುಗ್ರರೂಪಮಂ ನಿಂದು ನೋಡಲ್ಕೆ ಅಣ್ಮದೆ. ನನ್ನ ಧ್ವನಿ ಎದುರಿಗೆ ನಿಂತ್ಕೊಂಡು ಕೇಳಬೇಕಾಣು, ಎಂಥ ಧ್ವನಿ ಇದು? ಉಪನ್ಯಾಸಕರು ಮಾಡೋ ಧ್ವನಿ ಅದು. ಒಳಗಿಂದ ನೀರಲ್ಲಿ ನನ್ನ ಧ್ವನಿ ಸರಿ ಕೇಳಿಸೋದಿಲ್ಲ ನಿನಗೆ. ಎನ್ನುಗ್ರ ರೂಪಮಂ ನಿಂದು ನೋಡಲ್ಕೆ ಅಣ್ಮದೆ, ಸಮರಾಕರಮಂ ಬಿಟ್ಟು ಕಮಲಾಕರಮಂ ಪೊಕ್ಕು. ಶಬ್ದ ನೋಡಿ, ಯುದ್ಧಾಂಗಣವನ್ನು ಬಿಟ್ಟು ನೀರನ್ನು ಹೊಕ್ಕಿದ್ದೀಯ, ಎಲವ ಮರುಳೆ ಬರ್ದು ಕಲ್ಬಗೆವ, ಇನ್ನು ಬದುಕೋಕ್ ನೋಡ್ತೀಯ? ಜಲದೋಳ್ ಮೀನಿರ್ಪವಲ್ ನೀಂ ಕೊಳದೊಳೆ ಮುಳುಗಿದ್ದ ಕಟ ಕೋಡ ಸೇಡಿಂಗೊಳಗಾದೈ. ಮೀನು ಮುಳುಗು ಹಾಕಿ ಮುಳುಗಿದ್ದೀಯಲ್ಲ, ನಿನ್ನ ದುರ್ಯೋಧನ ಬೆಸರ್ಗಿದು ಲಜ್ಜಾಕರಂ ತೋರಿದೈ, ನಿನ್ನಳವಂ ಛಿ ಸತ್ತರೇಂ ಪುಟ್ಟರೆ. ನಿನ್ನಂತ ಅವರು ಸತ್ತರೆ ಇನ್ನೊಬ್ರು ಎಷ್ಟು ಜನ ಹುಟ್ಟೋದಿಲ್ಲ. ಮೇ ಹಿ ಸೋಲ್ ರೆಸ್ಟ್ ಇನ್ ಪೀಸ್, ಹಿ ಹ್ಯಾಸ್ ಕ್ರಿಯೇಟೆಡ್ ಎ ವ್ಯಾಕ್ಯೂಮ್ ವಿಚ್ ಕೆನಾಟ್ ಬಿ ಫಿಲ್ಡ್. ಹಾಗೆ ಅನಿಸ್ಕೊಂಡು ಸಾಯಬೇಕು ಯಾರು? ಸತ್ತರೆ ಹೇಗಿರಬೇಕು? ಇವರು ಸತ್ತದ್ದ ಆ ಜಾಗ ಖಾಲಿ ತುಂಬುವುದಕ್ಕೆ ಆಗೋದಿಲ್ಲ ಅಂತ. ನಿನ್ನಂತ ಸತ್ತರೆ ಎಂಪುಟ್ಟರೆ, ಪೊರಮಡು ನೀಂ ಕೈದುಗೊಳ್ ಕೌರವೇಂದ್ರ ಚಳ ವಜ್ರಂ ಬಂಧನೀಗಳ್. ಕೌರವೇಂದ್ರ ಅನ್ನುವ ಪರ್ವತಕ್ಕೆ ವಜ್ರಾಯುಧನಂತಿರುವ ಭೀಮ ಬಂದಿದ್ದಾನೆ. ಕುರುಕುಲ ಮಸನೋದ್ ಭೀಕರಂ ಭೀಮಸೇನಂ.
ಎದ್ದು ಬಾರೋ ಹೊರಗಡೆ ಶಬ್ದ ಇಲ್ಲ. ಹರಿಸಂಧಾನಕ್ಕೆ ಬಂದಂದು ಅವಗಡಿಸಿದ ಅಹಂಕಾರ ಮೆಲ್ಲಿತ್ತೋ. ಕೃಷ್ಣ ಬಂದು ಸಂಧಾನಕ್ಕೆ ಬಂದಾಗ ಅವನ್ನು ಕಟ್ಟಿ ಹಾಕಬೇಕು ಅಂತೆಲ್ಲ ಅಹಂಕಾರ ಎಲ್ಲಿ ಹೋಯ್ತೋ? ಕೃಷ್ಣಾಂಬರ ಕೇಶ ಕೃಷ್ಣಿಯಮ್ಮಾಜಿಸಿದ ಮದ ಮದಲ್ಲಿತ್ತೋ. ನನ್ನ ಪತ್ನಿ ಸೀರೆಯನ್ನು ಸಲ್ಲಿಸುವಾಗ ಒಂದು ಧೈರ್ಯ ಮಾಡಿದಲ್ಲ, ಆ ಮದ ಎಲ್ಲಿ ಹೋಯ್ತು? ಕೌಂತೇಯರಂ ಮಚ್ಚರದಿಂ ಕಾಂತಾರದೋಳ್ ತಿರ್ರನೆ ತಿರುಪಿದ ಸರ್ಕು ಈಗಳೇನಾದುದೋ. ಎಷ್ಟು ಕಡೆ ಓಡಿಸ್ತೆ ನಮ್ಮನ್ನು ಕಾಡಲ್ಲಿ ಎಂದ ಕುರುವಂಶಾಧೀಶನ ಮೂದರಿಸಿದನ ದಟಂ ಭೀಮನುದ್ದಾಮ ಭೀಮಂ. ಇದನ್ನು ಕೇಳಿ ಒಳಗಿದ್ದವನು ನೀರೊಳಗಿರ್ದಂ ಬೆಮರ್ದನ್ನುರಗ ಪತಾಕಂ. ಕವಿ ಹೀಗೆ ಬರೀಬೇಕು ಕನ್ನಡ ಕಾವ್ಯ ಬರೆದ್ರೆ. ನೀರೊಳಗಿದ್ದು ಬೆವರು ಬಂತಂತೆ ಅವನಿಗೆ, ಇದು ಕೇಳಿ ಕೋಪ ತಡ್ಕೊಳ್ಳಾರದೆ ಹೊರಗೆ ಬರ್ತಾನೆ. ಇದು ಒಂದು ರೀತಿಯ ಈ ಹಳಗನ್ನಡದ ಕಾವ್ಯದ ಸೊಂಪು. ಕನ್ನಡ ಕವಿಗಳಲ್ಲಿ ತುಂಬ ಶ್ರೇಷ್ಠರಾದ ಕವಿಗಳಿದ್ದಾರೆ. ಮೂಲದ ಆಶಯಕ್ಕೆ ಯಾಕೆ ದರ್ಶನ ರಾಷ್ಟ್ರವನ್ನು ರೂಪಿಸುವ ದರ್ಶನಕ್ಕೆ ವ್ಯತ್ಯಾಸ ಬಾರದಂತ ಬರೀಬೇಕು ಅನ್ನೋದಿಷ್ಟೇ ನಾನು ಹೇಳ್ತಾ ಇರೋದು. ಮಾತಾಡ್ತಾನೆ ಮೂಲದಲ್ಲಿ, ನೀ ಹೊರಗೆ ಬಾ. ಒಳಗಿಂದ ಹೇಳ್ತಾನೆ, ನೀವೆಲ್ಲ 5 ಜನ ಇದ್ದೀರಿ, ಕೃಷ್ಣ ಬೇರೆ ಇದ್ದಾನೆ, ನಿಮ್ಮ ಕೈಯಲ್ಲಿ ಆಯುಧಗಳಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ನಾ ಬಂದರೆ ನೀವೆಲ್ಲ ಸೇರಿಕೊಂಡು ನಾನು ಕೊಂದು ಬಿಡ್ತೀರಿ. ಆಗ ಭೀಮ ಹೇಳ್ತಾನೆ, ಈ ಜ್ಞಾನ ನಿನಗೆ ನಮ್ಮ ಅಭಿಮನ್ಯುವನ್ನು ಕೊಲ್ಲುವಾಗ ಎಲ್ಲಿ ಹೋಗಿತ್ತು? ನಾವು 5 ಜನ ಇದ್ದೀವಿ ನಿಜ. ಆಗ ಧರ್ಮರಾಜ ಹೇಳ್ದ, ಇಲ್ಲಪ್ಪ ನೀನು ಹೊರಗೆ ಬಾ, 5 ಜನರಲ್ಲಿ ಯಾರು ಬೇಕೋ ಅವ್ರು ನೀನು ಆಯ್ದುಕೋ, ನಿನಗೆ ಬೇಕಾದ ಆಯುಧವನ್ನು ನೀನು ಆಯ್ದುಕೋ. ಒಬ್ಬರನ್ನು ನೀನು ಕೊಂದೆಯಾದರೆ 5 ನಾವು ಸತ್ತಂತ ಮತ್ತೆ ಕಾಡಿಗೆ 4 ಜನ ಹೋಗ್ಬಿಡ್ತೇವೆ, ನೀನೇ ರಾಜ್ಯವನ್ನಾಳಿಕೋ. ಅಯ್ಯೋ ಅಯ್ಯೋ ಹಣೆ ಬರವೆ, ಒಂದು 3 ಕಾಸು ಮರ್ಯಾದೆ ಉಳಿದಿದೆ ನೋಡಿ ಧರ್ಮರಾಜನ ಪಾತ್ರ. ಮಹಾಭಾರತದ ಕಥೆ ಪೂರ್ತಿ ಹೇಳಿದ ಹಾಗೆ ಇದು ಹೆಚ್ಚು ಕಮ್ಮಿ ಇದು. ಇವನು ರಾಜಕೀಯಕ್ಕೆ ಹೇಗೆ ಬಂದೆ ಇಂಥ ಪೆದ್ದ? ಯಮಧರ್ಮರಾಜನಿಗೆ ಯಾತಕ್ಕೆ ಈ ರೀತಿ ಬುದ್ಧಿ ಆಯಿತು, ನ್ಯಾಯ ತಕ್ಕಡಿ ಎತ್ತಬೇಡವೆ ಅಂತ ಕೆಲವರು ಕೇಳ್ತಾರೆ. ಅದಕ್ಕೆ ಉತ್ತರ ವೇದಾಂತದಲ್ಲಿ ಹೇಳಬೇಕು. ಯಮಧರ್ಮನ ಕೆಲಸ ಆಯುಷ್ಯ ಮುಗಿದಿದ್ದವ್ರನ್ನೆಲ್ಲ ಪರಲೋಕಕ್ಕೆ ಕಳಿಸೋದು, ಅದಕ್ಕೆ ಬಂದಿದ್ದ ಇವನು. ಇವನು ಈಗ ಹೇಳಿದೆ ಅಂದರೆ ಕೌರವರು ಹಾಗೆ ಮಾಡ್ತಿರಲಿಲ್ಲ, ಪಾಂಡವರು ಅವನು ಉಳಿದವನು ಹೊಡಿತಿರಲಿಲ್ಲ. ಈಗ ಆಯಿತು ಬೇರೆ ವಿಷಯ. ಇದನ್ನು ಕೇಳಿ ಆ ಸರೋವರದಿಂದ ಹೊರಗೆ ಬರ್ತಾನೆ. ಮಾತಿನ ಚಕಮಕಿ ಬಹಳ ಆಗ್ತದೆ. ಕೃಷ್ಣ ಹೇಳ್ತಾನೆ ಧರ್ಮರಾಜನನ್ನು ಕರೆದು, ಮತ್ತೆ ಜೂಜುರು ಮಾಡಿದೆಯಲ್ಲ ನೀನು ಅಂದ. ಅಲ್ಲಿ ಆಗಿದ್ದ ಸಾಲದು ತಿರುಗಿ ಅಂದರೆ ಈ ಪಾಪಿ ಎಷ್ಟು ಮನೆಯಲ್ಲಿ ಕೂತ್ಕೊಂಡು ಉಕ್ಕಿನ ಪ್ರತಿಮೆಗಳನ್ನು ಭೀಮನನ್ನು ಮಾಡಿಸಿ ಡಮಿ ಗದೆಯಿಂದ ಯಾವ್ಯಾವ ಆಕಾರದಲ್ಲಿ ಆಯಿಕಟ್ಟಲ್ಲಿ ಹೊಡೆದ್ರೆ ಏನಾಗುತ್ತೆ ಅಂತ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾನೆ ಗೊತ್ತೇನೋ ನಿನಗೆ? ಭೀಮನ ಗೊಂಬೆಗಳು ಎಷ್ಟು ಬಿದ್ದಿವೆ ಅರಮನೆಯಲ್ಲಿ ಗೊತ್ತೇ ಅಂದ. ಎಲ್ಲಿ ನೋಡಿದ್ನೋ ಕೃಷ್ಣ ಗೂಢಚಾರನಿಟ್ಟು ನೋಡಿ, ಒಂದು ಗೊಂಬೆ ಉಳಿದಿತ್ತು, ಅದನ್ನೇ ಈ ಧೃತರಾಷ್ಟ್ರ ಎದುರಿಗೆ ತಳ್ಳುತ್ತಾನೆ. ಅದು ಕಥೆ, ಅದು ಉಕ್ಕಿನ ಗೊಂಬೆ ಇದಕ್ಕೋಸ್ಕರ ಮಾಡಿಸಿದ್ರು ಅಂತ ಅಲ್ಲ, ಅವನು ಮಾಡಿಸಿಟ್ಟಿದ್ದ ಮನೆಯಲ್ಲಿ ದಿವಸ ಗದೆಯಿಂದ ಹೊಡೆಯೋ ಠಣ್ ಠಣ್ ಅಂತ ಮುರಿದ್ರೆ ಈ ಆಯಕಟ್ಟಲ್ಲಿ ಹೊಡಿಬೇಕು. 13 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾನೆ ಭೀಮನನ್ನು ಕೊಲ್ಲುವುದಕ್ಕೆ, ಒಂದಲ್ಲ ಎರಡಲ್ಲ ದಿವಸ. ಇಸ್ ವೆಬ್ ಪ್ಲಾನಿಂಗ್ ಥ್ರೂ ಔಟ್ ಲೈಕ್ ಪಾಕಿಸ್ತಾನ್. ಭಾರತವನ್ನು ನೋಡಿಬೇಕು. ನೀವು ಹೋಗಿ ಅಲ್ಲಿ 2 ನೇಷನ್ ಇಲ್ಲ, ಎಲ್ಲ ಸರಿ ಹೋಯಿತು, ಪಾಕಿಸ್ತಾನ್ ರಿಯಾಲಿಟಿ ಬಯಸ್ಕೊಂಡು ಉಗಿಸ್ಕೊಂಡು ಬರ್ತೀರಿ. ದೇ ಆರ್ ನಾಟ್ ಅಗ್ರಿಯಬಲ್, ನಿಮಗೆ ಗೊತ್ತಾಗುವುದಿಲ್ಲ ಪ್ರಾಕ್ಟಿಕಲ್ ರಿಯಾಲಿಟಿ. ದೇ ಆರ್ ನಾಟ್ ವಿಲಿಂಗ್. ಪಾಕಿಸ್ತಾನ ಇರೋ ತನಕ ನಮ್ಮ ತಲೆನೋವು ತಪ್ಪೋದಿಲ್ಲ. ಇಟ್ ಮಸ್ಟ್ ಗೋ ಆಸ್ ಅನ್ ಎಂಟಿಟಿ ಪೊಲಿಟಿಕಲಿ. ಜನ ಒಳ್ಳೆಯವರು, ಜನರ ಬಗ್ಗೆ ನಾವು ಹೇಳೋದಿಲ್ಲ, ಅವ್ರು ಯಾವ ಧರ್ಮನಾದ್ರು ಮಾತಾಡ್ಕೊಳ್ಳಿ. ಆದರೆ ಹಗೆತನ, ಹಗೆತನದಲ್ಲಿ ಹುಟ್ಟಿದ್ದು ಹಾಗೆಯನ್ನು ಇನ್ನೊಬ್ಬನ ಬಲಿ ತಗೊಂಡು ಹೋಗ್ತದೆ, ಅದು ತಿಳ್ಕೊಳ್ಳಿ. ಮಹಾಭಾರತ ಕಲಿಸೋ ಪಾಠ ಇದು ನೋಡಿ. ಓವರ್ ಟೋನ್ಸ್ ಎಷ್ಟು ಕೊಡುತ್ತೆ ನಮಗೆ, ಇದನ್ನು ನಾವು ತಿಳ್ಕೊಬೇಕು. ಆಮೇಲೆ ಇನ್ನೂ ಮಾತುಗಳು ಬಹಳ ಬರುತ್ತೆ. ಇದು ಧರ್ಮವೇ, 5 ನೀವಿದ್ದೀರಿ, ಒಬ್ಬನ ಜೊತೆಯಲ್ಲಿ ಯುದ್ಧ ಮಾಡೋದು. ಧರ್ಮರಾಜ ಕೇಳ್ತಾನೆ, ಓಹೋ ದೃಷ್ಟ್ಯಾತ್ಮಮಿ ಜಾನೀಶೇ ಕ್ಷತ್ರ ಧರ್ಮಂ ಸುಯೋಧನ, ನಿನಗೂ ಧರ್ಮ ಅಂತ ಒಂದು ಶಬ್ದ ಕೇಳಿದ್ದಿದೆಯಲ್ಲಪ್ಪ, ಬಹಳ ಸಂತೋಷ ಅಂತ ಚೌಕಾಶಿ ಮಾಡಿಕೊಟ್ಟಾಗ ವಾಸುದೇವ ಅರ್ಜುನನಿಗೆ ಹೇಳ್ತಾನೆ, ಇವನು ಒಂದು ವೇಳೆ ನಕುಲನನ್ನೋ ಸಹದೇವನನ್ನೋ ಆರಿಸಿಕೊಂಡು ಗದೆಯಿಂದ ಯುದ್ಧ ಮಾಡೋಕೆ ಬಂದರೆ ಏನು ಮಾಡ್ತೀರಿ ಈಗ ಅಂತ. ನಕುಲನಿಗೆ ಗದಾಯುದ್ಧ ಪರಿಣತಿ ಇಲ್ಲ, ಅಕಸ್ಮಾತ್ ಅವ ಸತ್ತಿದ್ರೆ ಮತ್ತೆ ಕಾಡಿಗೆ ಹೋಗೋ ಸ್ಥಿತಿ ಆಯಿತು. ಏ ನಿಮ್ಮ ಧರ್ಮರಾಜ ಬದುಕಿರೋ ತನಕ ನಿಮ್ಗೆ ವನವಾಸ ಕಾಣೋದಿಲ್ಲಪ್ಪ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಇಲ್ಲಿ ಬಂದ ಗಾದೆ ಅದು.
ಅಂತೂ ಇಂತೂ ಕುಂತಿಯ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ ಕಾಣುತ್ತೆ. ಏತೇ ನಿಕೃತ ಯೋಗ್ಯಾ ವರ್ಷಾಣಿ ತ್ರಯೋದಶಾ, 13 ವರ್ಷ ಅವನೇನು ಮಾಡಿದ್ದಾನೆ. ಆಯಸೇ ಪುರುಷೇ ರಾಜನ್ನ ಭೀಮಸೇನ ಜಿಘಾಂಸಯ, ಆಯಸೇನ ಕಬ್ಬಿಣದ ಪ್ರತಿಮೆ ಮಾಡಿಸಿ ಮಾಡಿಸಿ ಉಕ್ಕಿನಲ್ಲಿ ಎರಕ ಒಯ್ದು ಆ ಭೀಮನ ವಿಗ್ರಹದ ಜೊತೆಗೆ ಯುದ್ಧ ಮಾಡಿದ್ದಾನೆ. ಗೊತ್ತೇನೋ ನಿನಗೆ ಧರ್ಮರಾಜ, ಹೀಗೆಲ್ಲ ಕಮಿಟ್ ಮಾಡ್ಕೊಳ್ತೀಯಲ್ಲ. ಇದು ಅವನು ಕಿವಿಗೆ ಬೀಳಲಿಲ್ಲ. ಅವನು ಇವರು ಪುಣ್ಯಕ್ಕೆ ನೀನು ಧರ್ಮದ ಗೊಡ್ಡು, ಅರ್ಜುನ ನಪುಂಸಕ, ನಕುಲ ಸಹದೇವರು ಸಿಳ್ಳೆ ಪಿಳ್ಳೆಗಳು, ಭೀಮನೇ ಸರಿ ನನಗೆ ಗದೇಂದ್ರ ಯುದ್ಧ ಮಾಡೋಣ ಅಂತ ಅವನೇ ಆಯ್ದುಕೊಂಡ. ಫಾರ್ಚುನೇಟ್ಲಿ ಅವನಾಗಿ ಆ ರೀತಿ ದೇವರು ಯಾಕೆ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ. ಕೃಷ್ಣನ ಸಹಾಯ ಕೇಳುವಾಗಲೂ ಹೀಗಾಗುತ್ತೆ ಉದ್ಯೋಗ ಪರ್ವದಲ್ಲಿ. ಆಮೇಲೆ ಇನ್ನೇನು ಯುದ್ಧ ನಡೀಬೇಕು, ತಸ್ಮಿನ್ ಯುದ್ಧೆ ಅದು ಆರಂಭವಾಯಿತು. ತಸ್ಮಿನ್ ಯುದ್ಧೆ ಮಹಾರಾಜ ಸುಸಂವೃತ್ತೆ ಸುಧಾರುಣೆ ಉಪವಿಷ್ಟೇಶು ಸರ್ವೇಶು, ಪಾಂಡವರೆಲ್ಲ ಕೂತು ಬಿಟ್ಟಿದ್ದಾರೆ ಹುಲ್ಗಾವಲಿನ ಮೇಲೆ. ಆ ಪೆಹೋವ ಆ ಸರೋವರದ ಸುತ್ತ ಆಗಿನ ಕಾಲದಲ್ಲಿ ದೊಡ್ಡ ಹುಲ್ಗಾವಲಿತ್ತು, ಈಗ ಹೇಗಿದೆಯೋ. ನೀವು ಹೋಗಿ ಸೀಸನ್ ಮೇಲೆ ಹೋಗುತ್ತೆ ಅದು. ಭಾಳ ಕ್ಲೀನಾಗಿ ಇಟ್ಟಿದ್ದಾರೆ ಕುರುಕ್ಷೇತ್ರವನ್ನು ಹರಿಯಾಣದಲ್ಲಿ. ನಮ್ಮ ದೇಶದಲ್ಲಿ ಹರಿಯಾಣ ಪ್ರಾಂತದಲ್ಲಿರುವಷ್ಟು ಸುಭಿಕ್ಷ ಬೇರೆ ಎಲ್ಲಿಯೂ ಇಲ್ಲ. ಗುರುಗಾಂವ್ ಇರುವುದು ಅಲ್ಲಿಯೇ. ಗುರುಗ್ರಾಮ ದ್ರೋಣಾಚಾರ್ಯ ದ್ರುಪದನಿಂದ ಪಡ್ಕೊಂಡ ಅರ್ಧರಾಜ್ಯದ ಭಾಗಕ್ಕೆ ಅದು ರಾಜಧಾನಿ ಇತ್ತು. ಗುರುಗ್ರಾಮ ಅದು ಗುರುಗಾಂವ್ ಅಂತಾಯಿತು. ಡಬಲ್ ರೋಡ್ಸ್ ಎಲ್ಲ ಕಡೆಯೂ. ಡೆಲ್ಲಿಯಿಂದ ನೀವು 6 ಗಂಟೆ ಕಾಲದಲ್ಲಿ ಪ್ರಯಾಣ ಮಾಡ್ಬೋದು, ವಾಪಸ್ ಬರ್ಬೋದು. ಕಣ್ಣಿಗೆ ಹಬ್ಬ, ನೋಡುವುದಕ್ಕೆ ಬೇಕಾದಷ್ಟು ತೀರ್ಥಗಳು. ಕುರುಕ್ಷೇತ್ರ 1ರಲ್ಲಿ 2.5 ಲಕ್ಷ ತೀರ್ಥಗಳಿದ್ದವು ಮಹಾಭಾರತ ಕಾಲದಲ್ಲಿ. ಎಷ್ಟೊಂದು ಆನೆಗೆ, ಕುದುರೆಗೆ, ಸೈನಿಕರಿಗೆ ಕುಡಿಯೋದಕ್ಕೆ ಪೈಪು ಗೀಪು ವಾಟರ್ ಸಪ್ಲೈ ಎಲ್ಲ ಬೇಕಂದ ಕಡೆಯಲ್ಲಿ ನೆರ. ಹೀಗಂದರೆ ಅದು ಹೆಚ್ಚು ಕಮ್ಮಿ ಸಮುದ್ರ ಮಟ್ಟದಲ್ಲಿರುವಂಥ ಕ್ಷೇತ್ರ. ಗ್ರಹಣ ಬಂದರೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತಾರೆ. ಅಲ್ಲಿರುವಷ್ಟು ಬಿಸಿಲು, ಅಲ್ಲಿ ಬಂದರಷ್ಟು ಚಳಿ. ಭಾರತ ದೇಶದಲ್ಲಿ ಇನ್ನೊಂದು ಕಡೆಯಲ್ಲಿ ಬರೋದಲ್ಲ, ಬೋತ್ ಎಕ್ಸ್ಟ್ರೀಮ್ಸ್. ಅಲ್ಲಿ ವೇದಶಾಲೆ, ನಕ್ಷತ್ರ ಪ್ರಯೋಗಾದಿಗಳು ಮಾಡುವಂಥ ಶಾಲೆ ಬೇರೆ ಕಟ್ಟಿಟ್ಟಿದ್ರು ವಿಕ್ರಮಾದಿತ್ಯರಾಜನ ಕಾಲದಲ್ಲಿ. ಯುದ್ಧ ಆರಂಭವಾಯಿತು. ಯುದ್ಧ ಆರಂಭ ಆಗೋ ಹೊತ್ತಿಗೆ ಬಲರಾಮ ಬಂದ. ಪುಷ್ಯ ನಕ್ಷತ್ರದಲ್ಲಿ ಹೊರಟವನು. ಇನ್ನೊಂದು ಪುಷ್ಯ ನಕ್ಷತ್ರ ಮುಗಿಸಿ ಮತ್ತೊಂದು ಪುಷ್ಯನಕ್ಷತ್ರ, 2 ತಿಥಿ ಹೆಚ್ಚು ಕಮ್ಮಿ, ಒಟ್ಟು 42 ದಿವಸ ಅಖಿಲ ಭಾರತ ಯಾತ್ರೆ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಈ ಯುದ್ಧ ಒಂದು ಸ್ಥಿತಿಗೆ ಬರ್ತಾ ಇದೆ. ಈಗ ದುರ್ಯೋಧನ ಮಧ್ಯೆ ಘಟ್ಟಕ್ಕೆ ಬಂದಿದ್ದೇವೆ. ಅರ್ಜುನ ಕೇಳಿದ, ಭೀಮ ದುರ್ಯೋಧನ ಇವರಿಬ್ಬರಲ್ಲಿ ಯಾರು ಗೆಲ್ಲೋದು ಸಂಭವ ಕೃಷ್ಣ ಹೇಳು ಅಂದ. ಇದು ಬೆಟ್ ಮಾಡೋರು ಕೇಳ್ತಾರೆ ನೋಡಿ, ಕನ್ನಡ ಬೆಟ್ಟಲ್ಲ ಇಂಗ್ಲೀಷ್ ಬೆಟ್ಟು. ಬೆಟ್ಟಿಂಗ್ ಯಾವುದ್ರ ಮೇಲೆ ಬೇಕಾದ್ರೆ ಬೆಟ್ಟು. ಭೀಮನ ಕಿವಿಗೆ ಬೀಳೋ ಹಾಗೆ ಹೇಳಿದ ಶ್ರೀಕೃಷ್ಣ, ಉಪದೇಶೋ ಅನಯೋಹ ತುಲ್ಯ. ಇವರಿಬ್ಬರಿಗೂ ಹೇಳ ಪಾಠ ಹೇಳಿಕೊಟ್ಟವನು ಗದಾವಿದ್ಯೆ, ಒಬ್ಬನೇ ಗುರು. ಸಾಮಾನ್ಯ ಶಿಕ್ಷಣ ದ್ರೋಣನಲ್ಲಿ, ಹೆಚ್ಚಿನ ಶಿಕ್ಷಣ ಬಲರಾಮನಲ್ಲಿ. ಗದಾಯುದ್ಧದಲ್ಲಿ ಪರಿಣತಿ ಇದ್ದವರು 3 ಜನ ಇದ್ದರು ಮಹಾಭಾರತ ಕಾಲದಲ್ಲಿ. ಒಬ್ಬ ಬಲರಾಮ, 4 ಜನ ಇಟ್ಕೊಳ್ಳಿ, ಒಬ್ಬ ಬಲರಾಮ, ಒಬ್ಬ ದುರ್ಯೋಧನ, ಇನ್ನೊಬ್ಬ ಭೀಮಸೇನ, 4ನೇವನು ಶಲ್ಯ. ಇವರು 4 ಜನ ಗದಾದಂಡ ಪ್ರಯೋಗ ಮಾಡುವುದರಲ್ಲಿ, ಆ ಗದಾ ದಂಡದ ಯುದ್ಧದಲ್ಲಿ ವರುಷಗಳು ಹೇಗಿದ್ದು ಮೂಲ ಭಾರತದಲ್ಲಿ ವರ್ಣಿಸಿಲ್ಲ. ಅದನ್ನು ಕುಮಾರವ್ಯಾಸ ವರ್ಣಿಸಿದ್ದಾನೆ. ಎಲ್ಲಿ ನೋಡಿದ್ನೋ ಮಹಾನುಭಾವ. ಬವರಿ ಮತ್ಸ್ಯೋದ್ಗತಿ ವಿಲಂಘನ ವಿವಳಿತ ಅಂಗ ವರಾಹಮತ ಸಂಪ್ಲವನ ಪಾರಿಷ್ಟವ ಗದಾಪರಿರಂಭ ವಿಕ್ಷೇಪ ಲವಣಿ ಲಹರಿ ಉದಂಚ ನವವಿದ್ರವಣ ಲಘು ವಿನ್ಯಸ್ತವೆಂಬಿ ವಿವರದಲ್ಲಿ ಕಾದಿದರು ಕೌತುಕವೆನಲು ಸುರನಿಕರ. ಈ ವರ್ಷ ಕತ್ತಿ ವರ್ಷಗಳು ಹೇಳ್ತೇವೆ, ಒಬ್ಬನನ್ನು ಕತ್ತಿಯಲ್ಲಿ ಒಂದೇ ಹಾಕೋದು, ಅವನ ಕತ್ತಿಯಲ್ಲಿ ಘಳ್ಳನ್ನತೆ, ತನ್ನ ಸುತ್ತ ತಾನೇ ಪ್ರದಕ್ಷಿಣೆ ಮಾಡಿ ಇನ್ನೊಂದು ಕಡೆ ಹೊಡಿಬೇಕು ಅಂತ ಹೋಗ್ತಾನೆ. ಅವನು ಮತ್ತೆ ಅಲ್ಲಿ ಕತ್ತಿಯಲ್ಲಿ ತರಬೇಕದು, ಮೈಗೆ ಬೀಳದಂತೆ ಆ ಸುತ್ತಿ ಸುತ್ತಿ ಬಳಸಿ ಹೊಡೆಯುವ ಕ್ರಮದಲ್ಲಿ ಇದು ನಮಗೆ ಅರ್ಥ ಆಗೋದಿಲ್ಲ. ಕುಮಾರವ್ಯಾಸನ ಭಾರತಕ್ಕೆ ಅರ್ಥ ಮಾಡೋದು ಬಹಳ ಕಷ್ಟ ಕೂಟ ಶ್ಲೋಕಕ್ಕಿಂತ. ಬಬರಿ ಮತ್ಸ್ಯೋದ್ಗತಿ, ಮೀನು ಚಿಮ್ಮು ಹಾಗೆ ನುಣುಚಿಕೊಂಡು ಮಾಡುವುದಂತ ಸ್ವಲ್ಪ ತಿಳಿಯುತ್ತೆ. ವಿಲಂಘನ, ಭೂಮಿಯಿಂದ ಮೇಲಕ್ಕೆ ಕುಪ್ಪಳಿಸಿ ಮೇಲ್ಗಡೆಯಿಂದ ಗದಾಪ್ರಹಾರ ಮಾಡುವುದು. ವಿವಳಿತಾಂಗ ವರಾಹಮತ ಸಂಪ್ಲವನ ಪಾರಿಷ್ಟವ ಗದಾ ಪರಿರಂಭ ವಿಕ್ಷೇಪ ಲವಣಿ ಇತ್ಯಾದಿ. ಈ ಕೀಚಕನ ಜೊತೆ ಯುದ್ಧದಲ್ಲಿಯೂ ಅಲ್ಲಿ ಮುಷ್ಟಾಮುಷ್ಟಿ ಯುದ್ಧ ಹೇಗಿರುತ್ತದೆ ಅಂತ ವರ್ಣನೆ ಮಾಡ್ತಾರೆ. ಈಗ ಬೇಕಾದಷ್ಟು
ಈ ಯುದ್ಧದಲ್ಲಿ ಕುಮಾರವ್ಯಾಸ ಪ್ರಾಯಶ ಎಲ್ಲಿ ನೋಡಿದ್ದ? ಇಮ್ಮಡಿ ಬಲ್ಲಾಳನ ಕಾಲದವನು. ಇಮ್ಮಡಿ ಬಲ್ಲಾಳ ಅಂದರೆ ವಿಷ್ಣುವರ್ಧನರಾಯರು ತೀರಿಕೊಂಡ ಮೇಲೆ ಮೊದಲನೇ ಬಲ್ಲಾಳ ದೊರೆಯಾದ, ಅವನ ಮಗ ಎರಡನೇ ವೀರ ಬಲ್ಲಾಳ. ಅವನ ಕಾಲದಲ್ಲಿ ಅಲ್ಲಿ ಗದಗಿನಲ್ಲಿ ದೇವಸ್ಥಾನ ಪೂರ್ತಿಯಾಯಿತು. ವಿಷ್ಣುವರ್ಧನರಾಯರ ಕಾಲದಲ್ಲಿ ಮೂಲಗ್ರಹ ಆರಂಭವಾದದ್ದು. ನಮ್ಮ ಬೇಲೂರು ದೇವಸ್ಥಾನವೂ ಅಷ್ಟೇ 117 ವರ್ಷ ತಗೊಳ್ತು ಫಾರ್ ದಿ ಹೋಲ್ ಟೆಂಪಲ್ ಟು ಬಿ ಕಂಪ್ಲೀಟೆಡ್. ಒಂದೇ ದಿವಸಕ್ಕೆ ಅದೆಲ್ಲ ಮಾಡಲಿಲ್ಲ. ಅಲ್ಲೇ ಹೇಳ್ತಾರೆ, ಕೇಳ್ಕೊಂಡು ನೋಡಿ. ಅದನ್ನು ಮೂಲಗ್ರಹ ಒಂದಿತ್ತು, ಆಮೇಲೆ ಒಂದೊಂದೇ 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 ಬೆಳೆಸ್ಕೊಂಡ್ಬಂದ್ರು. ಕುಸುರಿ ಕೆಲಸ ಆಗಬೇಕಲ್ಲ. ವೀರನಾರಾಯಣ ದೇವಸ್ಥಾನದಲ್ಲಿ ಇನ್ನೆಷ್ಟು ಕುಸುರಿ ಇದ್ದವು, ಎಷ್ಟು ಹೋಯಿತೋ ಗೊತ್ತಿಲ್ಲ. ಅಲ್ಲೇ ಹೇಳ್ತಾರೆ ಹಾವಳಿ ನಾರಾಯಣ ಅಂತ. ಮುಸಲ್ಮಾನರ ಆಕ್ರಮಣ ಬಂದಾಗ ಒಂದು ಎದುರಿಗೊಂದು ಗೊಂಬೆ ಹಾಗಿಟ್ಟು ಮಾಡಿ ರಕ್ಷಿಸಿದ್ದು ಮಾಡಿದ್ದೆಲ್ಲ ತೋರಿಸ್ತಾರೆ ಅಲ್ಲಿ. ಅದು ನೋಡಿರ್ಬೇಕು ಅವನು ಕಣ್ಣಿಂದ. ನೋಡಿಲ್ಲದೆ ಅಂದರೆ ಬರೆಯೋದಕ್ಕಾಗೋದಿಲ್ಲ. ಆಗ ಕೃಷ್ಣ ಸ್ಪಷ್ಟವಾಗಿ ಹೇಳ್ದ, ನೋಡು, ಬಲರಾಮನಲ್ಲಿ ಇಬ್ಬರಿಗೂ ಸಮಾನ ವಿದ್ಯಾಭ್ಯಾಸವಾಗಿದೆ. ಆದರೆ ಇಬ್ಬರಿಬ್ಬರಲ್ಲಿ ಬಲ ಬಲ ಹೇಗೆ ಅಂದರೆ, ಭೀಮಸೇನು ಭೀಮಸ್ತು ಬಲವತ್ತರ. ಬಲದಲ್ಲಿ ಸ್ಟ್ರೆಂಗ್ತಲ್ಲಿ ನೋಡಿದರೆ ಭೀಮನಿಗೆ 10,000 ಆನೆಯ ಬಲವಿದೆ. ಹೀ ಈಸ್ ನಾಟ್ ಈಸಿಲಿ ಟೈರ್ಡ್. 20 ದಿವಸ, 1 ತಿಂಗಳು ಯುದ್ಧ ಮಾಡಿದರೂ ಹಸುವನ್ನು ಅಡಗಿಸಿಕೊಳ್ಳಬಲ್ಲ. ಅಲ್ಲ, ಹಸುವೆ ಹೆಚ್ಚಿತ್ತು ಅಂತಿರಲ್ಲ, ಹಸುವನ್ನು ಗೆದ್ದವನು ಹಸುವಿರಿ. ಅದು 1 ತಿಂಗಳು ಊಟ, 18 ದಿವಸ ಯುದ್ಧ ಮಾಡ್ತಾನೆ ಜರಾಸಂಧನ ಜೊತೆಯಲ್ಲಿ. 1 ಹನಿ ಮೈಯಲ್ಲಿ ಬೆವರು ಬರದೆ ಅವನನ್ನು ಹಿಡಿದು ಒಂದು ಕಾಲು ಮೆಟ್ಕೊಂಡು ತೊಡೆಯಿಂದ ಹರಿದು ಚೂರು ಮಾಡಿ ಆ ಕಡೆ ಈ ಕಡೆ ಸೌದೆ ಕಡೆಯವರ ಹಾಗೆ ಅವನನ್ನು ಎಸೆದ ಮೇಲೆಯೇ ಬೆವರು. ಹೀಗಂದ. ಅಂಥ ಶಕ್ತಿ ಯಾರಿಗಿತ್ತು ಮಹಾಭಾರತದಲ್ಲಿ? ಗಂಡು ಅಂದ್ರೆ ಭೀಮಸೇನ, ಜರಾಸಂಧನ ಕೊಂದ ಮಹಾವೀರ. ದುರ್ಯೋಧನನಿಗೆ ಬೇಗ ಸುಸ್ತಾಗ್ತಿತ್ತು, ಇವನಿಗೆ ಬಲವಿದೆ. ಭೀಮಸ್ತು ಬಲವತ್ತರ. ಆದರೆ ಕೃತಿ ಯತ್ನ ಪರಸ್ತ್ವೇಷ ಧಾರ್ತರಾಷ್ಟ್ರೋ ವೃಕೋದರಾತ್. ಅಭ್ಯಾಸ, ಡೈಲಿ ಟ್ರೈನಿಂಗ್ ದುರ್ಯೋಧನನಿಗಿದ್ದಷ್ಟು ಭೀಮನಿಗಿಲ್ಲ. ದೊಡ್ಡ ವಿದ್ವಾಂಸರು ಗ್ರಂಥ ನೋಡಿಲ್ಲ ಅಂದಾಗೆ. ಒಳ್ಳೆ ವೀಣೆ ವಿದ್ವಾಂಸರು, ಅದರ ಪ್ರಾಕ್ಟೀಸ್ ಇಲ್ಲ ಅವರಿಗೆ. ಏನು ಮಾಡೋದು? ಕೃತಿ ಯತ್ನ ಪರಸ್ತು. ಇಲ್ಲಿ ಯತ್ನ ಅಂದರೆ ತಂತ್ರಗಾರ ಅಂತ ಅರ್ಥ. ಕುಮಾರವ್ಯಾಸ ಎರಡು ಕಡೆಯಲ್ಲಿ ತೋರಿಸ್ತಾನೆ. ಅದು ಅರ್ಜುನ ಕೃಷ್ಣನಿಗೆ ತೋರಿಸ್ತಾನೆ. ಏನಯ್ಯ ಇವನು ಕಪಟ ಯುದ್ಧ ಮಾಡ್ತಾ ಇದ್ದಾನೆ, ಸರಿಯಾಗಿ ಆಡ್ತಾ ಇಲ್ವಲ್ಲ. ಕವಿದು ನಾಭಿಗೆ ತೋರಿ ಜಂಘೆಗೆ ಹೂಡಿ ಝಳಪದಲ್ಲಿ. 35ನೇ ಪದ್ಯ, 7ನೇ ಸಂಧಿ ಗದಾಪರ್ವ. ನಾಭಿಗೆ ತೋರಿ, ಗದೆ ತುದಿಯನ್ನ ಭೀಮನ ನಾಭಿಗೆ ತೋರಿ ಜಂಘೆಗೆ ಹೂಡಿ, ಹೂಡಿದ್ದು ತೊಡೆಗೆ. ಅಂದರೆ ಭೀಮ ಅದನ್ನು ಮಾಡದೇ ಇದ್ರೆ ಭೀಮನಿಗೆ ತೊಡೆ ಮುರಿದು ಸಾಯಿಸ್ತಾ ಇದ್ದ. ಈ ಕಪಟ ಹೇಗಿತ್ತು ನೋಡಿ. ನಾಭಿಗೆ ತೋರಿಸ್ತಾನೆ, ತೊಡೆ ಗುರಿ ಇಟ್ಟಿದ್ದಾನೆ. ಭೀಮ ನೆಗೆದು ಬಿಟ್ಟಿದ್ರೆ, ಒಂದು ಎರಡು ಅಡಿ ಮೇಲಕ್ಕೆ ಸಿಮ್ಮಿದ್ರೆ ನಾಭಿಗೆ ಇಟ್ಟಿದ್ದ ಗುರಿ ತೊಡೆಗೆ ಬಿದ್ದು ಭೀಮ ಕೆಳಗೆ ಬೀಳ್ತಿದ್ದ. ಅದು 35ನೇ ಪದ್ಯದಲ್ಲಿ. 43ನೇ ಪದ್ಯದಲ್ಲಿ ನೀವು ಕಂಡಿರೆ ನಾಭಿಜಂಗೆಗೆ ಡಾವರಿಸಿದನು ಹಲವು ಬಾರಿ ಜಯಾವಲಂಬನವೆತ್ತು ಕೃಪೆ ಮಾಡೆಂದನ ಪಾರ್ಥ. ಅನ್ಯಾಯ ಮಾಡ್ತಿದ್ದಾನೆ, ಕೃಪೆ ಮಾಡು ಕೃಷ್ಣ ಅಂತ 2 ಸಲ ಅರ್ಜುನ ಕೃಷ್ಣನಿಗೆ ಅಪೀಲ್ ಮಾಡ್ತಾನೆ. ಇದು ಅದು ಅವನ ಕಿವಿಗೆ ಬಿದ್ದ ಮೇಲೆ ಅವನು ಮಾಡಿದ್ದನ್ನು ನಾನೇ ಮಾಡ್ತೇನೆ ಅಂದ ಭೀಮಸೇನ. ಆದರೆ ಕೃಷ್ಣ ಅವನಿಗೆ ಸರ್ಟಿಫಿಕೇಟ್ ಕೊಡ್ತಾನೆ. ಯುದ್ಧದಲ್ಲಿ ಭೀಮ ದಾರಿ ಬಿಟ್ಟು ಹೋಗುವವನಲ್ಲ, ಇವನು ಧರ್ಮವಂತ, ಅವನು ಅಧರ್ಮವನ್ನು ಬಿಟ್ಟು ಹೋಗುವವನಲ್ಲ. ಆದ್ದರಿಂದ ಈ ಯುದ್ಧದಲ್ಲಿ ಇದು ಹೀಗೆ ಧರ್ಮದಲ್ಲಿ ನಡೆದರೆ ಭೀಮನಿಗೆ ಮರಣವಾಗುತ್ತೆ, ದುರ್ಯೋಧನನೇ ಗೆಲ್ತಾನೆ. ನನ್ನ ನಿಶ್ಚಿತ ಮತ ಇದು. ಭೀಮಸೇನಸ್ತು ಧರ್ಮೇಣ ಯುದ್ಧಮಾನೋ ನ ಜೇಷ್ಯತಿ ಅನ್ಯಾಯೇನ ತು ಯುದ್ಧನ್ವೈ ಹನ್ಯಾ ದೇವ ಸುಯೋಧನಂ ಮಾಯಯ ನಿರ್ಜಿತ ದೇವೈ ಅಸುರ ಇತಿನ ಶ್ರುತಂ. ದೇವತೆಗಳು ಅಸುರನ ಮಾಯೆಯಿಂದಲೇ ಗೆದ್ದರು. ವಿರೋಚನ ಪ್ರಹ್ಲಾದನ ಮಗ ಬಹಳ ದೊಡ್ಡ ದುಷ್ಟ, ಜಗತ್ತನ್ನು ಗೆದ್ದಿದ್ದ ಅವನು. ಬಲಿಚಕ್ರವರ್ತಿ ಗೆಲ್ಲೋಕೆ ಮುಂಚೆ ಮೆಕ್ಸಿಕೋ, ಪೆರು, ಚಿಲಿ, ಬ್ರೆಜಿಲ್ ಎಲ್ಲ ಆಕ್ಯುಪೈ ಮಾಡಿದ್ದ ಅವನು. ವಿರೋಚಕನ ಚಿತ್ರ, ದೊಡ್ಡ ದೊಡ್ಡ ಗೊಂಬೆ ಇಟ್ಟುಕೊಂಡಿದ್ದಾರೆ. ಈ ಪಿರಮಿಡ್ಗಳಿದ್ದ ಕಟ್ಟಿದ್ದಾರೆ ಮೆಕ್ಸಿಕೋದಲ್ಲಿ. ಇದು ಯಾರ ಚಿತ್ರ ಅಂತ ಗೊತ್ತಿಲ್ವಂತೆ ಮೆಕ್ಸಿಕನ್ನರಿಗೆ. ವಿರೋಚಕ, ವೀರ ಕೋಚ, ವೀರ ಕೋಚ ಅಂತಾರಂತೆ. ಭಿಕ್ಷು ಚಮನ್ಲಾಲ್ ಇದನ್ನು ಬರೆದಿದ್ದಾರೆ, ದಿ ಮಾಯನ್ ಸಿವಿಲೈಸೇಷನ್ ಆ ಗ್ರಂಥದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ವಿರೋಚಕ ಅವನನ್ನು ಇಂದ್ರ ಉಪಾಯದಲ್ಲಿ ಗೆಲ್ಲದೇ ಇದ್ರೆ ಏನಾಗ್ತಿತ್ತು ಯೋಚನೆ ಮಾಡಿಕೋ ನೀನು. ಮಾಯಾಚಾಕ್ಷಿಪತ್ತೇಜ ವೃತ್ರಸ್ಯ ಬಲಸೂತನ. ವೃತ್ರಾಸುರನನ್ನು
ವಜ್ರಾಯುಧದಲ್ಲಿ ವಿಷ್ಣುವನ್ನು ಅಡಗಿಸಿ ಕೊಲ್ಲಬೇಕಾಯಿತು ಇಂದ್ರ. ವೇದದಲ್ಲಿ ಬರುತ್ತೆ ಕಥೆ. ಪ್ರತಿಜ್ಞಾತಂಚ ಭೀಮೇನ ದ್ಯೂತ ಕಾಲೇ ಧನಂಜಯ. ಪ್ರತಿಜ್ಞೆ ಬೇರೆ ಮಾಡಿದ್ದಾನೆ, ತೊಡೆ ಮುರು ಸಾಯಿಸ್ತೇನೆ ಅಂತ. ಅದು ಒಂದೇ ದಾರಿ. ಈಗ ಪ್ರತಿಜ್ಞೆಯೂ ಪೂರ್ತಿಯಾಗುತ್ತೆ, ದುಷ್ಟಾನು ಸಾಯಬೇಕು, ಧರ್ಮ ಮಾರ್ಗವನ್ನು ಹಿಡಿಯಬಾರದು ಭೀಮಸೇನ. ಊರು ತೇ ಭೇತ್ಸ್ಯಾಮಿ ತೇ ಸಂಖ್ಯೆ ಗದ ಏತು ಸುಯೋಧನಂ ಮಾಯಾ ವಿನಂತು ರಾಜಾನಂ ಮಾಯ ಇವ ನಿಕ್ರಂತತು. ಮಾಯೆಯಿಂದಲೇ ಗೆಲ್ಲಲಿ ಅಂತ ಭೀಮನ ಕಿವಿ ಬೀಳೋ ಹಾಗೆ ಹೇಳ್ತಿದ್ದಾನೆ. ಇಲ್ಲೊಬ್ಬರು ಹಿರಿಯರು ಒಂದು 7-8 ದಿವಸದಿಂದ ಒಂದು ಪ್ರಶ್ನೆ ಕೇಳ್ತಿದ್ದಾರೆ, ತೊಡೆಯನ್ನು ಯಾಕೆ ಮುರು ಸಾಯಿಸಬೇಕಾಗಿತ್ತು, ಪ್ರತಿಜ್ಞೆ ಇತ್ತು. ಇನ್ನೊಂದು ಕತೆ ಹೇಳ್ತಾರಲ್ಲ ಅದಕ್ಕೆ ಅರ್ಥ ಹೇಳಿ. ಇವತ್ತು ಬಂದಿದೆ ಸಂದರ್ಭ ಹೇಳ್ತಾ ಇದ್ದೆ ನೋಡಿ ನಿಮಗೋಸ್ಕರವಾಗಿ. ಆ ಕಡೆ ಕೂತಿದ್ದಾರೆ ಅವರಲ್ಲಿ, ಮೈತ್ರೇಯರು ಶಾಪ ಕೊಟ್ಟಿದ್ರು ಅಂತ ಒಂದು ಕಥೆ. ನಿಮ್ಗೆ ಅನೇಕರು ಕೇಳಿದ್ದೀರಿ ಅಂತ ಕಾಣುತ್ತೆ. ಎಲ್ಲಿ ಬರುತ್ತೆ ಈ ಕಥೆ? ಉದ್ಯೋಗ ಪರ್ವದಲ್ಲಿದೆ. ಕೃಷ್ಣ ಸಂಧಾನಕ್ಕೆ ಬಂದು ಹೋದ ಮೇಲೆಯೂ ಪಶ್ಚಾತ್ತಾಪ ಕೊಂಚವೂ ಇಲ್ಲದೆ ರಾಜ್ಯ ಕೊಡೋದಿಲ್ಲ ಅಂತ ಮೊಂಡು ಮಾಡ್ತಾ ಇದ್ದಾಗ ವಿದುರ ಬಂದು ಹೇಳ್ತಾನೆ, ಏನಯ್ಯ ಅಷ್ಟೆಲ್ಲ ನಡೀತು, ಇನ್ನೂ ಮೊಂಡು ಮಾಡ್ತೀಯಲ್ಲ ಅಂದರೆ. ತೊಡೆ ತಡ್ತಾನೆ ದುರ್ಯೋಧನ, ನನಗೆ ಶಕ್ತಿ ಇದೆ ನೋಡು ಜಟ್ಟಿ ಹೇಳಿದಾಗೆ. ತೊಡೆ ಮೂರು ಸಾಯಿಯಿಂದ ವಿದುರ ಶಾಪ ಕೊಟ್ಟಿದ್ದ. ಮೈತ್ರೇಯರು ದುರ್ಯೋಧನಗೋಸ್ಕರ ಒಂದು ವಿಚಿತ್ರವಾದ ಬಿಲ್ಲನ್ನು, ಅಜಯವಾದ ಬಿಲ್ಲನ್ನು ತಂದು ಕೊಡಬೇಕು ಅಂತ ಬಂದರು ಸಭೆಗೆ. ಮೈತ್ರೇಯರು ಯಾರು? ಪರಾಶರರ ಸಾಕ್ಷಾತ್ ಶಿಷ್ಯರು, ವೇದವ್ಯಾಸರ ಸಮವಯಸ್ಕರು, ವಿಷ್ಣು ಪುರಾಣವನ್ನು ಉಪದೇಶ ಮಾಡಿದವರು. ಕೃತಪೌರ್ವಾನ್ ಹಿಗಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಕೃತಪಾದಾಭಿವಂದನ. ಅವರು ಮಹಾಜ್ಞಾನಿಗಳಾಗಿದ್ದವರು. ಮೈತ್ರೇಯ ವಿದುರ ಸಂವಾದವನ್ನು ಶ್ರೀಮದ್ ಭಾಗವತ ಪ್ರಥಮ ಸ್ಕಂಧದಲ್ಲಿ ವಿವರವಾಗಿ ಕೊಡ್ತಾರೆ. ಅಂಥ ಮಹರ್ಷಿ ಬಂದು, ದುರ್ಯೋಧನ ವತ್ಸ ನಿನಗೆ ಯುದ್ಧದಲ್ಲಿ ಜಯವಾಗಲಿ, ಆದರೆ ನೀನು ಪಾಂಡವರು ಹೀಗೆ ಅನ್ಯಾಯ ಮಾಡಬಾರ್ದು, ಅವ್ರು ಕೊಡೋದು ಕೊಟ್ಬಿಡಪ್ಪ, ನಿನಗೆ ಆಪತ್ಕಾಲಕ್ಕೆ ಇದು ಉಪಯೋಗ ಬರಲಿ ಅಂತ ಬಿಲ್ ಕೊಡೋಕೆ ಬಂದರು. ಇವನು ತೊಡೆ ತಟ್ಟಿ ನಿಮ್ಮ ಬಿಲ್ಲಿಂದ ನಮಗೆ ಆಗಬೇಕಾದ್ದೇನ್ರಿ ಅಂತ ಅವ್ರನ್ನ ಅವಮಾನ ಮಾಡಿದ. ಇಂದ್ರ ದುರ್ವಾಸರನ್ನು ಅವಮಾನ ಮಾಡಿದ ಹಾಗೆ ಬಿಲ್ಲು ಮುರಿದು ಹಲ್ಲೆ ಹಾಕಿ ಯಾವ ತೊಡೆ ತಡ್ತಾ ಇದ್ದೀಯೋ ಅದನ್ನು ಭೀಮಾ ಕೊಂದು ನೀನು ಸಾಯುವಂತಾಗಲಿ ಅಂತ ಮೈತ್ರೇಯರು ಶಾಪವನ್ನು ಕೊಟ್ಟು ಹೋದರು. ಇದು ಕತೆ ಅರ್ಥ ಹೋಯ್ತೆ ತಮಗೆ. ಇಂದು ಇಂಥದ್ದು ಬೇಕಾದಷ್ಟು ಪ್ರಮಾಣಗಳಿವೆ ಅನೇಕರಿಗೆ. ಈ ಉಪಕಥೆಗಳು ಸಣ್ಣ ಸಣ್ಣ ಕಥೆಗಳೆಲ್ಲ ಹೇಳಿದ್ರೆ ತುಂಬ ಉತ್ತಂಕನ ಕತೆ ಬರುತ್ತೆ ಮುಂದೆ. ಯಾವುದು ಅಂತ ಕೇಳಬೇಡಿ, ತಿರುಗಿ ಮುಂದೆ ಹೋಗ್ಬೇಕು ಕೃಷ್ಣನ ತನಕ. ಇವತ್ತು ಇದು ಬಹಳಷ್ಟು ಓದುವುದು ಒಂದು ತಪ್ಪೆ, ಯಾಕೆಂದರೆ ಅದು ಅಡ್ಡ ಕಡೆ ಎಲ್ಲೆಲ್ಲೆಲ್ಲಿ ಹೋಗುತ್ತೆ ಅದು. ಆದ್ದರಿಂದ ಈ ದುರ್ಯೋಧನನ ಮಾಯೆಯಿಂದಲೇ ಗೆಲ್ಲಬೇಕು, ಅದು ತಪ್ಪಲ್ಲ. ಯಾವಾಗ ಇವರು ಅಭಿಮನ್ಯುವಿಗೆ ನ್ಯಾಯ ತೋರಿಸಲಿಲ್ಲ, ಯಾವತ್ತೂ ಅತ್ತಿಗೆ ಮಾನಕ್ಕೆ ಕೈ ಹಾಕಿದರು, ಅವತ್ತೇ ಕಲಿಯುಗ ಪ್ರಾರಂಭವಾಯಿತು. ಮಾಯಾವಿಯನ್ನು ಮಾಯೆಯಿಂದಲೇ ಕೊಲ್ಲಬೇಕು ಅಂತ ಅವನು ಕೇಳುವಾಗ, ಅಬುದ್ಧಿರೇಷ ಮಹತಿ ಧರ್ಮರಾಜಸ್ಯ ಪಾಂಡವ. ಆಮೇಲೆ ಮಾತು ತಿರುಗಿಸ್ದ, ನಿಮ್ಮ ಅಣ್ಣ ಇದ್ದಾನೆ ನೋಡು ದೊಡ್ಡವನು, ಅಬುದ್ಧಿ ಶುದ್ಧ ದಡ್ಡ ಇವರು ರಾಸ್ಕಲ್, ತಲೆ ಇಲ್ಲದೆ ಇದ್ದವರು. ಕೃಷ್ಣೇ ಕೊಡ್ತಾನೆ ಸರ್ಟಿಫಿಕೇಟು. ಅಬುದ್ಧಿರೇಷ ಅದು ಸ್ವಲ್ಪ ಅಲ್ಲ, ಮಹತಿಯ ಬುದ್ಧಿರೇಷ ದೊಡ್ಡ ಮೂರ್ಖ, ಶುದ್ಧ ಮುಟ್ಟಾಳ ಅಂತಾರೆ ಕನ್ನಡದಲ್ಲಿ. ಶುದ್ಧ ಅಶುದ್ಧ ಎರಡು ವರ್ಗ, ಅದರಲ್ಲಿ ಗುಡ್ ಟ್ಯಾಲಿಬನ್ ಬ್ಯಾಡ್ ಟ್ಯಾಲಿಬನ್ ಹೇಳಿದ ಹಾಗೆ. ಅಬುದ್ಧಿರೇಷ ಮಹತಿ ಧರ್ಮರಾಜಸ್ಯ ಪಾಂಡವ ಯದೇಕ ವಿಜಯ ಯುದ್ಧಂ ಪಣಿತಂ ಘೋರಮೀದೃಶಂ ಸುಯೋಧನಮಿಮಂ ಭಗ್ನಂ ಹತ ಸೈನ್ಯಂ ಹತ ಹೃದಂ ಗತಂ ಪರಾಜಿತಂ ವನಂ ಪ್ರೇಪ್ಸಂ ನಿರಾಶಂ ರಾಜ್ಯ ಲಂಭನೆ. ಅಲ್ಲ, ರಾಜ್ಯ ಸಿಕ್ಕಬೇಕು ಅಂತ ಆಸೆ, ನೀರಲ್ಲಿ ಬೇರೆ ಅಡ್ಕೊಂಡಿದ್ದಾನೆ. ಎಲ್ಲೆಲ್ಲೇ ನೋಡಿ ಮಾಯೆ, ಅವನು ಸಾಚ ಗಟ್ಟಿ ವೀರನಾಗಿದ್ದರೆ ಹೊರಗಿರಬೇಕಾಗಿತ್ತು. ಕೊನೆಗಳಿಗೆ ತನಕ ವೀರಾವೇಶದಿಂದ ಹೋದ್ರೆ ಸಾಧಾಯ್ ಹೋರಾಡ್ತೇನೆ ಸಾಯ್ತೇನೆ ಅನ್ನೋದು ಬಿಟ್ಟು ನೀರಲ್ಲಿ ಅಡ್ಕೊಂಡಿದ್ದಾನೆ ಮಾಯಾವಿ. ಇಲ್ಲೇ ನೋಡ್ಕೊಂಡು ಮೋಸನ, ನಾನೇನು ಕಣ್ಣು ಕಟ್ಟಿಲ್ವಲ್ಲ, ಅವನು ತಾನು ಅಡ್ಕೊಂಡ ನೀರಲ್ಲಿ. ಅವನು ಹೊರಗೆಳೆದು ಸಾಯಿಸದೇ ಇದ್ರೆ ಏನಾಗಿಲ್ಲ, ಮತ್ತೆ 13 ವರ್ಷ ಹೋಗಬೇಕು ಧರ್ಮರಾಜನ ಬೆನ್ ತಟ್ಟಿ, ಮತ್ತೆ ಪ್ರಿಪೇರ್ ಯುವರ್ ಸೆಲ್ಫ್, 13 ವರ್ಷ ನೀವು, 12 ವರ್ಷ ವನವಾಸ, 1 ವರ್ಷ ಅಜ್ಞಾಸ ಹೇಳೋದು ಹೇಳಿದ್ದೇನೆ ಅಂದಮೇಲೆ ಅಷ್ಟರಲ್ಲಿ ಅವರು ಯುದ್ಧ ಶುರುವಾಗಿದೆ. ಅರ್ಜುನ ಭೀಮನಿಗೆ ಈ ಸಲಹೆ ಕೊಡಬೇಕು. ಅದನ್ನ ಭೀಮ ಮರೆತೇ ಬಿಟ್ಟ ಪ್ರತಿಜ್ಞೆಯನ್ನು. ಪ್ರವಚನ ಮಾಡ್ತಾ ಮಾಡ್ತಾ ಟೈಮ್ ಮರೆಯೋ ಹಾಗೆ ನೀವು ನೋಡ್ತೀರಿ, ನಂಗೆ ಮರೆಯುತ್ತಾ ಮಾಡಲಿ. 2 ಗಂಟೆ ಕಮ್ಮಿಯಲ್ಲಿ ಪ್ರವಚನ ಮಾಡಿದ ರೂಢಿಯಲ್ಲ ಇದೊಂದು ಕಡೆ. ನಮ್ಮ ಕೃಷ್ಣಕುಮಾರ್ ಒಂದು ಕಾಟ ಮೈಸೂರಲ್ಲಿ, ಅವರು 1.5 ಗಂಟೆ ಮೇಲೆ ನನಗೆ ವೇಳೆ ಇಲ್ಲ ಹೋಗ್ತಾರೆ, ಬಸ್ಸಲ್ಲಿ ಹೋಗಬೇಕು ದೂರಕ್ಕೆ ಅಂತಾರೆ. 2 ಗಂಟೆ ಹೇಳಿದ್ರೆ ಗಂಟಕ್ಕೆ ಅನ್ಯಾಯವಾಗುತ್ತೆ, ನಾನೇನು ಮಾಡಲಿ ಹೇಳಿ. ಈ ಯುದ್ಧ ನಡೀತು ನಡೀತು ಭೀಮನ ಕೈ ತಗ್ಗುತ್ತಾ ಬಂತು, ದುರ್ಯೋಧನನ ಕೈ ಹೆಚ್ಚಾಗ್ತಾ ಬಂತು. ಬಹಳಷ್ಟು ವರ್ಣನೆ ಮಾಡಿದ್ದಾರೆ.
ಅದು ಕುಮಾರವ್ಯಾಸ ತುಂಬ ವಿವರವಾಗಿ ಕೊಟ್ಟಿದ್ದಾನೆ. ಕ್ಷಮಿಸಬೇಕು, ಓದೋದಕ್ಕೆ ವೇಳೆ ಇಲ್ಲ. ಆ ಯುದ್ಧದಲ್ಲಿ ಎಷ್ಟು ಸಲ ಭೀಮ ಮೂರ್ಛೆ ಹೋದನೋ, ಎಷ್ಟು ಸಲ ಮೇಲಕ್ಕೆದ್ದನೋ, ದುರ್ಯೋಧನನು ಕೆಲವು ಸಲ ಮೂರ್ಛೆ ಹೋದ ಎದ್ದ. ಆ ಪ್ರಯೋಗಗಳನ್ನು ಗದಾಯುದ್ಧದ ರೀತಿಯಲ್ಲಿ ಸಾಕಷ್ಟು ಮಾಡಿದ್ದಾರೆ. ಆದರೆ ಕುಹಕ ನಾಭಿಗೆ ತೋರಿ ಜಂಘೆಗೆ ಗುರಿ ಇಟ್ಟು ಮಾಡಿ ಎರಡು ಮೂರು ಸಲ, ಅದನ್ನು ಗಮನಿಸಲಿಲ್ಲ ಪಾಪ ಭೀಮಸೇನ. ಆಗ ಕೊನೆಯಲ್ಲಿ ಒಂದು ಸಲ ಚೆನ್ನಾಗಿ ಭೀಮಸೇನ ಗದೆಯನ್ನು ಬೀಸಿ ಶತ್ರುವನ್ನು ಹೊಡೆದಿದ್ದಾನೆ. ತಲೆಗೆ ಜಜ್ಜಿದೆ, ಏಟು ಬೀಳ್ತಾ ಇದೆ, ಕೆಳಗೆ ಬಿದ್ದ. ವಾಹವಾ ಅಂತೇಳಿ ತೊಡೆ ತಟ್ಟುಬಿಟ್ಟ ಅರ್ಜುನ ತನ್ನ ತೊಡೆಯನ್ನು. ಅದನ್ನು ತಿರುಗಿ ನೋಡಿದ ಭೀಮಸೇನ, ಆಹಾ ಇವನಿಗೆ ತೊಡೆಯಲ್ಲೇ ಪ್ರಾಣ ಹೋಗಬೇಕಲ್ಲ ಅಂತ ತಿಳ್ಕೊಂಡವನೇ, ಏನು ವೀರಕೇಸರಿ ಅಂತ ಮೇಲಕ್ಕೆದ್ದಿದ್ದಾನೆ. ಕೆಳಗೆ ಬಿದ್ದವನು ಒಂದು ಕ್ಷಣ ದುರ್ಯೋಧನ ಮೇಲಕ್ಕೆದ್ದು ಸವರಿಸಿಕೊಂಡು ಗದಾದಂಡವನ್ನು ತೆಗೆದು ಅದು ಹೊಡಿಬೇಕು ಅಂತ ಅಷ್ಟರಲ್ಲಿ ಮೇಲಕ್ಕೆ ಸಿಗದಿದ್ದಾನೆ. ಒಂದು ಎರಡಡಿಯಷ್ಟು ಮೇಲಕ್ಕೆ ದುರ್ಯೋಧನ ಗುರಿ ಇಟ್ಟು ಅವನಿಗೆ ಎದೆಗೆ ಹೊಡೆಯುವಂತ ಹೊಡೆದರೆ ನೇರವಾಗಿ ತೊಡೆಗೆ ಬಿತ್ತು. ಭೂಸ್ಪರ್ಶವಿಲ್ಲದ ಕಾಲದಲ್ಲಿ ಬಲರಾಮ ಆಕ್ಷೇಪ ಮಾಡೋ ಹಾಗಿಲ್ಲ, ಶತ್ರು ಭೂಮಿಯಲ್ಲಿರುವಾಗ ತೊಡೆ ಮುಟ್ಟಬಾರದು. ಭೂಮಿಯಲ್ಲಿರಲಿಲ್ವಲ್ಲ ಅವನು, ಅವನು ಆಕಾಶಕ್ಕೆ ಎದ್ದಿದ್ದನಲ್ಲ, ಬರೆದಿದ್ದನ್ನು ನೋಡಿ. ಅದು ಬಹಳ ಸೂಕ್ಷ್ಮ ವಿಷಯ ಇದು, ಅಂಪೈರಿಂಗ್ ಇದ್ದ ಹಾಗೆ. ಬಲರಾಮ ಎಲ್ಲ ದೂರದಲ್ಲಿ ನಿಂತ್ಕೊಂಡಿದ್ದ, ಏ ಇದು ತಪ್ಪು, ಅವನು ಕೇಳಿ ಜಜ್ಜಿತು. ಎರಡು ತೊಡೆ ಪುರುಷಾರ್ಥ ಎಲ್ಲ ಜಜ್ಜಿ ರಕ್ತ ಸುರಿಯಿತ, ಹಾ ಅಂತ ಕಾರ ಕೊಳ್ತಾ ಕೆಳಗೆ ಬಿದ್ದ. ದುರ್ಯೋಧನ ವಧೆಯಾಯಿತು. ಇದು ಬೇರೆ ಫೀಲ್ಡಲ್ಲಿ ಮಹಾಭಾರತ ಹೇಳಿದರೆ ಭೀಷ್ಮನಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಬಿತ್ತು ಅಂದರೆ ಒಂದು ತೆಂಗಿನಕಾಯಿ ಹೊಡಿಬೇಕು, ಒಂದು ಕೃಷ್ಣನಿಗೆ ಒಂದು ಮಂಗಳಾರತಿ ಮಾಡಬೇಕು. ಮಹಾಭಾರತ ಘೋರವಾದ ಗ್ರಂಥ, ಹೇಳೋರು ಕೇಳೋರಿಗೆ ಗಂಡಾಂತರವಿದೆ, ಅನ್ನ ಶಾಂತಿ ಆಗಬೇಕು. ಕೊನೆ ದಿವಸವಾದರೂ ತಕ್ಕ ಮಟ್ಟಿಗೆ ಪ್ರಸಾದ ವಿನಿಯೋಗ ನಡಿಬೇಕು. ಮಹಾಭಾರತ ಕೇಳಿ ಎಲ್ಲರೂ ಸಂತುಷ್ಟರಾಗಿ ಮನಸ್ಸು ನೆಮ್ಮದಿಯಾಗಿ ಹೋಗಬೇಕು. ಮನಸ್ಸಿನ ಬೇಸೆಸ್ಟ್ ಬ್ರೂಟಲ್ ಫೀಲಿಂಗ್ಸ್ ಎಬ್ಬಿಸ್ಬಿಡುತ್ತೆ ಮಹಾಭಾರತ. ಒಂದು ತಿಂಗಳು ಧಾರವಾಡದಲ್ಲಿ ಓಪನ್ ಏರ್ ಥಿಯೇಟ್ರಲ್ಲಿ ಮಹಾಭಾರತ ಹೇಳಿದೆ. ಅದು ಹೇಳುವಾಗ ಭೀಷ್ಮನ ಜಾಗ ಬಂತು, ಇವತ್ತು ಎಷ್ಟು ಹೋಗುತ್ತೆ ಗೊತ್ತಿಲ್ಲ ಅಂತ ಒಂದು ಬುಟ್ಟಿ ತೆಂಗಿನಕಾಯಿ ಇಟ್ಕೊಂಡು ಕೂತಿರೋರು ಪಟಾಕಿ ಇಟ್ಕೊಂಡು. ಭೀಷ್ಮ ಸತ್ತ ಅಂದರೆ ಒಂದು ಹೊಡಿಬೇಕು, ಪಟಾಕಿ ಹಾರಿಸ್ಬೇಕು, ಒಂದು ಮಂಗಳಾರತಿ ಮಾಡಬೇಕು ಕೃಷ್ಣನಿಗೆ. ಒಂದು ತಿಂಗಳು ಹೇಳಿದ್ದೇನು ಮಹಾಭಾರತವನ್ನು ಪ್ರವಚನ, ಅದು ತೃಪ್ತಿಕರವಾಯಿತು ಅಂತಲ್ಲ, ಯಾಕೆಂದರೆ ಅತ್ಯಂತ ಘೋರ ಗ್ರಂಥ ಅದು. ಯುದ್ಧ ಪಂಚಕ ಮೊದಲನೇದು ಪಾಂಡವರು ಹುಟ್ಟಿದ್ರಿಂದ ಐದು ಪರ್ವಗಳು, ಆಮೇಲಿಂದ ಐದು, ಕೊನೆಯದು ಐದು, ಐದು ಮೂರು ಲದ್ದು ಕೊನೆ ಮೂರು ಇಟ್ಕೊಂಡಿದ್ದಾರೆ. ಈಗ ಬಲರಾಮನನ್ನು ಎದುರಿಸಬೇಕಾಯಿತು ಕೃಷ್ಣ. ಎಲ್ಲ ನಿಂದೆಯಿಂದ ಅವನು ಶುರು ಮಾಡಿದ, ಮಾರಿಕಣ್ಣು ಹೋತನ ಮೇಲೆ ಅಂದ ಹಾಗೆ, ನಾನಿಲ್ಲಿರದೇ ಇರೋ ಹಾಗೆ ಏರ್ಪಾಡು ಮಾಡಿ ನನ್ನ ಶಿಷ್ಯನ ಹೊಡೆಸಿದ್ದೀಯೇ ನೀನು, ಭೀಮ ಹೀಗೆ ಹೊಡೆಯೋದಕ್ಕೆ ನೀನೇ ಕಾರಣ, ನೀನು ಧರ್ಮರಾಜನ ಜೊತೆಯಲ್ಲಿ ಮಾತಾಡ್ತಿದ್ದ ನಾ ಕೇಳಲಿಲ್ವಾ, ಅರ್ಜುನ ತೊಡೆ ತಟ್ಟಲಿಲ್ವಾ, ಇದು ಮಾಡು ನಿಂದೆ ಅಲ್ವೇ ಪ್ರೇರಣೆ, ಇದು ತಪ್ಪು, ಗದೆ ತಗೊಂಡೆ ಭೀಮ ನೀ ಮಾಡಿದ್ದೀಯ ತಪ್ಪು, ಪ್ರಾಯಶ್ಚಿತ್ತ ನನ್ನ ಜೊತೆಯಲ್ಲಿದ್ದ ಮಾಡು. ಭೀಮಸೇನ ಬಾಯಿಗೆ ಬಂದಾಗ ಮೂದಿಸ್ತಾ ಇದ್ದಾನೆ ಅವನು, ಆ ಕಡೆ ಇಲ್ಲಿ ದುರ್ಯೋಧನಿಗೆ ಈ ಕಡೆ ಲಕ್ಷ ಇಲ್ಲ. ಆಮೇಲೆ ಕೃಷ್ಣ ಕೇಳ್ತಾನೆ, ಇಲ್ಲಿ ನೋಡಿಲಿ ಇದು ನಡೆದಿದ್ದೇನು ಅಂತ ಹಿಂದೆ ಮುಂದೆ ತಿಳ್ಕೊಳ್ಳದೆ ನೀನು ನಡುವೆ ನುಗ್ಗಿ ಹೀಗೆಲ್ಲ ಮಾತನಾಡೋದು ತಪ್ಪು ಅಣ್ಣ, ದುರ್ಯೋಧನ ನಿನಗೇನಾಗಬೇಕು ಅಂದ. ಅದಕ್ಕೆ ಇದಕ್ಕೆ ಏನೋ ಸಂಬಂಧ ಅಂದ, ಸ್ವಲ್ಪ ಕೇಳಿದ್ದಕ್ಕೆ ಹೇಳು ಅಂದ. ಕೂಲ್ ಡೌನ್ ಮಾಡಬೇಕಾ, ಅದೊಂದು ಪ್ರಾಬ್ಲಮ್ ಕೊಡಬೇಕಲ್ಲ ಅವನಿಗೆ. ದುರ್ಯೋಧನ ನಮಗೇನಾಗಬೇಕು, ನಮಗೇನಾಗಬೇಕು ಅಂತ ಕೃಷ್ಣನನ್ನೇ ಕೇಳಿದ. ಅದನ್ನೇ ನಾನೇನು ಕೇಳಿ ಯೋಚನೆ ಮಾಡು, ಅವನೇನು ಬಂಧುವೇ ನಿಮಗೆ? ಯಯಾತಿ ವಂಶದಲ್ಲಿ ಪುರು ಯದು ಅಣ್ಣ ತಮ್ಮಂದರು ಹೌದು, ನಾವು ಯದುವಂಶದವರು, ಅವನು ಪುರು ವಂಶದವನು, ಗೋತ್ರದಾಯಾದಿಯೇ ಹೊರತು ಸ್ವಂತ ಸಂಬಂಧವಿಲ್ಲ. ಈ ಧರ್ಮರಾಜ ಈ ಭೀಮ ಏನಾಗಬೇಕು ನಿನಗೆ? ಹಾಂ ಕುಂಚಿ ಮಗ. ಕುಂಚಿ ಏನಾಗಬೇಕು ನಿನಗೆ? ಸೋದರತ್ತೆ. ಸೋದರತ್ತೆ ಮಗ. ಇವರಿಬ್ಬರಲ್ಲಿ ಯಾರು ಹೆಚ್ಚು ನಿನಗೆ? ಭೀಮನೇ ಹೆಚ್ಚು. ಹಾಂ ಹಾಗೆ ದಾರಿಗೆ ಬಾ ಅಂತ ಬಲರಾಮ ಸ್ವಲ್ಪ ಟ್ಯೂಬ್ ಲೈಟು ಬೇಗ ತಿಳಿಯೋದಲ್ಲ. ಅಲ್ಲಿಂದ ಮುಂದಕ್ಕೆ ಹೇಳ್ತಾನೆ, ನೋಡಪ್ಪ ಯುದ್ಧದಲ್ಲಿ ಏನನ್ನು ಹೇಳ್ತಾರೆ ಅಂದರೆ, ಆತ್ಮವೃದ್ಧಿ ಮಿತ್ರವೃದ್ಧಿ ಮಿತ್ರ ಮಿತ್ರೋದಯ, ಆತ್ಮವೃದ್ಧಿಂ ಮಿತ್ರವೃದ್ಧಿಂ ಮಿತ್ರ ಮಿತ್ರೋದಯಸ್ತಥಾ ವಿಪರೀತಂ ದ್ವಿಷಸ್ವೇ ತತಿ ಷಡ್ವಿಧ ವೃದ್ಧಿರಾತ್ಮನಃ. ಸಣ್ಣ ಸಣ್ಣ ಶ್ಲೋಕ ಎಷ್ಟು ಬರೆದಿದ್ದಾರೆ ನೋಡಿ. ಇದು ಪೊಲಿಟಿಕಲ್ ಸೈನ್ಸ್ ಅಷ್ಟೇ ಅಲ್ಲ, ಪಾಲಿಟಿ. ಇವತ್ತು ನಮಗೆ ಮಹಾಶತ್ರುವಾಗಿ ಒಬ್ಬರು ವಿದೇಶಾಂಗ ಮಂತ್ರಿ ಸೇರಿದ್ದಾರೆ ದೆಹಲಿಯಲ್ಲಿ, ದೊಡ್ಡ ಶಿಖಾಮಣಿ. ಎರಡನೇ ಪೋಖರನ್
ಅದು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿದ ಪ್ರಾಜೆಕ್ಟು. ವಾಜಪೇಯಿಯವ್ರ ಕಾಲದಲ್ಲಿ ಅಣುಬಾಂಬನ್ನು ತಯಾರು ಮಾಡಿದರು. ಕಾಂಗ್ರೆಸ್ ಮಾಡಿದ ಹಾಗೆ ತಾನೇ ಅದು ಪ್ಲ್ಯಾನ್ ಅವರದೇ. ಆದರೆ ಇವರು ಹೇಗೆ ಮಾಡಿದರು, ಅಮೆರಿಕಾ ಸರ್ಕಾರದವರಿಗೆ ಗೊತ್ತೇ ಗೊತ್ತಾಗದೇ ಇರೋ ಹಾಗೆ ಇಡೀ ರಾತ್ರೋರಾತ್ರಿ ಸುರಂಗಾದಿಗಳನ್ನು ತೋಡಿ ಎಲ್ಲ ತಯಾರು ಮಾಡಿಕೊಂಡು, ಇಂಟೆಲಿಜೆನ್ಸ್ ಸಿಸ್ಟಮ್ ವಾಸ್ ಸೋ ಗ್ರೇಟ್ ಇನ್ ದಿ ಡೇಸ್ ಆಫ್ ವಾಜಪೇಯಿ, ಅಮೆರಿಕನ್ಸ್ ವಿತ್ ಆಲ್ ದೇರ್ ಮೈಟ್ ಆ್ಯಂಡ್ ಸೇ ಐ ಎ ಕುಡ್ ನಾಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್ ಆನ್ ಅವರ್ ಗ್ರೌಂಡ್. ಅದು ಕೋಪ ಆಯ್ತು, ಅವ್ರು ಇನ್ಸಲ್ಟ್ ಆಯಿತು, ಸ್ಯಾಂಕ್ಷನ್ ಮಾಡ್ತೀವಿ ಅಂದರು, ಮಾಡ್ಕೊಳ್ಳಿ ಅಂದರು. ಆಮೇಲೆ ಅವರೇ ದಾರಿಗೆ ಬಂದರು. ಇದು ಮಾಡಿದ ಮೇಲೆ ನ್ಯೂಕ್ಲಿಯರ್ ಕ್ಲಬ್ಗೆ ಸೇರಿ ಇಂಡಿಯಾ ಅದು ಎಷ್ಟು ವಿಜಯ, ಹೊರಗಡೆ ಅವರು ಶತ್ರುಗಳು ನಮ್ಮನ್ನು ಗೌರವ ಮಾಡುವ ಹಾಗೆ ಮಾಡಿದರೆ. ಈ ಮಹಾರಾಯರು ನಟವರ ಸಿಂಗ್ ಒಳ್ಳೆ ನಾಟಕ ಮಾಡೋಕೆ ಸರಿಯಾಗಿದ್ದಾರೆ ನಟವರ. ಸಂಬಂಧ ಪಡೆದೇ ಇರುವ ಕೊರಿಯಾ ದೇಶದಲ್ಲಿ ಹೋಗಿ ಅಲ್ಲಿ ಹೇಳ್ತಾರೆ, ವಿ ಹ್ಯಾವ್ ಕಮಿಟೆಡ್ ಎ ಬ್ಲಂಡರ್ ಬೈ ಪ್ರಿಪೇರಿಂಗ್ ಎನ್ ಆಟಮ್ ಬಾಂಬ್, ಯು ಡೋಂಟ್ ಡೂ ದಿ ಸೇಮ್ ಮಿಸ್ಟೇಕ್ ಅಂತ ಅವ್ರಿಗೆ ಉಪದೇಶ ಕೊಡ್ತಿದ್ದಾರೆ. ಅಮೆರಿಕಾದವರು ಪೃಷ್ಠ ಬಡ್ಕೊಂಡು ನಕ್ಕಿರ್ಬೇಕು ನೋಡಿ. ಇಂಥ ಮೂರ್ಖರನ್ನು ನೀವು ಎಲ್ಲಿ ಹೇಳಬೇಕು, ಯಾವ ಮಾತನ್ನು ನಿಮ್ಮ ದೇಶದ ಮೇಲೆ ಹೇಳೋ ಮಾತು ಯಾವುದು, ಫಾರಿನ್ ಸಾಯಿಲಲ್ಲಿ ಹೇಳೋ ಮಾತು. ಆದವಾನಿಯವರು ಇದೇ ತಪ್ಪು ಮಾಡಿದರು ಮೊನ್ನೆ ಮೊನ್ನೆ. ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಎಲ್ಲ ನೀವು ಗೃಹಮಂತ್ರಿ ಇದ್ದೀರಿ, ಇನ್ನೊಬ್ಬ ಇನ್ನೊಂದು ಮಂತ್ರಿ ಇದ್ದ, ಯಾವುದೇ ಮಂತ್ರಿ ಇದ್ದರೂ ಎಲ್ಲಿ ಎಷ್ಟು ಮಾತು, ಅಲ್ಲೊಬ್ಬ ಇದ್ದ ಗೋಹರ್ ಅಯೂಬ್ ಖಾನನ ಮಗ ಗೋಹರ್ ಅಯೂಬ್ ಅಂತ, ನಮ್ಮ ಮೇಲೆ ಅವರು ತಯಾರು ಮಾಡಿರೋ ಶಸ್ತ್ರಗಳಿಗೆ, ಫಿರಂಗಿಗಳಿಗೆ, ಅಣು ಕ್ಷಿಪಣಿಗಳಿಗೆ, ಘೋರಿ ಆಮೇಲೆ ಯಾವುದು ಇನ್ನೊಂದು ಗಜ್ನಿ ಅಬ್ದಾಲಿ, ಮೂರು ಪಾಣಿಪತ್ ಯುದ್ಧದಲ್ಲಿ ನಮ್ಮನ್ನು ಸೋರಿಸಿದವರು ಪಾಕಿಸ್ತಾನದವರಲ್ಲ, ಆಫ್ಘಾನಿಸ್ತಾನದವರು. ಅವರ ಹೆಸರನ್ನಿಟ್ಟಿದ್ದಾರೆ. ಅವನು ಅವನು ಫಾರಿನ್ ಮಿನಿಸ್ಟರ್ ಇದ್ದ ಹಿಂದೆ. ಅದನ್ನೆಲ್ಲ ಡೆಲ್ಲಿ ಕಡೆಗೆ ತಿರುಗಿಸಿಟ್ಟಿದ್ದೇವೆ ಅಂತ ಹೇಳಿ ಗುಟ್ಟನ್ನು ಹೇಳಿದ್ರಿಂದ ಅವನ್ನು ಕೆಳಗಿಳಿಸಿದ್ರು ಅಧಿಕಾರದಿಂದ. ಈವನ್ ಪಾಕಿಸ್ತಾನ್ ಕುಡ್ ನಾಟ್ ಬೇರಿ ಹಿಮ್. ಒಂದು ದೇಶದ ವಿದೇಶಾಂಗ ಮಂತ್ರಿಯೋ ರಕ್ಷಾ ಮಂತ್ರಿಯೋ ಎಷ್ಟೋ ಗುಟ್ಟುಗಳನ್ನು ಒಳಗೆ ಹಾಕ್ಕೊಂಡಿರಬೇಕಾಗುತ್ತೆ. ವಾಜಪೇಯಿ ತುಂಬ ನುಂಗಿದ್ದಾರೆ. ನರಸಿಂಹರಾಯರು ಇನ್ನೂ ನುಂಗಿದ್ರು, ಒಂದನ್ನು ಹೊರಗಡೆ ಬಿಡಲಿಲ್ಲ. ಇಂಟರ್ವ್ಯೂ ಕೇಳಿದ್ರೆ ಶೇಖರ್ ಗುಪ್ತಾಗಿ ಹೇಳಿದ್ರು, ಮೋಸ್ಟ್ ಆಫ್ ದೋಸ್ ಥಿಂಗ್ಸ್ ವಿಲ್ ಡೈ ವಿತ್ ಮೀ, ಐ ವಿಲ್ ನೆವರ್ ಸೇ ದಮ್ ಪಬ್ಲಿಕ್ಲಿ. ಯಾಕೆ ರಾಷ್ಟ್ರಕ್ಕೆ ಮುಂದೆ ಆದರೂ ಹಾನಿ ಆಗುತ್ತೆ. ಸತ್ತು ಮೇಲೆ ಹಾನಿ ಮಾಡ್ತಾರೆ ಕೆಲವರು, ಇರುವಾಗಲೇ ಹಾನಿ ಮಾಡ್ತಾರೆ, ಹುಟ್ಟೋಕೆ ಮೊದಲು ಕೆಲವರು ಹಾನಿ ಮಾಡ್ತಾರೆ ರಾಜಕಾರಣಿಗಳು. ಆದ್ದರಿಂದ ಕೃಷ್ಣ ಹೇಳ್ತಾನೆ ಆತ್ಮವೃದ್ಧಿಂ, ಇದು ಫಾರಿನ್ ಪಾಲಿಸಿಗೆ ತಿಳಿಬೇಕು. ಒಂದು ರಾಷ್ಟ್ರ ತನ್ನ ವೃದ್ಧಿಯನ್ನು ತಾನು ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ಡಿಫೆನ್ಸ್ ಪ್ರಿಪರೇಷನ್, ಅದರ ಜೊತೆಗೆ ಮಿತ್ರ ವೃದ್ಧಿಂ, ಯು ಹ್ಯಾವ್ ಟು ಕಲೆಕ್ಟ್ ಎ ಗುಡ್ ನಂಬರ್ ಆಫ್ ಫ್ರೆಂಡ್ಸ್. ನೆಹರು ಮಾಡಿದಾಗ ಐಸೋಲೇಟ್ ಮಾಡಿಕೊಳ್ಳೋದು, ಎಲ್ಲ ಕಡೆ ಶತ್ರುಗಳನ್ನು ಮಾಡಿಕೊಳ್ಳುವುದು. ಕೃಷ್ಣವೇನನ್ ಮಾಡಿಕೊಟ್ಟ ಈ ದೇಶಕ್ಕೆ ಬರೀ ಶತ್ರುಗಳನ್ನೇ ಮಾಡಿಕೊಟ್ಟ. ಅವನು ಫೌಲ್ ಟಂಗ್ಡ್ ಫೆಲೋ, ಕಾರ್ಡ್ ಹೋಲ್ಡಿಂಗ್ ಕಮ್ಯುನಿಸ್ಟ್ ಬೇರೆ. ಈ ದೇಶದ ಸಂಸ್ಕೃತಿಗೆ ತಿಲಾಂಜಲಿ ಎನ್ನಿತ್ತ, ಅದು ಮಾಡ್ತಕ್ಕದ್ದಲ್ಲ. ಮಿತ್ರ ವೃದ್ಧಿಂ ಮಿತ್ರ ಮಿತ್ರೋದಯಂ ತಥಾ, ನಮ್ಗೆ ಯಾರು ಮಿತ್ರರು ಅವರಿಗೆ ಮಿತ್ರರು ದೊರಕಿದರೂ ನಮ್ಮ ವೃದ್ಧಿ ಆದಂಗಾಯಿತು. ಇದು ಮೂರನ್ನು ಮಾಡಬೇಕು ಒಂದು ರಾಷ್ಟ್ರ. ಅದೇ ರೀತಿಯಲ್ಲಿ ಶತ್ರುಕ್ಷಯ, ಶತ್ರು ಮಿತ್ರ ಕ್ಷಯ, ಮುಂದಿಂದು ಶತ್ರು ಮಿತ್ರನಿಗೆ ಮಿತ್ರನೂ ಕ್ಷಯ, ಮೂರು ಆಗಬೇಕು. ಮಿತ್ರನಿಗೆ ಮಿತ್ರ ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಪಾಕಿಸ್ತಾನ, ಪಾಕಿಸ್ತಾನಕ್ಕೆ ಚೈನಾದವರು ಭಾರಿ ಸ್ನೇಹಿತರು, ಚೈನಾದವರಿಗೆ ಕಮ್ಯುನಿಸ್ಟ್ ರಷ್ಯಾದವರು ಒಂದು ಕಾಲದಲ್ಲಿ ಸ್ನೇಹಿತರು. ಓ ಇದು ಒಂದು ಚೈನ್, ಇದು ಪಟಾಕಿ ಇದ್ದ ಹಾಗೆ, ಯು ಶುಡ್ ನೆವರ್ ಟ್ರಸ್ಟ್ ದೆಮ್. ಅವನು ಅವರನ್ನು ಬ್ರದರ್ ಅಂತಾನೆ, ನಮ್ಮನ್ನು ಬರೀ ಸ್ನೇಹಿತ ಅಂತಾನೆ. ಚೈನಾ ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ರಷ್ಯಾದವರು ಒಂದು ಬೆರಳನ್ನು ಎತ್ತಲಿಲ್ಲ, ವಿ ಟ್ರಸ್ಟೆಡ್ ದೆಮ್. ಯೋಚನೆ ಮಾಡ್ಕೊಳ್ಳಿ, ಎಂತ ಇದು ಎಲಿಮೆಂಟ್ರಿ, ಮಹಾಭಾರತ ಎಲಿಮೆಂಟ್ರಿ ಓದಿದ್ದವ್ರಿಗೆ ಗೊತ್ತಾಗ್ತಕ್ಕಂಥ ವಿಷಯ ಇದು. ಆರು ಸ್ವಪಕ್ಷ ವೃದ್ಧಿ. ಆದ್ದರಿಂದ ಬಲರಾಮ ಕೇಳಿದ, ಇದೆಲ್ಲ ಯಾಕಯ್ಯ ಹೇಳ್ತಾ ಇದ್ದೀಯೇ ನೀತಿ ಅಂತ. ಈಗ ನಿಮಗೆಷ್ಟು ತಿಳಿತೋ ಬಲರಾಮನಿಗೂ ಅಷ್ಟೇ ತಿಳಿತು. ನಿಮ್ಮನ್ನು ಬೈದೆ ಅಂದ್ಕೋಬೇಡಿ. ಇದು ಮೂರು ಅದು ಮೂರು, ಆತ್ಮವೃದ್ಧಿ ಶತ್ರುಕ್ಷಯ ಹೇಳಿದೆಯಲ್ಲ, ನನಗ್ಯಾಕೆ ಹೇಳ್ತೀಯ ಅಂತ ಕೇಳಿದ್ರೆ ನೀ ಯಾರು ಅಂದ. ಅಯ್ಯೋ ದೇವರೇ, ನಾನು ಯಾರಂತ ಕೇಳ್ತೀಯಲ್ಲ, ನಿನ್ನ ಅಣ್ಣ ಅಲ್ವೇ, ನಿನ್ನ ಕುಲಗೋತ್ರ ಯಾವುದು, ನಾವು ಯಾದವರು. ಆ ಹಾಕ್ಬಾ. ಈಗ ಯಾದವರು ಎಂಬುವ ರಾಜ್ಯಕ್ಕೆ ದುರ್ಯೋಧನ ಮಿತ್ರನೋ ಶತ್ರುವೋ, ಧರ್ಮರಾಜ ಮಿತ್ರನೋ ಶತ್ರುವೋ? ನಮಗೆ ಧರ್ಮರಾಜ ಮಿತ್ರ, ಯಾಕೆ ಬ್ಲಡ್ ರಿಲೇಷನ್. ದುರ್ಯೋಧನ ಶತ್ರು ಅನ್ನೋ ಬಾಯಿ ಬರಲಿಲ್ಲ. ನೀನು ಅವನು ಕೊಡಬೇಕು ಅಂತ ಮಾಡಿದ್ದೆ ತಂಗಿಯನ್ನು ಸುಭದ್ರೆಯನ್ನು, ನಾನು ಅರ್ಜುನನಿಗೆ ಮದುವೆ ಮಾಡಿಸಿದ ಮೇಲೆ ಅವನು ದ್ವೇಷವನ್ನು ಮರೆತಿಲ್ಲ. ಹೇಳೀಗ, ಶತ್ರುವೋ ಮಿತ್ರನೋ? ಶತ್ರು. ನಮ್ಮ ಶತ್ರುವನ್ನು ನಮ್ಮ ಮಿತ್ರ ತುಳಿದರೆ, ಭೀಮಸೇನ ಹೊಡೆದರೆ ನೀವು ಸಂತೋಷ ಪಡಬೇಕೋ, ಅವನ ಮೇಲೆ ಗದೆ ತಗೊಂಡು ಜಗಳಕ್ಕೆ ಹೋಗಬೇಕೋ? ತಪ್ಪಾಯಿತು, ನೀವು ಮೊದಲು ಊರು ಹೊರಡುವುದು.
ಇಲ್ಲಿ ನಿಂತಷ್ಟು ಅನ್ಯಾಯವನ್ನು ಮಾಡ್ತೀಯೇ, ಅವರವರು ಬಡ್ದಾಡಿ ಸತ್ರ ನನಗೆ ನಿನಗೆ ಯಾಕೆ ಅಣ್ಣ ಜಗಳ ಆಗಬೇಕು, ನೀವು ಮೊದಲು ನಡಿ ನಾ ಹಿಂದೆ ಬರ್ತೀನಿ ಅಂತ ಬಲರಾಮನನ್ನು ಕಳಿಸ್ತಾನೆ ಕೃಷ್ಣ. ತಾಳ್ಮೆ ಎಷ್ಟು ಬೇಕು ನೋಡಿ ಆ ಸಂದರ್ಭದಲ್ಲಿ, ಎಂಥ ಮತಿ ಇದು. ಆರತಿ ಹೆಚ್ಚಿ ಬೆಳಗಬೇಕು ಕೃಷ್ಣನಿಗೆ. 18 ಪರ್ವಗಳಲ್ಲಿ ಕೃಷ್ಣನನ್ನು ಬಿಟ್ಟು ನೀವು ಏನು ಮಾಡೋಕೆ ಬರೋದಿಲ್ಲ, ಅಂಥ ಮುತ್ಸದ್ದಿತನ. ಆಮೇಲೆ ಇದು ಮಾತು ಮುಂದೆ ಮುಂದೆ ಹೋಗುತ್ತೆ. ದುರ್ಯೋಧನ ಏನು ಹಾಳು ಗಡಿಯಾರ ಟೈಮ್, ಇದು 1.5 ಗಂಟೆ ನ್ಯಾಯ ಬಗೆಹರಿಯೋದಿಲ್ಲ. ನೀವೆಲ್ಲ ದೂರಕ್ಕೆ ಹೋಗೋರು ಪಾಪ, ಏನು ಹೇಳಬೇಕು ತಿಳಿಯೋದಿಲ್ಲ ಕೆಲವು ಸಂದರ್ಭದಲ್ಲಿ. ಅದಾದ ಮೇಲೆ ಕೋಪ ಇಳಿಲ್ಲ ಭೀಮಸೇನನಿಗೆ, ಹೋಗಿ ಎಡಗಾಲಿಂದ ಜಾಡಿಸಿ ತಲೆಯನ್ನು ಒದ್ದ. ಅವನ ತಲೆಯಲ್ಲಿ ಕಿರೀಟ ಬೇರೆ ಕೂತಿತ್ತು, ಅಷ್ಟು ದೂರಕ್ಕೆ ಮಣಿಗಳು ಚದರಿ 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 ಹೋದವು. ಬಲರಾಮ ಮತ್ತೆ ಕೋಪ ಮಾಡ್ಕೊಳ್ತಾನೆ, ಅವನು ಸಾಯ್ತಾ ಬಿದ್ದಿದ್ದಾನೆ, ತಲೆ ಯಾಕೆ ಒದ್ದೆಯೋ ತಿರುಗಿ ನೀನು ಅವನಿಗೆ ಅಂತ. ಎಷ್ಟಾಗಿದ್ದರು ದೊರೆ, ದೊರೆಯನ್ನು ಒದ್ದಿತಾರೇನೋ ಅಂದ್ರೆ ಅವನು ಪಟ್ಟಾಭಿಷೇಕ ಆಗಿತ್ತೇನು ಅಂತ ಕೇಳಿದ. ಅವನು ಈಗ ಚಟ್ಟಾಭಿಷೇಕ ಆಗ್ತಾ ಇದ್ದೀನಿ, ಪಟ್ಟಾಭಿಷೇಕ ಮಾತಾಡ್ತಿಲ್ಲ ಅವನಿಗೆ. ಗುರುವಾದರೂ ಬಿಡಲಿಲ್ಲ ಭೀಮಸೇನ. ಕಟವಾಯಲ್ಲಿ ರಕ್ತ ಬರ್ತಿದೆ, ನೊರೆ ಬರ್ತಿದೆ, ಕೆಳಗೆ ಬಿದ್ದಿದ್ದಾನೆ ದುರ್ಯೋಧನ. ಸೊಕ್ಕಿನಿಂದ ಹೇಳ್ತಾನೆ, ಒದಿ ಒದಿ ಪರವಾಗಿಲ್ಲ, ಸತ್ತ ಮೇಲೆ ಮನುಷ್ಯನ ತಲೆ ಮೇಲೆ ಕಾಗೆ ಗೂಬೆನೂ ಕೂತ್ಕೊಳ್ತಲ್ಲ, ಹಾಗಾಯ್ತು ಹೋಗು ಉಂದ. ಏನು ಬುದ್ಧಿ ನೋಡ್ರಿ ಒಂದು. ಕುಮಾರವ್ಯಾಸ ಬಿಟ್ಟ ಮೂಲದಲ್ಲಿ ಬರೆದಿದ್ದಾರೆ, ನಾ ಸತ್ತ ಮೇಲೆ ಕಾಗೆನೂ ಕೂಡುತ್ತೆ ಗೂಬೆನೂ ಕೋರುತ್ತೆ, ನಾಯಿ ಬಂದು ಅಳೆಯುತ್ತೆ, ಅದಕ್ಕೆ ಸಮಾನ ನೀನು. ಭೀಮನಿಗೆ ಆ ಸಾಯೋ ಪಾಯಿಂಟಲ್ಲಿ ಹೇಳ್ತಾನೆ ಅಂದರೆ ಮೂರ್ಖ. ದುಶ್ಯಾಸನ ಸರಿಸಮಾನವಾದ ದುಷ್ಟತ್ವ. ಸಾಯೋಗಳಿಗೆ ಎಲ್ಲಿಯೂ ಪಶ್ಚಾತ್ತಾಪ ಇಲ್ಲದಿರೋ ಜೀವಗಳಿಗೆ ಏನು ಹೇಳ್ತೀರಿ ನೀವು ಜೀವನದಲ್ಲಿ? ಇಡೀ ಜೀವನ ತುಂಬ ಇತರರನ್ನ ಪ್ರಾಣಿ ಹಿಂಸೆ ಮಾಡುವುದು, ಹಿಂಸೆ ಅವರಿಗೆ ತೊಂದರೆ ಕೊಡುವುದೇ ವ್ರತವಿಟ್ಟುಕೊಂಡವನು. ಕೊನೆಗಳಿಗೆಲ್ಲಿ ಆದರೂ ತಪ್ಪಾಯಿತು ಅಂತ ಒಂದು ಜ್ಞಾನ ಉಂಟಾದರೆ ಎಷ್ಟು ಆಗುತ್ತೆ, ಅದು ಬರೋದಿಲ್ವಲ್ಲ ಜೀವನದಲ್ಲಿ. ಹಾರ್ಡ್ ಹಾರ್ಟೆಡ್ ಸೋಲ್ಸ್ ಯಾವ ಜನ್ಮದಲ್ಲಿ ಇವರು ಮೋಕ್ಷ ಆಗಬೇಕು? ಕಲಿಪುರುಷ ಅಂತಾರೆ. ಕಲಿಪುರುಷನಾದ ಹೊತ್ತಿಗೆಲ್ಲ ಕೆಡಿಸಿ ದ್ವಾಪರ ಯುಗಕ್ಕೆ ದಾರಿ ಮಾಡಿದ. ಅಯ್ಯ ಮುಂದೆ ಇನ್ನೇನು ಕಲಿಯುಗ, ಮುಂದೆ ಕೃತಿಯುಗನೇ ಬರಬೇಕು. ಅವನು ಶುರು ಮಾಡಿದ್ದು, ನಾವಿನ್ನೂ ಕಲಿಯುಗದಲ್ಲಿದ್ದೇವೆ. ಕಲಿಯುಗ ಯಾವತ್ತು ಬಂತು? ಅಭಿಮನ್ಯುವನ್ನು ಕೊಂದ ದಿವಸ ಬಂತು. ಶಲ್ಯಪರ್ವದಲ್ಲಿ ಒಂದು ಕಡೆ ಹೇಳ್ತಾನೆ ಕೃಷ್ಣ, ಇನ್ನೊಂದು ಕಡೆ ಹೇಳ್ತಾನೆ ಕಲಿಯುಗ ಬಂದಾಯಿತು, ನಾನಿದ್ದೇನೆ ಅಂತ ಹೆದರಿದೆ, ಅಡುಗೋಡೆ ಹಾಕಿದ್ದೇನೆ ನಾನು. ನಾನು ಲೋಕವನ್ನು ಬಿಟ್ಟ ದಿವಸ ಕಲಿ ದೊಡ್ಡದಾಗ್ತದೆ. ಪಂಚಾಂಗ ನೋಡಿಕೊಡಿ, ಕಲಿಯಬ್ದ ಕಲಿ ಹುಟ್ಟಿ ಎಷ್ಟಾಯಿತು? ಕೃಷ್ಣಾವತಾರ ಮುಗಿದು ಅಷ್ಟು ವರ್ಷವಾಯಿತು. ಕ್ರಿಸ್ತ ಶಕ ಅಲ್ಲ, ಕೃಷ್ಣ ಶಕ ಹೇಳಬೇಕು ನಾವು. ಕೃಷ್ಣಾವತಾರವಾಗಿ ಎಷ್ಟು ವರ್ಷವಾಯಿತು? ಕೃಷ್ಣ ಮುಗಿದು ಎಷ್ಟು ವರ್ಷವಾಯಿತು? ಪಂಚಾಂಗದಲ್ಲಿ ಕರೆಕ್ಟ್ ಡೇಟ್ ಕೊಡ್ತಾರೆ, ನಂಬೋಕೆ ತಯಾರಿಲ್ಲ ನಮಗೆ, ನಮ್ಮ ಜನಗಳು. ಇದು ಮಾತು ಮುಂದೆ ಮುಂದೆ ಹೀಗೆ ಹೋಗುತ್ತೆ. ಆಮೇಲೆ ಇನ್ನೇನು ಹೇಳಬೇಕು, ದುರ್ಯೋಧನನ ಮಾತೊಂದು. ಇದು ಊರು ಭಂಗ ಅಂತ ಭಾಷಣ ಒಂದು ನಾಟಕ, ತೊಡೆ ಮುರಿದುದ್ರ ಮೇಲೆ ಒಂದು ನಾಟಕ, ಏಕಾಂಕ ನಾಟಕ, ಒನ್ ಆ್ಯಕ್ಟ್ ಪ್ಲೇ, ಇಂಗ್ಲೀಷರಿಂದ ಬಂತು ಅಂತ ಹೇಳ್ತೇವೆ. ಅಲ್ಲ, 16 ನಾಟಕಗಳನ್ನು, ಏಕಾಂಕ ನಾಟಕಗಳನ್ನು ಭಾಷಾಕವಿ ಬರೆದಿದ್ದ. ಕ್ರಿಸ್ತಪೂರ್ವ 6-7 ಶತಮಾನದ ಕವಿ. ಕೇಳಿದ್ದೀರಾ ಭಾಷಣ ಹೆಸರು? ಹಾಂ, ನಮ್ಮ ಮೇಷ್ಟ್ರು ಅವರು ಮೈಸೂರಲ್ಲಿದ್ದರು, ಹರಿಯಪ್ಪನವರು, HL ಹರಿಯಪ್ಪನವರು. ಭಾಷಣ ಮೇಲೆ ದೊಡ್ಡ ಗ್ರಂಥ ಸುಂದರಕಾಂಡ ರಾಮಾಯಣ ಟೆಕ್ಸ್ಟ್ ಇಟ್ಟಿದ್ದರು ನಮಗೆ. ಎಷ್ಟು ಜನ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ಪಾಪ ಹರಿಯಪ್ಪನವರು. ಅದು ಗ್ರಂಥ ಎಲ್ಲರೂ ಸಿಕ್ಕಬೇಕು, ಹುಡುಕ್ತಿ ಎಲ್ಲರೂ ಸಿಕ್ಕಿರು ಕೊಡಿಪ್ಪ. ಭಾಷಣಾಟಕದ ಮೇಲೆ ದೊಡ್ಡ ಥೀಸಿಸ್ ಬರೆದಿದ್ದಾರೆ ಅವರು, ಓದಬೇಕು. ನೀವು ಕೊಟ್ಟರೆ ಜನಕ್ಕೆ ಹಂಚ್ತೇನೆ, ಹೀಗೆ ಅದಕ್ಕೇನಾಗ್ತೋ ಬೆಲೆ ಕೊಡ್ತೇನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಬರೆಸಿದ್ದು ವಾಣಿ ವಿಲಾಸ ಭಾರತ ಬೇಕು, ಹುಡುಕ್ತಿದ್ದೀನಿ. ಯಾರು ಮನೆಯಲ್ಲಾರು ಇದ್ದರು ನೋಡಿ, ದಯವಿಟ್ಟು ಉಪಯೋಗ ಇಲ್ಲದೆ ಬಿದ್ದದ್ದು ನಾನು ಕೊಡಿ. ಉಪಯೋಗವಿಲ್ಲದೆ ಯಾವ ಗ್ರಂಥ ಇದ್ದು ಕೊಟ್ಟರು ನಿಮ್ಮನ್ನು ಸ್ಮರಿಸ್ತೇನೆ, ನಾನು ಬಹಿರಂಗವಾಗಿ ಹೇಳ್ತೇನೆ. ಆ ಊರು ಭಂಗನ ಪರಮ ಭಕ್ತ ಕಾಳಿದ, 100 ಕಾಳಿದಾಸರನ್ನು ಹಾಕಿದರೆ ಒಬ್ಬ ಭಾಷೆ ಆಗೋದಿಲ್ಲ. ಅವನ ಭಾಷೆ ಅಷ್ಟು ಲಲಿತ, ಅಷ್ಟು ಅಲಂಕಾರವಾದದ್ದು. ಅದರಲ್ಲಿ ದುರ್ಯೋಧನ ಹೇಳುವ ಮಾತನ್ನು ಕೊನೆಯಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಏನೇಂದ್ರಸ್ಯ ಸಪಾರಿಜಾತ ಕತರುಹು ಮಾನೇನ ತುಲ್ಯಮೃತ. ಯಾವನು ಇಂದ್ರನ ಪಾರಿಜಾತ ವೃಕ್ಷವನ್ನು ಅಪಹರಿಸಿದನೋ, ದಿವ್ಯಂ ವರ್ಷ ಸಹಸ್ರಮರ್ಣವ ಜಲೇ ಸುಪ್ತಶ್ಚಯೋ ಲೀಲಯ. ಸಹಸ್ರ ವರ್ಷಗಳಷ್ಟು ಕಾಲ ದೇವಮಾನದಲ್ಲಿ ಆಲದೆಲೆ ಮೇಲೆ ಯಾವನು ಸದಾ ಮಲಗಿರ್ತಾನೆಯೋ, ತೀವ್ರಾಂ ಭೀಮಗದಾಂ ಪ್ರವಿಶ್ಯ ಸಹಸಾ ನಿರ್ವ್ಯಾಜ ಯುದ್ಧ ಪ್ರಿಯ.
ಅವನು ಭೀಮನ ತೀವ್ರವಾದ ಗದೆಯೊಳಗೆ ನುಗ್ಗು ನುಗ್ಗಿ ಒಳಗೆ ಹೊಕ್ಕು ನನ್ನನ್ನು ಕೊಂದನೇ ಹೊರತು ಈ ಭೀಮ ಕೊಲ್ಲಲಿಲ್ಲ ನನ್ನನ್ನು. ತೇನಾಹಂ ಜಗತ ಪ್ರಿಯೇಣ ಹರಿಣ ಮೃತ್ಯೋ ಪ್ರತಿಗ್ರಾಹಿತ. ಮಹಾಭಾರತದಲ್ಲಿ ಆ ಮಾತು ಬರಲಿಲ್ಲ. ಇವನು ಪರಮ ವಿಷ್ಣು ಭಕ್ತನಾದ್ದರಿಂದ ದುರ್ಯೋಧನನನ್ನು ಭಕ್ತ ಮಾಡಿ ಬರೆದಿದ್ದಾನೆ ಭಾಸಕವಿ. ಅಂಥವ್ರು ಭಾಗವತದಲ್ಲಿ ಇಂಥದ್ದು ಬರುತ್ತಲ್ಲ, ವೃತ್ರಾಸುರನ ಬಾಯಲ್ಲಿ ಭಗವಂತನ ಸ್ತೋತ್ರ ಬರೋದಿಲ್ವೇ, ಬಾಣಾಸುರನ ಬಾಯಲ್ಲಿ ಬರೋದಿಲ್ವೇ, ಅಕಸ್ಮಾತ್ ಹೇಳಿರ್ತಾನು ಈ ಮಾತುಗಳನ್ನು. ಪಾಂಡವಗೀತೆ ಅಂತ ಒಂದು ಗ್ರಂಥ ಕೇಳಿದ್ದೀರಾ, ಅದರಲ್ಲಿ ಮಧ್ವ ಸಂಪ್ರದಾಯದಲ್ಲಿ ಪದೇ ಪದೇ ಉದಾಹರಣೆ ಮಾಡುವ ಒಂದು ಶ್ಲೋಕ ಇದೆ, ಅದು ಮೂಲದಲ್ಲಿಲ್ಲ. ಯಾವುದು ಅಂದರೆ, ಸಂಧಾನಕ್ಕೆ ಕೃಷ್ಣ ಬಂದಾಗ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಕೇಳಿದ್ದೀರಲ್ಲ, ಅದಕ್ಕೆ ಹೋಲೋ ಶ್ಲೋಕ ಇದು. ಇದು ಮೂಲದಲ್ಲಿಲ್ಲ. ಪಾಂಡವ ಗೀತೆ ಅಂತ 100 ಶ್ಲೋಕ, ನನಗೆ ಧರ್ಮ ಯಾವುದು ಅಂತ ಗೊತ್ತು, ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಅಧರ್ಮವು ಗೊತ್ತು, ಆ ಕಡೆ ಬಿಡಿಸ್ಕೊಳ್ಳೋಕೆ ಮನಸ್ಸಿಲ್ಲ. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಒಳಗಿದ್ದ ದೇವರು ಏನು ಹೇಳ್ತಾನೆಯೋ ಹಾಗೆ ಮಾಡ್ತಾನೆ, ಹಾಗೆ ಹೇಳಬೇಕು. ದುಷ್ಟರು ಹೇಳಿದ ಮಾತಿಗೆಲ್ಲ ನಾವು ಸರಿಯಾದ ಅರ್ಥ ಹಚ್ಚಬಾರ್ದು, ಅವು ಎಸ್ಕೇಪಿಸ್ಟೇ. ಅವರು ಬೇಜವಾಬ್ದಾರಿಯಿಂದ ಕೃಷ್ಣನ ತಪ್ಪಿಸ್ಕೊಳ್ಳೋಕೆ ಆ ಮಾತು ಇಲ್ಲೂ ಅದೇನು ಹೇಳ್ತಿದ್ದಾನೆ. ನೀನೇನು ಭೀಮನ ಮೇಲೆ ಕೋಪಕ್ಕೆ, ಏಯ್ ನೀನೇನು ಹೊಡಿತೀಯೋ ನನ್ನನ್ನು, ಹೊಡೆಸ ಕ್ರೆಡಿಟ್ ಕೊಡೋಕೆ ಇಷ್ಟ ಇಲ್ಲ. ಗದೆಯೊಳಗೆ ಹೊಕ್ಕವನು ದೇವರು ಮಾಡಿದ್ದಾನೆ, ದೇವರು ಮಾಡಿದಂತ ಇದು ಅವನ ಮಾತಿಗೆ ನೀವು ಯಥಾರ್ಥ ಗ್ರಹಿಸಬೇಕು ಅಂತ ಹೇಳ್ತಿಲ್ಲ. ಅರ್ಥವಾಯ್ತೆ ನೋಡಿ, ಎಂಥೆಂಥ ಡಿಸರ್ನಿಂಗ್ ವಿಮರ್ಶಕ ಚೆನ್ನಾಗಿ ಮಾಡ್ತಕ್ಕಂಥ ಅವರೆಲ್ಲ ಸಭೆಯಲ್ಲಿ ಕೂತಿದ್ದೀರಿ, ತುಂಬ ಸಂತೋಷ. ಇಂಥ ಉತ್ತಮ ಸಭೆ ಪದೇ ಪದೇ ಬೇಕು. ಇಟ್ ಈಸ್ ದಿ ಆಡಿಯನ್ಸ್ ದಟ್ ಕಂಡೀಷನ್ಸ್ ದಿ ಕ್ವಾಲಿಟಿ ಆಫ್ ದಿ ಲೆಕ್ಚರ್. ನಾವೇನು ಹೇಳೋಕೆ ಹೊರಡ್ತೇವೆ ಆ ಜನರಿಗೆ ಅರ್ಥ ಆಗ್ತಾ ಇದೆಯೇ, ಅತಿ ಆಗ್ತಾ ಇದೆಯೇ ಜಡ್ಜ್. ಫಸ್ಟ್ 2 ನನಗೆ ಅಳತೆ ಸಿಕ್ಕಲಿಲ್ಲ. ಅಳತೆ ಸಿಕ್ಕ ಮೇಲೆ ದ್ರೌಪದಿ ಪ್ರಸಂಗ ಬಂದಮೇಲೆ ಸ್ವಲ್ಪ ಸ್ಟ್ಯಾಂಡರ್ಡ್ ಎತ್ತರವಾಯಿತು. ಈಗಿನ ಮತ್ತೆ ಎತ್ತರ ಆಗ್ತಾ ಇದೆ. ಇನ್ನು 3 ಕೃಷ್ಣಾವತಾರ ಹೇಗಿರುತ್ತೆ ನೀವೇ ನೋಡಿಕೊಳ್ಳಿ. ಇದು ರ್ಯಾಪೋ ಅಂತಾರೆ ಇಂಗ್ಲೀಷ್ನಲ್ಲಿ, RAPPORT, ಅದು RT ಉಚ್ಚಾರಣೆ ಅಲ್ಲ, ರ್ಯಾಪೋ ಅಂತಾರೆ ಇಂಗ್ಲೀಷ್ನಲ್ಲಿ. ತಾದಾತ್ಮ್ಯ ಸಾಧಾರಣೀಕರಣ ಅಂತ ಒಂದು ಬರಬೇಕು. ಇದು ಈ ರೀತಿ ದುರ್ಯೋಧನ ಕೆಳಗೆ ಬಿದ್ದ. ಕೆಳಗೆ ಬಿದ್ದ ಮೇಲೆ ಅವನನ್ನು ಅಲ್ಲೇ ಕಾವಲ್ಗೀವಲ್ಲಿ ಹಾಕಬೇಕು ಅಂತ ನೋಡಿದ್ರು ಭೀಮಸೇನ ಕಟ್ಟಪ್ಪಣೆ ಮಾಡಿದ್ರು, ಈ ಹಣ ಬಿದ್ದಿದೆ ಅದಕ್ಕೆ ಏನು ಮಾಡ್ತೀರಿ, ಏನು ಭೀಷ್ಮನೇವನು. ಭೀಷ್ಮನಿಗೆ ಕೆಳಗೆ ಬಿದ್ದ ಮೇಲೆಯೂ ಪಂಜು ದೀವಟಿಗೆಯವರು ಸದಾ ಕಾವಲಿರ್ತಾ ಅವನಿಗೆ ಬಾಯಾರಿಕೆ ಆದರೆ ಪನ್ನೀರು ಅದು ಇದು ಕೊಡ್ತಾ ಮೈ ಮೇಲಿದ್ದ ಸೊಳ್ಳೆ ಗಿಳ್ಳೆ ಓಡಿಸ್ತಾ ಅವನಿಗೊಂದು ರೀತಿ ರಕ್ಷಣೆ ಕೊಟ್ಟರು. ಇವನಿಗೇನು ರಕ್ಷಣೆ ಕೊಡೋದು, ನಡಿ ರಾಚೆಗೆ ಅಂದರು. ರಾತ್ರಿ ತೋಳ ಗೀಳ ಹಿಂಡುಗಳು ಬಂದು ಜೀವಂತವಾಗಿ ಅವನ ತೊಡೆಗಳನ್ನು ಹಿಡಿದು ಎಳೆದು ತಿಂದವು. ಇದನ್ನು ಕ್ಷೇಮೇಂದ್ರ ಕವಿ, ಕಾಶ್ಮೀರದ 10th ಕವಿ, ಮಹಾಭಾರತ ಮಂಜರಿ ಅಂತ ಬರೆದಿದ್ದಾನೆ. ಕೇಳಿದ್ದೀರಾ ಗ್ರಂಥ, ಇದು ಹೇಳಬೇಕು ಪ್ರವಚನಕಾರರು. ಮೂಲಕ್ಕೆ ಸ್ವಲ್ಪವೂ ವ್ಯತ್ಯಾಸವಿಲ್ಲದಂತೆ ಅನುಷ್ಠು ಶ್ಲೋಕಗಳಲ್ಲಿ 2 ಮಹಾಭಾರತದಂತೆ ಬಹಳ ಚೆನ್ನಾಗಿ ಬರೆದಿದ್ದಾನೆ. ರಾಮಾಯಣ ಮಂಜರಿ, ಮಹಾಭಾರತ ಮಂಜರಿ, ಕಾಶ್ಮೀರದ ಕವಿ. ಇವತ್ತು ಕಾಶ್ಮೀರ ಏನು ಸ್ಥಿತಿಯಾಗಿದೆ ನೋಡಿಕೊಳ್ಳಿ. ಶಾರದಾಪೀಠ ಇದ್ದ ಜಾಗ, ಮಹಾಪಂಡಿತರೆಲ್ಲ ಇದ್ದ ಜಾಗ. ಇದು ದುರ್ಯೋಧನನ ಸ್ವಲ್ಪ ಮಟ್ಟಿಗಿನ ಚರಿತ್ರೆ. ಮುಂದಿನ ಕಥೆ ಅವನು ಹೇಗಿದ್ದ, ಹೇಗೆ ಸತ್ತ, ಗೊಟ್ಟಕ್ಕೆ ಅನ್ನೋದು ಸೌಪ್ತಿಕ ಪರ್ವದ ಕಥೆ, ಅದನ್ನೆಲ್ಲ ಹೇಳೋದಿಲ್ಲ. ಈ ಕೃಷ್ಣಾವತಾರಕ್ಕೆ 10 ಪ್ರವೇಶ ಮಾಡೋಣ. ಇನ್ನು ಇದರಲ್ಲಿ ವಿದುರನ ಪಾತ್ರ, ಕುಂತಿ ಪಾತ್ರ, ಅರ್ಜುನನ ಪಾತ್ರ, ಗಾಂಧಾರಿ ಪಾತ್ರ, ಇದೆಲ್ಲ ಸಂಜಯನ ಪಾತ್ರ, ವೇದವ್ಯಾಸರ ಪಾತ್ರ. ಇನ್ನೊಂದು 15 ಇದ್ದರೆ ಹೇಳ್ಬೋದಾಗಿತ್ತು, ನನಗೂ ವೇಳೆ ಇಲ್ಲ, ನಿಮಗೂ ವೇಳೆ ಇಲ್ಲ. ಆದರೆ ಇವೆಲ್ಲ ಸಾಕಷ್ಟು ಬಂದಿವೆ ಅಲ್ಲಲ್ಲಲ್ಲಿ ಹೇಳುವಾಗ, ಪಾತ್ರಕ್ರಮದಲ್ಲಿ ಹೇಳುವಾಗ. ಮಹಾಭಾರತದ ಕಥೆ ಒಂದು ಕ್ರಮದಲ್ಲಿ ಬರಲಿಲ್ಲವಾದರೂ ಎಲ್ಲ ಎಲ್ಲೆಲ್ಲೋ ಬಂದಿರುತ್ತೆ. ಆದ್ದರಿಂದ ತಮಗೆ ಅವರ ಪರಿಚಯ ಆಗಿದೆ ಅಂತ ತಿಳ್ಕೊಂಡು ನಾನಿನ್ನು ಉಳಿದ 3 ಕೃಷ್ಣನನ್ನು ವಿಶೇಷವಾಗಿ ಕೇಂದ್ರೀಕರಿಸ್ತೇನೆ. ಇತರ ಪಾತ್ರಗಳು ಪ್ರಸಂಗೋಚಿತವಾಗಿ ಬಂದಾಗ ಎತ್ತಿಕೊಳ್ಳೋಣ. ಇದರಲ್ಲಿ ಏನು ಹೇಳಬೇಕು, ನಾನು ಹಿಂದೆ 12 ಹಿಂದೆ ಬೆಳಗಾವಿಯಲ್ಲಿ ಗುರುದೇವ್ ರಾನಡೆ ಮಂದಿರ್ ಅಂತ ಒಂದಿದೆ, ಕೇಳಿದ್ದೀರಾ? ರಾನಡೆಯವರು, ಅವರ ಹೆಸರು ಅವರು ಮಹಾಯೋಗೀಶ್ವರರು. ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದವರು, ಯೋಗಿಗಳು. ಪಾತ್ವೇ ಟು ಗಾಡ್ ಗ್ರಂಥವನ್ನು ಬರೆದಿದ್ದಾರೆ. ಅವರು ಸಮಾಧಿ ಆದಮೇಲೆ ತಿಲಕವಾಡಿಯಲ್ಲಿ
ಅವರ ಹೆಸರು ದೊಡ್ಡ ಮಂದಿರ ಭವ್ಯವಾದ ಮಂದಿರ ಎಬ್ಬಿಸಿದ್ದಾರೆ, ಯೋಗ ಪ್ರಾಕ್ಟೀಸ್ ಮಾಡೋರೆಲ್ಲ ಇದ್ದಾರೆ. ಅಲ್ಲಿ ಗುರುದೇವ್ ರಾನಡೆ ಸ್ಪೆಷಲ್ ಲೆಕ್ಚರ್ಸ್ ಅಂತ ಇಟ್ಟು ನನ್ನನ್ನು ಕರೆದರು. ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತ ನಾನು 5 ಉಪನ್ಯಾಸಗಳನ್ನು ಕೊಟ್ಟೆ. ಅವು ಮುದ್ರಿತವಾಗಿ ಈ ಪುಸ್ತಕ ರೂಪದಲ್ಲಿ ಬಂದಿವೆ. ನನ್ನ ಹತ್ರ ಪ್ರತಿಗಳು ಇಲ್ಲ. ಅಲ್ಲಿ 700 ಪ್ರತಿ ಮಾರಾಟವಾಗದೆ ಬಿದ್ದಿದೆ. ಅವರಿಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ. ಹೊರಗಡೆ ಮಾರೋರು ಕಮಿಷನ್ ಕೊಡೋದಿಲ್ಲ. ನಾ ಈ ಪುಸ್ತಕ ಹೇಳಿದರೆ ನಿಮಗೆ ಸಂಕಟವಾಗುತ್ತೆ, ಎಲ್ಲಿ ಸಿಕ್ಕುತ್ತೆ ಅಂತ ಕೇಳ್ತಿ. ನಡೆತಿರೋದು ಇದು ಒಂದೇ ಪುಸ್ತಕ. ಇದು ಕಾಪಿ ರೈಟ್ ಬೇರೆ, ಅವರು ಕೊಟ್ಟು ಹಾಳಾಗಿದ್ದೇನೆ. ಅವ್ರು ನನಗೆ ಸರಿಯಾಗಿ ಸಂಭಾವನೆ ಕೊಡಲಿಲ್ಲ. ಆದರೆ ಏನು ಪುಸ್ತಕ ಬರುತ್ತಲ್ಲ ಅಂತ ಕೊಟ್ಟುಬಿಟ್ಟೆ. ಈಗ ಅದನ್ನು ನಾನೇನು ಮಾಡೋಕ್ಕೆ ಬರೋದಿಲ್ಲ. ಇದನ್ನು ಕನ್ನಡದಲ್ಲಿ ಇನ್ನಷ್ಟು ವಿಸ್ತಾರವಾಗಿ ರಚಿಸಿ ಇನ್ನೊಂದು ತಿಂಗಳಲ್ಲಿ ಪುಸ್ತಕ ನಿಮಗೆ ಬರುವ ಹಾಗೆ. ನಮ್ಮ ಸ್ನೇಹಿತರು ಧಾರವಾಡದಿಂದ ಬಂದಿದ್ದರು, ಬೆಳಗ್ಗೆ ಎಲ್ಲ ಕೂತಿದ್ದರು, ಡಿಕ್ಟೇಷನ್ ಹೇಳುವುದು, ಅವ್ರು ಬರ್ಕೊಳ್ಳೋದು. ಈಗ ಆ ಪುಸ್ತಕ ತಯಾರಾಗಿದೆ. ಕೊನೆಯ ಅಧ್ಯಾಯವನ್ನು ಬಿಟ್ಟು ದಿ ರೋಲ್ ಆಫ್ ಶ್ರೀಕೃಷ್ಣ ಇನ್ ದಿ ಮಹಾಭಾರತ ಅಂತ ಹೇಳಿ ಪುಸ್ತಕದ ಹೆಸರು. ಬರೀ ಮಹಾಭಾರತ ಯುದ್ಧ ಅಲ್ಲ, ಇಡೀ ಮಹಾಭಾರತದಲ್ಲಿ ಕೃಷ್ಣ ವಹಿಸಿದ ಪಾತ್ರ. ಇದು ಸುಮಾರು 120 ಪೇಜಿನ ಪುಸ್ತಕ. ಒಳ್ಳೆ ಪ್ರಿಂಟ್ ಚೆನ್ನಾಗಿ ಮಾಡಿದ್ದಾರೆ. ಇದು ಇನ್ನೊಂದು ಪ್ರತಿ, ಹಸ್ತಪ್ರತಿ ನನ್ನ ಕಡೆಗಿದೆ. ಮುದ್ರಣ ಮಾಡೋಣ ಅಂದರೆ ಅದು ಕಾಪಿ ರೈಟ್ ಕೊಟ್ಟಿದ್ದೀನಲ್ಲ ಅಂತ ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಮಾಡಿದ್ದು. ಅದಕ್ಕೆ ವೇಳೆ ಸಿಕ್ತಿಲ್ಲ ನನಗೆ. ಇರಲಿ, ಇದರಲ್ಲಿ ಬರೆದಿರೋ ಸಾರಾಂಶ ಹೇಳಬೇಕು ಅಂದರೆ 5 ಅಧ್ಯಾಯದಲ್ಲಿ ರಾಜತಾಂತ್ರಿಕ ಮುತ್ಸದ್ದಿ ಪಳಗಿದ ಲೋಕಹಿತರಕ್ಷಕ ರಾಜಕಾರಣಿ ಕೃಷ್ಣ. ಇದು ಮೊದಲನೇ ಲೆಕ್ಚರ್ ಇದರೊಳಗಿರೋದು. ಕೃಷ್ಣ ಎ ಸ್ಟೇಟ್ಸ್ಮನ್ ಪಾಲಿಟಿಷಿಯನ್. ಎರಡನೇದು ಶಾಂತಿದೂತನಾಗಿ ಕೃಷ್ಣ, ಕೃಷ್ಣ ಎಸ್ ಪೀಸ್ ಮೇಕರ್. ಮೂರನೇದು ಯೋಗಿ ಮತ್ತು ತತ್ವಜ್ಞನಾಗಿ ಕೃಷ್ಣ, ಆ್ಯಸ್ ಯೋಗಿ ಆ್ಯಂಡ್ ಫಿಲಾಸಫರ್. ಮೂರನೇದು ಯುದ್ಧ ತಂತ್ರಜ್ಞ, ಸಾರಥಿ, ಗುರು, ಮಾರ್ಗದರ್ಶಿಯಾಗಿ. ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಎಷ್ಟು ಬಗೆಯಲ್ಲಿ ಪಾಂಡವರಿಗೆ ಉಪಕರಿಸಿದ, ಯುದ್ಧದಲ್ಲಿ ಮಾಡಿದ ಲೀಲೆಗಳನ್ನೆಲ್ಲ ಕುರಿತು ಒಂದು ಅಧ್ಯಾಯ. ಕೊನೆಯದು ಅವತಾರಿಯಾಗಿ ಲೀಲಾ ವಿಹಾರ ಯೋಗಿಯಾಗಿ ಕೃಷ್ಣ ಆ್ಯಸ್ ಮ್ಯಾನ್ ಆ್ಯಂಡ್ ಗಾಡ್. ಇದು 5 ಲೆಕ್ಚರ್ಸ್ ನಾ ಕೊಟ್ಟಿದ್ದೇನೆ. ತಮಗೆ ಯಾರು ಬೆಳಗಾಂನಲ್ಲಿ ಪರಿಚಯ ಇದ್ದರೆ ಅವರು ಹಿಂದ್ವಾಡಿಗೆ ಹೋಗಿ ಗುರುದೇವರಾನಂದ ಮಂದಿರದಲ್ಲಿ ಖುದ್ದಾಗಿ ಅವರ ಆಫೀಸ್ ತೆಗೆದಾಗ ನೀವು ಪುಸ್ತಕ ಕೇಳಿದ್ರೆ ಸಿಗುತ್ತೆ. 65 ರೂಪಾಯಿ ಪುಸ್ತಕ ಇನ್ನು ಪ್ರಕಟ ಅದನ್ನು ಮಾಡಿದಾಗ 45 ಇತ್ತೀಗ ಅದನ್ನು ಹೆಚ್ಚು ಬೆಲೆ ಬೇರೆ ಮಾಡಿ ಇಟ್ಟಿದ್ದಾರೆ. ಒಳ್ಳೆ ಪ್ರಿಂಟ್ ವಿಶ್ವರೂಪ ಚಿತ್ರ ಹಾಕಿಸಿ ಡಾಕ್ಟರ್ ಅನಂತರಂಗಾಚಾರ್ಯ ಮುನ್ನುಡಿ, ರಂಗಪ್ರಿಯ ಸ್ವಾಮಿಗಳ ಮುನ್ನುಡಿ ಇರಬೇಕು. ಒಳ್ಳೆ ಪ್ರಿಂಟ್ ಮಾಡಿದ್ದಾರೆ. ಪ್ರೂಫ್ ನಾನೇ ನೋಡಿದ್ದು, ಪ್ರಿಂಟ್ ಮಿಸ್ಟೇಕ್ಸ್ ಇಲ್ಲ. ಅದರಿಂದ ನಿಮಗೆ ಇಂಗ್ಲೀಷ್ ಬರುವವರಿಗೆ, ವಾಲ್ಲಭ್ಯವಿರುವವರಿಗೆ ಈ ಪುಸ್ತಕ ಎಲ್ಲಿ ತರಿಸ್ಕೋಬೇಕು ತಾವು ನೋಡಿ. ಇಲ್ಲಾಂದರೆ ಇನ್ನೊಂದು ತಿಂಗಳ ಕಾಲ ದಯವಿಟ್ಟು ಕಾಯ್ಕೊಂಡಿರಿ. ಮುಂದಿನ ಪ್ರವಚನ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದು ಬರೋ ಸಂದರ್ಭ ದೇವರು ಒದಗಿಸಿದರೆ ಆ ಕನ್ನಡ ಪ್ರತಿಗಳು ತಮಗೆ ಸಿಕ್ಕುತ್ತೆ. ಇದನ್ನು ವಿಸ್ತಾರ ಮಾಡಿಬಿಟ್ಟಿದ್ದೇನೆ, ಲಿಟ್ರಲ್ ಟ್ರಾನ್ಸ್ಲೇಷನ್ ಅಲ್ಲ. ಮೂಲ ಗ್ರಂಥ ಪ್ರಮಾಣ ಇಲ್ಲ ಹೇಳಿದ್ದೆಲ್ಲ ಅಲ್ಲಲ್ಲಲ್ಲಲ್ಲಲ್ಲಿಯೇ ಕೊಟ್ಟು ನೀವು ಮೂಲ ಗ್ರಂಥಕ್ಕೆ ಮತ್ತೆ ಹೋಗಿ ತಡಕಾಡದೇ ಇರೋ ರೀತಿಯಲ್ಲಿ ಬರೆಯಲ್ಪಟ್ಟ ಗ್ರಂಥ ಇದು. ಇದರಲ್ಲಿ ಈ 5 ಮುಖವನ್ನು ಪರಿಚಯ ಮಾಡುವಾಗ ಉಳಿದೆಲ್ಲ ಮುಖಗಳು ತಮಗೆ ಪರಿಚಯವಾಗುತ್ತೆ. ಒತ್ತಿ ಹೇಳಬೇಕಾದಿಷ್ಟೇ, ಭಾಗವತದ ಕೃಷ್ಣ ಬೇರೆಯಲ್ಲ, ಮಹಾಭಾರತದ ಕೃಷ್ಣ ಬೇರೆಯಲ್ಲ. ಆದರೆ ರುಚಿ ಬೇರೆ ಆಗುತ್ತಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಬೆಲ್ಲ ಪಾಕ ಮಾಡೋದಕ್ಕೆ ಮುಂಚೆ, ಗಟ್ಟಿ ಪಾಕ ಬರೋದಕ್ಕೆ ಮುಂಚೆ ಅದನ್ನು ತೆಗೆದು ನೀರಲ್ಲಿ ಹಾಕಿದರೆ ಎಳೆ ಪಾಕ ಒಂದು ಟೇಸ್ಟ್ ಇರುತ್ತೆ, ಗಟ್ಟಿ ಆದಮೇಲೆ ಒಂದು ಟೇಸ್ಟ್ ಇರುತ್ತೆ. ಅದಕ್ಕೆ ಗೋಂದಿಗಿಂದೆಲ್ಲ ಹಾಕಿ ಅಂಕೋಲಾ ಕಡೆ ಮಾಡಿದರೆ ಎರಡು ಹಲ್ಲಿಗೆ ಸಿಮೆಂಟ್ ಆದಾಗ ಆಗುತ್ತೆ. ಅದು ನೋಡಿದ್ರೆ ಅಂಟಿನುಂಡೆ ಅಂತ ಮಾಡ್ತಾರೆ ಶಿರಸಿ ಕಡೆಯಲ್ಲಿ, ಬಾಣಂತೀರು ಕೊಡ್ತಾರೆ ಸಾಮಾನ್ಯವಾಗಿ. ಅದನ್ನು ಗೊತ್ತಿಲ್ಲದೆ ಒಂದು ಕೃಷ್ಣ ಜಯಂತಿಯಲ್ಲಿ ತಂದುಬಿಟ್ಟು ನಮ್ಮ ತಾಯಿ ಕೈಯಲ್ಲಿ ಒಂದು ಬೈಗಳ ಕೇಳಿದ್ದೇಳಿ, ಇದೇನು ಒರಳಿಗೆ ಹಾಕಿದರೆ ಒರಳೆ ಬಂದುಬಿಡ್ತಲ್ಲಪ್ಪ. ಅದು ಬೆಲ್ಲದಲ್ಲಿ ಎಷ್ಟು ಪಾಕ ಇರುತ್ತೆ ನೋಡಿ. ಕೃಷ್ಣಾವತಾರದಲ್ಲಿ ಬೆಣ್ಣೆ ತಿಂದ ಪಾಕ ಪರಿಪಾಕ ಮುಂದೆ ಬಂದರೆ ಭಾಗವತವನ್ನು ಹೇಳ್ತೇನೆ 15 ದಿವಸ. ಇಲ್ಲಿ ದಕ್ಷಿಣ ಪ್ರಾಂತದಲ್ಲಿ ಬೆಂಗಳೂರಿನಲ್ಲಿ ಭಾಗವತ ಕೇಳಿಲ್ಲ ನನ್ನ ಬಾಯಲ್ಲಿ ಅಂತ ಅಪೇಕ್ಷೆ ಪಟ್ಟರು. ಬರುವಂತೆ ಸ್ವಾಮಿ ಅನುಗ್ರಹ ಮಾಡಲಿ. ಭಾಗವತವನ್ನು ರುಕ್ಮಿಣಿ ಕಲ್ಯಾಣದವರೆಗೆ ಹೇಳ್ತೇನೆ, ಅಲ್ಲಿ ಚಿತ್ರಾಪುರ ಮಠದಲ್ಲಿ ಹೇಳಿದ ಹಾಗೆ. ಅವರು ಕೇಳ್ತಾ ಇದ್ದಾರೆ ತಿರುಗಿ ಭಾಗವತ ಮುಂದೆ ಬೆಳೆಸಬೇಕು ಅಂತ. ಅದು ಜನವರಿಯಲ್ಲಿ ಅವರು ಇಟ್ಕೊಂಡಿದ್ದಾರೆ. ಜನವರಿ ಸುಮಾರು 22 ತಾರೀಕಿನಿಂದ 15 ದಿವಸ ದಶಮಸ್ಕಂಧ ಉತ್ತರಾರ್ಧ ಮತ್ತು ಏಕಾದಶ ಸ್ಕಂಧ ಪೂರ್ತಿ, ಉದ್ಧವ ಗೀತೆ ಉದ್ಧೂತಿ ಗೀತೆ ಉಳ್ಕೊಂಡು
ಇಲ್ಲಿಂದ ಅನುಕೂಲವಿದ್ದವರು ತಾವಲ್ಲಿ ಬನ್ನಿ, ಅಲ್ಲಿಯವರು ಇಲ್ಲಿವೆಲ್ಲ ಕೂತ್ಕೊಂಡು ಕೇಳಿ. ನಾನು ಒಂದು ಕಡೆಯಿಂದ ಪ್ರವಚನ ಮಾಡೋಕ್ಕಾಗೋದಿಲ್ಲ, ಏನು ಮಾಡಲಿ? ಸಮಸ್ತ ಭಾಗವತ, ಸಮಸ್ತ ಮಹಾಭಾರತ, ರಾಮಾಯಣ ಇದು ಮೂರು ಸಾಕು, ವೇದ ನೀವು ಕೇಳದಿದ್ದರೂ ಪರವಾಗಿಲ್ಲ. ಆದ್ದರಿಂದ ಗೋವರ್ಧನಗಿರಿದಾರಿ ಕೃಷ್ಣ, ಬೆಣ್ಣೆ ತಿಂದ ಕೃಷ್ಣ, ಯಶೋಧೆಗೆ ತಾಯಲ್ಲಿ ಬಾಯಿ ತೋರಿಸಿದ ಕೃಷ್ಣ, ಸೊಂಟಕ್ಕೆ ಆ ಒರಳು ಕಲ್ಲನ್ನು ಕಟ್ಟಿಕೊಂಡ ಕೃಷ್ಣ, ಗೋಪಿಯರ ಚೀರ ಲೀಲೆ ಮಾಡಿದ ಕೃಷ್ಣ, ಪೂತನೆ ಶಕಟರನ್ನು ಕೊಂದ ಕೃಷ್ಣ, ಕಂಸವಧೆ ಮಾಡಿದ ಕೃಷ್ಣ, ಇದರಲ್ಲಿಯೂ ವೇದಾಂತವಿದೆ, ಭಗವದ್ಗೀತೆಯ ಸಾರ ಅಲ್ಲೂ ಇದೆ. ಆದರೆ ಆ ಮೋಹಕತೆ ಹೇಗೆ ಅಂದರೆ, ಏನು ಗೊತ್ತಿಲ್ಲದೆ ಇದ್ದವರಿಗೆ ಗೊಲ್ಲ ಸ್ತ್ರೀಯರಂತೆ, ನಾವು ಮುಗ್ಧರಾಗಿದ್ದವರಿಗೆ ಸುಮ್ಮನೆ ನೋಡ್ತಾ ಇದ್ರೆ, ಕಥೆ ಕೇಳ್ತಾ ಇದ್ರೆ ಒಂದು ಆಕರ್ಷಣೆ ಸೆಳೆತ. ಅದರಿಂದ ಏನು ಬಂತು ಅಂದರೆ ಆಮೇಲೆ ತಾನೇ ಭಕ್ತಿ ಬರುತ್ತೆ. ಭಕ್ತಿ ಬರುತ್ತೆ ಅಂತ ಗೊತ್ತಿಲ್ಲದೆ ಭಕ್ತಿಯನ್ನು ಉಂಟು ಮಾಡುವಂಥ ಮೋಹಕ ಅವತಾರ ಕೃಷ್ಣ ಅವತಾರ. ಶಾಸ್ತ್ರಜ್ಞಾನ ಭಕ್ತಿ ಮೊದಲೇ ಡೆಫಿನೇಷನ್ ಹೇಳಿದ್ರೆ ಗೊತ್ತಾಗೋದಿಲ್ಲ, ನಮಗಾಗೋದಿಲ್ಲರಿ ಅಂತಾರೆ. ಗೊತ್ತಿಲ್ಲದಂತೆಯೇ ಪ್ರೇಮ ಅಂದರೆ ಏನು ಅನ್ನೋದನ್ನು, ಅದು ಭಗವತ್ ಪ್ರೇಮ ಅಂದರೆ ಏನು ಅನ್ನೋದನ್ನು ಕಲಿಸಿಬಿಟ್ಟ ಕೃಷ್ಣ ಗೋಪಿ ಜನಗಳಿಗೆ. ವಾಟ್ ಇಟ್ ಮೀನ್ಸ್ ಟು ಲವ್ ಗಾಡ್, ಹೀ ಟಾಟ್ ಇಟ್ ಬೈ ಪ್ರಾಕ್ಟೀಸ್, ಹೀ ಟಾಟ್ ಇಟ್ ಬೈ ಎಕ್ಸಾಂಪಲ್. ಪ್ರೇಮ ಅಂದರೆ ಏನು ಅಂತ ಯಾರು ಕೇಳದೆ ಇರೋ ಸ್ಥಿತಿಯಲ್ಲಿ ಕೃಷ್ಣನನ್ನು ಪ್ರೇಮಿಸದೆ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲ ಅಂತ ಅವರು ಗೊಳೋ ಅಂತ ಹೇಳ್ತಾರೆ. ಗೋಪಿಕಾ ಗೀತೆ ಎರಡು ದಿವಸ ಹೇಳಿದ್ದೇನೆ, ಸಭೆಯಲ್ಲಿದ್ದವ್ರ ಕೈಲೆಲ್ಲ ಶ್ಲೋಕಗಳನ್ನು ಹೇಳಿಸಿ ಎಲ್ಲರೂ ರಾಗವಾಗಿ ಚಪ್ಪಾಳೆ ಹಾಕ್ಕೊಂಡು, ಆ ಕ್ರಮದಲ್ಲಿ ನಾನು ಎಲ್ಲಿ ಹೇಳಿಲ್ಲ ಗೋಪಿಕಾ ಗೀತೆಯನ್ನು, ರಾಗಿ ಗುಡ್ಡದಲ್ಲಿ ಹೇಳಿದ್ದೇನೆ, ಮೈಸೂರಲ್ಲಿ ಹೇಳಿದ್ದೇನೆ, ಬೇರೆ ಕಡೆಯಲ್ಲಿ ಹೇಳಿದ್ದೇನೆ. ಆ ಕೃಷ್ಣನು ಈ ಕೃಷ್ಣನು ಒಬ್ಬನೇ. ಆಗಿನೂ ಕಂಸ ಸಾಯುವಾಗ ಅವನಿಗೆ 13 ವರ್ಷ, ಕೃಷ್ಣನಿಗೆ ದಶಮಸ್ಕಂದ ಪೂರ್ವಾರ್ಧ ಮುಗಿಯೋದು ಕಂಸವಧೆ. ಕಂಸನ ಹೆಣದ ಮೇಲೆ ಒಂದು ಕಾಲಿಕ್ಕಿ ಅಕ್ರೂರನನ್ನು ಕರೆದು, ಅಯ್ಯ ಇನ್ಮೇಲೆ ದೊರೆ ಉಗ್ರಸೇನ, ಉಗ್ರಸೇನನ ಅಪ್ಪಣೆಯಂತೆ ನೀನು ಈಗಲೇ ಹಸ್ತಿನವತಿಗೆ ಹೋಗಿ ಧೃತರಾಷ್ಟ್ರನಿಗೆ ಉಗ್ರಸೇನ ಹೇಳಿ ಕಳಿಸ್ದ ಅಂತ ನನ್ನ ಸಂದೇಶವನ್ನು ಹೇಳಬೇಕು. ಉಗ್ರಸೇನಗೆ ಲೆಟರ್ ರೈಟಿಂಗ್ ಗೊತ್ತಿಲ್ಲ, ಕಂಟೆಂಟ್ ನಂದು, ಮುದ್ರೆ ಒಂದು. ಏನು ಹೇಳಬೇಕು ಅಂದರೆ, ಧೃತರಾಷ್ಟ್ರ ನೀನು ಹಡೆದ ನಿನ್ನ ಜೊತೆಯಲ್ಲಿ ಬಂದ ಶರೀರವೇ ನಿನ್ನ ಜೊತೆಯಲ್ಲಿ ನಿನ್ನ ಸುಟ್ಟ ಮೇಲೆ ಜೊತೆಯಲ್ಲಿ ಬರೋದಿಲ್ಲ. ನೀನು ಮಾಡುವ ಕಪಟಗಳಿಂದ ನಿನ್ನ ಮಕ್ಕಳಿಗೂ ಒಳ್ಳೇದಾಗೋದಿಲ್ಲ, ಪಾಂಡವರಿಗೂ ಒಳ್ಳೇದಾಗೋದಿಲ್ಲ, ಲೋಕಕ್ಕೂ ಒಳ್ಳೇದಾಗೋದಿಲ್ಲ. ಧರ್ಮ ಮಾರ್ಗದಲ್ಲಿ ನೀನು ನಡೆದರೆ ನಿನಗೆ ಇಹದಲ್ಲಿ ಪರದಲ್ಲಿ ಕೀರ್ತಿ, ಇಲ್ಲದಿದ್ದರೆ ಕಂಸನ ಗತಿ ನಿನಗಾಗತ್ತೆ ಅಂತ ಕೃಷ್ಣ ಹೇಳಿದ ಉಗ್ರಸೇನ ಮಹಾರಾಜನ ಮಾತು ಅಂತ ಹೋಗಿ ಹೇಳು ಅಂದ. ಅಲ್ಲಿ ಪೊಲಿಟಿಕಲ್ ಕೃಷ್ಣ ಶುರುವಾದ. ಕಂಸನ ವಧೆ ಕಾಲದಲ್ಲಿ ಕೃಷ್ಣಾವತಾರದ ಬಾಲಲೀಲೆಗಳಿಗೆಲ್ಲ ಒಂದು ಮುಕ್ತಾಯವನ್ನು ಹಾಡಿ ಸ್ವಾಮಿ ಇನ್ನು ರಾಜಕೀಯ ಲೀಲೆಗಳನ್ನು ಆರಂಭ ಮಾಡ್ತಾನೆ. ಅತ್ಯಂತ ಪ್ರೌಢಲೀಲೆಗಳು, ಅದರ ರುಕ್ಮಿಣಿ ಕಲ್ಯಾಣ, ಮಧ್ಯೆ ಮಧ್ಯೆ ಕುಚೇರೋಪಾಖ್ಯಾನದಂತಹ ಬಹಳ ಸ್ವಾರಸ್ಯವಾದ ಭಕ್ತಿ ವರ್ಧಕವಾದ ಸ್ವಲ್ಪ ಸೂಕ್ಷ್ಮವಾಗಿ ಮಹಾಭಾರತ, ಬೇರೆ ಗ್ರಂಥ ಇರೋದ್ರಿಂದ ವಿಸ್ತಾರ ಬರೀಲಿಲ್ಲ. ಅಲ್ಲಿ ಧರ್ಮರಾಜನ ಪಟ್ಟಾಭಿಷೇಕ ಮಾಡಿದ್ದು ಇವೆಲ್ಲ ಬಹಳ. ಈ ದಶಮಸ್ಕಂದ ಉತ್ತರಾರ್ಧದ ಕೃಷ್ಣ ಇದ್ದಾನಲ್ಲ, ಗ್ರೇಟ್ ಪಾಲಿಟಿಷಿಯನ್ ಕೃಷ್ಣ, ಮಹಾಭಾರತಕ್ಕೆ ಸರಿಯಾದ ಕೃಷ್ಣ. ಅದು ಭಾಗವತದಲ್ಲಿ ಇರೋದನ್ನು ಇಲ್ಲಿ ದೊಡ್ಡದೇನು ಮಾಡಿದ್ದಾರೆ ಜರಾಸಂಧಾದಿಗಳಲ್ಲಿ ಅದನ್ನು ತಮಗೆ ಹೇಳಬೇಕು. ರಾಜತಾಂತ್ರಿಕ ಡಿಪ್ಲೊಮ್ಯಾಟ್, ಮುತ್ಸದ್ದಿ ಸ್ಟೇಟ್ಸ್ಮನ್, ಖಸಡ ಥರ್ಡ್ ರೇಟ್ ಪಾಲಿಟಿಷಿಯನ್ಸ್ಗೆಲ್ಲ ಈ ಶಬ್ದ ಹಾಕೋಕ್ಕಾಗೋದಿಲ್ಲ. ಎ ಸ್ಟೇಟ್ಸ್ಮನ್ ಇಸ್ ಒನ್ ಹೂ ಹ್ಯಾಸ್ ದಿ ವೆಲ್ಫೇರ್ ಆಫ್ ದಿ ಎಂಟೈರ್ ಮ್ಯಾನ್ ಕೈಂಡ್ ಇನ್ ಮೈಂಡ್, ವಿತ್ ಇನ್ ವಿಚ್ ಹೀ ಸೀಸ್ ದಿ ವೆಲ್ಫೇರ್ ಆಫ್ ಹಿಸ್ ಓನ್ ಸ್ಟೇಟ್. ಲೈಕ್ ಅವರ್ ವಾಜಪೇಯಿ, ವಾಜಪೇಯಿ ಇಸ್ ಎ ಗ್ರೇಟ್ ಸ್ಟೇಟ್ಸ್ಮನ್. ಅದಕ್ಕೆ ಮುಂಚೆ ಇದ್ದವರು ವಲ್ಲಭಭಾಯಿ ಪಟೇಲ್ರ ಒಬ್ಬರು ಹೇಳ್ಬೋದಾಗಿತ್ತು ಆ ಮಾತನ್ನು, ಉಳಿದವರೆಲ್ಲ ದಡ್ ಚಿಕಾಮಣಿಗಳು ನಮ್ಮನ್ನು ಈ ಸ್ಥಿತಿಗೆ ತಳ್ಳಿದವರು. ಇವತ್ತು ಎಸ್ ಗುರುಮೂರ್ತಿಯವರ ಒಂದು ಅಪೂರ್ವವಾದ ಗ್ರಂಥ ಡೆಲ್ಲಿಯಿಂದ ತರಿಸಿದ್ದು ಓದ್ತಾ ಇದ್ದೆ. ತಾವೆಲ್ಲ ಓದಬೇಕಂತ ಅವರು 27 ವಯಸ್ಸಿನ ಹುಡುಗಾಗಿದ್ದಾಗ ಅವರು ರಾಮನಾಥ್ ಗೋಯಿಂಕಾಗೆ ಎಂಥ ಅಡ್ವೈಸರ್ ಆಗಿದ್ದರು. ಬೋಫೋರ್ಸ್ ಹಗರಣ ಮೊದಲು ಮೇಲೆ ಕೆತ್ತಿದವರು, ರಿಲಯನ್ಸ್ ಕಂಪನಿ ಹಗರಣವೆಲ್ಲ ಹೊರಗೆ ಹಾಕಿದವರು, ಎಟರ್ನಲ್ ಇಂಡಿಯಾ ಆ್ಯಂಡ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಬರೆದಿದ್ದು. ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದ್ದಾರೆ, ಇದರಲ್ಲಿ ಪ್ರಾಚೀನ ಭಾರತ ಮೌಲ್ಯಗಳನ್ನು ತಿರಸ್ಕರಿಸಿ ಆಧುನಿಕ ಭಾರತದ ಹೆಸರಲ್ಲಿ ಕಮ್ಯುನಿಸಂ ಸೆಕ್ಯುಲರಿಸಂ ಇಂಪೋರ್ಟ್ ಮಾಡಿಕೊಂಡು ನಮ್ಮ ಕೊರಳನ್ನು ಬಿಗಿಯುವಂಥ ಯತ್ನಗಳೇನು ಮಾಡಿದ್ದಾರೆ ಅಂತ ಇಷ್ಟು ಬ್ಯೂಟಿ. ನನಗಿಂತ ಐ ಡೋಂಟ್ ಥಿಂಕ್ ಐ ಕ್ಯಾನ್ ರೈಟ್ ದಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್. ಗುರುಮೂರ್ತಿ ಇಸ್ ಅ ಯಂಗ್ ಫೆಲೋ, ಇನ್ನು 40 ಒಳಗಿದ್ದಾರೆ ಅವರು. ಇಷ್ಟು ಅದ್ಭುತವಾದ ಗ್ರಂಥ, ಅದು ಕೆಳಗಿಡೋಕೆ ಮನಸ್ಸು ಬರೋದಿಲ್ಲ ನಮಗೆ.
ಅದಕ್ಕೆ ಹೇಳ್ತೇವೆ ಡಿಪ್ಲೊಮೆಸಿ ತಂತ್ರ ನಿಮ್ಮ ಕೈಲಾಗದೆ ಡಿಪ್ಲೊಮೆಸಿ ಮಾಡಿ. ರಾಜಗೋಪಾಲಾಚಾರ್ಯ ಇದ್ರು ಗ್ರೇಟ್ ಡಿಪ್ಲೊಮ್ಯಾಟ್. ಈಗ ಅವ್ರು ಹೇಳಿದರು ಟೇಕ್ ದಿ ಅಂಬ್ರೆಲಾ ಆಫ್ ಯು ಎಸ್ ಎ ಅಂದರು. ಯು ಹ್ಯಾವ್ ಟು ಫೈಟ್ ದಿ ಕಮ್ಯುನಿಸ್ಟ್ ವಾರ್ ಎಗೇನ್ಸ್ಟ್ ಯುವರ್ ಓನ್ ಬಾರ್ಡರ್ ಅಂದರು. ವಿಯೆಟ್ನಾಂ ಯುದ್ಧದಲ್ಲಿ ನಾವು ತಲೆ ಹಾಕಿದ್ದು ಅವ್ರಿಗೆ ಇಷ್ಟ ಇರಲಿಲ್ಲ. ಎಲ್ಲೋ ನಡೆಯೋ ಯುದ್ಧಕ್ಕೆ ನೀವು ಯಾಕೆ ತಲೆ ಹಾಕ್ತೀರಿ? ಕಾಂಗೋದಲ್ಲಿ ಏನೋ ಆಯ್ತು, ಯಾಕೆ ಕಳಿಸ್ತೀರಿ ನಿಮ್ಮ ಸೈನ್ಯನಲ್ಲಿ? ನಮಗೆ ನಮ್ಮ ರಾಷ್ಟ್ರ ರಕ್ಷಣೆ ಬೇಕು, ಅದು ಧರ್ಮದಿಂದ ಮಾಡ್ಕೋಬೇಕು. ಯುಕ್ತಿಯಿಂದ ಹೇಗೆ ಮಾಡ್ತೀರಿ? ಯಾವನು ಪ್ರಬಲನೋ ಅವನ ಛತ್ರಿ ಕೆಳಗಡೆ ನೀವು ಬಂದರೆ ಇನ್ನೊಬ್ಬ ದುಷ್ಟ ನಿಮಗೆ ನಿಮ್ಮ ತಂಟೆಗೆ ಬರೋಕ್ಕೆ ಹೆದರ್ತಾನೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಆದಿಪರ್ವದ ಕಥೆ ಇದ್ದಾಗೆ ನಾವು ಪ್ರಬಲರಾಗಬೇಕು. ಪ್ರಬಲರಾಗೋರ ಜೊತೆಗೆ ಪ್ರಬಲರಾದ ಮಿತ್ರರನ್ನು ಮಾಡಿಕೊಳ್ಳಬೇಕು. ಮಿತ್ರ ಲಾಭ, ಮಿತ್ರ ಭೇದನೂ ಮಾಡಬೇಕು ಕೆಲವು ಕಡೆಗಳಲ್ಲಿ. ಇದು ಹಿತೋಪದೇಶದ 5 ಕಥೆಗಳು, ಅದ್ಭುತವಾದ ಕಥೆಗಳು. ರಾಜಗೋಪಾಲಾಚಾರಿ, ವಲ್ಲಭಭಾಯಿ ಪಟೇಲರು ಎಷ್ಟೆಲ್ಲ ಹೇಳಿದ್ರು ಅವ್ರ ಬಗ್ಗೆ ಉಪನ್ಯಾಸ ಮಾಡಬೇಕು ಈ ಜಾಗದಲ್ಲಿ ವಲ್ಲಭಭಾಯಿ ಪಟೇಲ್ರವ್ರ ಬಗೆಗೆ. ಅದು ರಾಜತಾಂತ್ರಿಕ ಅದೇನು ಮಾಡಿದ ಕೃಷ್ಣ, ಅದು ಮೊದಲನೇ ಉಪನ್ಯಾಸ, ನಾಳೆ ತಗೊಳ್ತೇನೆ. ಶಾಂತಿ ದೂತನಾಗಿ ಎರಡನೇದು ವಾಸ್ ಕೃಷ್ಣ ಆನೆಸ್ಟ್ ಇನ್ ಇಸ್ ಎಫರ್ಟ್ಸ್ ಟು ಮೇಕ್ ಪೀಸ್. ಪ್ರಾಮಾಣಿಕ ಪ್ರಯತ್ನ ಮಾಡಿದನೆ. ಕಪಟ ನಾಟಕ ಸೂತ್ರಧಾರಿಯಾಗಿ ಬೇಕಂತಲೇ ಎಲ್ಲರನ್ನ ಕೊಲಿಸೋದಕ್ಕೆ ಮಾಡಿದನೆ. ಒಂದು ವೇಳೆ ಪ್ರಾಮಾಣಿಕವಾಗಿ ಶಾಂತಿಯತ್ನ ಮಾಡಿದಂತೆ ರಾಜ್ಯ ಕೊಡೋದಕ್ಕೆ ಒಪ್ಪಿಬಿಟ್ಟಿದ್ರೆ ದುರ್ಯೋಧನ, ಪಾಂಡವರ ಪ್ರತಿಜ್ಞೆ ಗತಿ ಏನಾಗ್ತಿತ್ತು? ಅದಕ್ಕೇನು ಮಾಡ್ತಿದ್ದ ಕೃಷ್ಣ? ಹೈಪೋಥೆಟಿಕಲ್ ಕ್ವಶನ್, ಹೈಪೋಥೆಟಿಕಲ್ ಆನ್ಸರ್. ಮಹಾಭಾರತಕ್ಕೆ ಒಗ್ಗುವಂತೆ ಇದೊಂದು ರೀತಿಯ ವಿನ್ಯಾಸ. ಮೂರನೇದು ಯುದ್ಧ ತಂತ್ರಜ್ಞ, ವಾರ್ ಸ್ಟ್ರಾಟಜಮ್. ಯುದ್ಧದಲ್ಲಿ ತಂತ್ರ ಬೇಕು. ಹೇಗೆ ಬೇಕು ನಿಮಗೆ? ಈಗ ನೋಡಿ, ಅದು ಸಿಯಾಚಿನ್ ಗ್ಲೇಸಿಯರ್ ಹೇಳಿದರು, ದಟ್ ವಾಸ್ ಅ ಗ್ರೇಟ್ ಥಿಂಗ್. ಅದು ಬಾರ್ಡರ್ ಅಡಿಯುವಾಗ ಅದು ರ್ಯಾಡ್ಕ್ಲಿಫ್ ಕಮಿಷನ್, ನಮಗೆ ಭಾರತೀಯ ಚರಿತ್ರೆ ಗೊತ್ತಿದೆಯೋ ಇಲ್ವೋ, ಪಾಕಿಸ್ತಾನಕ್ಕೆ ನಮಗೆ ಬಾರ್ಡರ್ ಅಳಿಯುವಾಗ ಇದು ಸಿಯಾಚಿನ್ ಗ್ಲೇಸಿಯರ್ ಎಲ್ಲಿ ಸೇರಬೇಕು ಅವ್ರು ಬರೀಲಿಲ್ಲ. ಅದು ಹಾಗೆ ನೋ ಮ್ಯಾನ್ಸ್ ಲ್ಯಾಂಡ್. ಅದು ವಾಜಪೇಯಿ ಅವ್ರ ಕಾಲದಲ್ಲಿ ಅದನ್ನು ಹಿಡಿದ್ರು. ಹಿಡಿದ ಮೇಲೆ ಅದು ಅವ್ರಿಗೆ ಕಷ್ಟ ಆಯಿತು, ಬಿಟ್ಕೊಡಿ ಅಂತ ಕೇಳಿದ್ರು. ಇಬ್ರಿಗೂ ಬೇಡ, ಅದನ್ನು ಟೂರಿಸ್ಟ್ ಸ್ಪಾಟ್ ಮಾಡೋಣ ಅಂತ ಹೇಳ್ತಿದ್ದಾರೆ ಈಗಿನ ಪ್ರಧಾನಮಂತ್ರಿಗಳು. ತಲೆಯಲ್ಲಿ ಬುದ್ಧಿ ಇದೆಯಾ ಸ್ವಾಮಿ? ಯುದ್ಧ ಭೂಮಿ ನೀವು ಟೂರಿಸ್ಟ್ ಸ್ಪಾಟ್ ಮಾಡ್ತೀನಿ, ನೀವು ವೆರಿ ಐಡಿಯಾ ಇಸ್ ರಿಡಿಕ್ಯುಲಸ್. ಇದಾಗೋದಿಲ್ಲ ವಿಷಯ. ಇದು ಕಾರ್ಗಿಲ್ ಅವ್ರು ತಯಾರು ಮಾಡಿಕೊಂಡ್ರು ನಮ್ಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ತೊತ್ತಾದ್ಮೇಲೆ ಪ್ರೆಷರ್ ತಂದರು ಅಮೆರಿಕಾದ ಮೇಲೆ, ಎಂತೊಂದೇನೋ ಆಯಿತು. ಹಾಗೆ ನಿಜವಾಗಿ ಯುದ್ಧ ತಂತ್ರಜ್ಞನಾಗಿದ್ದ ಕೃಷ್ಣ ಭೀಷ್ಮನನ್ನು, ದ್ರೋಣನನ್ನು ಮುರಿದ ರೀತಿ, ಶಲ್ಯನನ್ನು ಮುರಿದ ರೀತಿ, ಸೈಂಧವನನ್ನು ಮುರಿದ ರೀತಿ, ದುರ್ಯೋಧನ ಮುರಿದ ರೀತಿ, ಇದ್ರ ಮುಚ್ಚುಮರೆ ಏನಿಲ್ಲ. ಅವರು ಮೋಸಗಾರರು, ಮೋಸದಿಂದಲೇ ಹೊಡೆಯಿಂದ. ತಾನು ವಿಶ್ರಾಂತಿ ತಗೊಂಡೆ ಪ್ರಾಣಿ, ಅರ್ಜುನ ವಿಶ್ರಾಂತಿ ತಗೊಂಡೋ ತಗೊಳ್ಳಿಲ್ವೋ? ಕೃಷ್ಣ ಡಿಡ್ ನಾಟ್ ಟೇಕ್ ಎ ಡೇಸ್ ರೆಸ್ಟ್. ಶತ್ರುಗಳು ಮುಗಿಯೋ ತನಕ ಒಂದು ನೀರು ಕುಡಿಯಲಿಲ್ಲ. ಕುದುರೆಗಳನ್ನು ತೊಳೆದ, ಪಾಂಡವರಿಗೆ ಏನೆಲ್ಲ ಮಾಡಿದ. ಇದು ಅನ್ಗ್ರೇಟ್ಫುಲ್ ನೇಷನ್, ರೆಚಡ್ ನೇಷನ್. ಕೃಷ್ಣ ಜಯಂತಿ ಬಂದು ರಜಾ ಕೊಡೋದಿಲ್ಲ, ರಾಮ ಜಯಂತಿ ಬಂದು ಪೈಗಂಬರ ಜಯಂತಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ. ರಾಮನನ್ನು ಕೃಷ್ಣನ ಮರೆತ ದ್ರೋಹಕ್ಕೆ ಉತ್ತರ ಭಾರತದಲ್ಲಿ ಅವ್ರು ಮಾಡ್ತಾರೆ ಕೃಷ್ಣ ಜಯಂತಿ. ಒಂದು ಸಂದರ್ಭದಲ್ಲಿ ಇಂದ್ರಪುರಿಯಲ್ಲಿದ್ದೆ, ನನ್ನ ಮಗಳ ಮನೆಯಲ್ಲಿ ಕೃಷ್ಣ ಜಯಂತಿ ಬಂದರೆ ಒಂದೊಂದು ದೇವಸ್ಥಾನದಲ್ಲಿ ಹಾಕಿ ರಾತ್ರಿ ಇಡೀ ಬೆಳ್ಳಂ ಬೆಳಗ ದೇವಸ್ಥಾನಕ್ಕೆ ಬಂದವರಿಗೆಲ್ಲ ಹಾಲನ್ನು ಕೊಡ್ತಾರೆ, ಬಾದಾಮಿ ಹಾಲು, ಕೇಸರಿ ಹಾಲನ್ನು ಕೊಟ್ಟು ಬೋಲೋ ಕೃಷ್ಣ ಮಹಾರಾಜ್ ಕಿ ಜಯ, ಕೃಷ್ಣ 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 ಅವರು ಭಜನೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಅವರು ಹೊಡೆತ ತಿಂದಿದ್ದಾರೆ, ಅವ್ರಿಗೆ ಗೊತ್ತು ಕೃಷ್ಣನ ಬೆಲೆ. ನಮಗೆ ಗೊತ್ತಿಲ್ಲ ದಕ್ಷಿಣ ಭಾರತದಲ್ಲಿ ಕೃಷ್ಣನ ಬೆಲೆ ಅರ್ಥ ಮಾಡಿಕೊಂಡಿಲ್ಲ ನಾವು. ಐದನೇದು ಅವತಾರಿಯಾಗಿ ಲೀಲಾ ವಿಹಾರ ಯೋಗಿಯಾಗಿ ಮನುಷ್ಯತ್ವ ದೇವತ್ವ ಎರಡೂ ಬೆರೆತ ಈ ವಿಚಿತ್ರ ಲೀಲೆಯಲ್ಲಿ ಮನುಷ್ಯತ್ವ ಎಷ್ಟು ದೇವತ್ವ ಎಷ್ಟು ಗೆರೆ ಹಾಕಿ ಮಾಡೋಕೆ ಬರೋದಿಲ್ಲ ನಮಗೆ. ಆ ಕೃಷ್ಣ ಉಪದೇಶ ಮಾಡಿದ್ದೇನು, ಭಗವದ್ಗೀತಾ ಸಾರವನ್ನೆಲ್ಲ ಹೇಳಬೇಕು. ಈ ಮೂರು ಉಳಿದ ಉಪನ್ಯಾಸಗಳಲ್ಲಿ ಒಂದು ದಿವಸ ಗೀತೋಪದೇಶದ ಸಂಗ್ರಹಕ್ಕೆ ಇಟ್ಕೊಳ್ತೇನೆ. ಮಹಾಭಾರತದ ಹೃದಯ ಭೀಷ್ಮಪದಲ್ಲಿ ಬರೋದು. ಒಂದು ದಿವಸ ಪೂರ್ತಿ ಆಗದಿದ್ದರೆ ಒಂದು 3/4 ಗಂಟೆ ಆದರೂ ಇಟ್ಕೊಳ್ತೇನೆ. ಉಳಿದಿದ್ದರಲ್ಲಿ ಈ 4 ರೀತಿಯಲ್ಲಿ ಕಂಸವಧೆ, ಜರಾಸಂಧವಧೆ, ಕಾಳಿಯವನವಧೆ, ಇದೆಲ್ಲ ಧರ್ಮಸ್ಥಾಪನೆಗೆ ಹೇಗೆ ಅಂತ, ರಾಜಸೂಯ ಮಾಡಿದ್ದೊಂದು ತಂತ್ರ, ಸಭಾ ನಿರ್ಮಾಣ ಇತ್ಯಾದಿಗಳು, ಜೂಜಿನಿಂದ ಕೃಷ್ಣ ಸಾಧಿಸಿದ್ದು ಪೋಲರೈಸೇಷನ್, ಒಳ್ಳೆಯವರು ಕೆಟ್ಟವರು ಸ್ಪಷ್ಟವಾಗಿ ವಿಭಜನೆಯಾಗಿ ಎರಡು ಭಾಗ ಸೈನ್ಯವಾಯಿತು. ಯಾರು ಎತ್ತ ಅನ್ನೋದು ಗೊತ್ತಾಯಿತು, 11+7 ಗೊತ್ತಾಯಿತು. ತಾನು ನಿರಾಯದ ಅಂತ ನಾಟಕ ಮಾಡಿದ, ಚಕ್ರವನ್ನು ಹಿಡಿಯದೆಯೇ ಎಲ್ಲವರನ್ನು ಮುಗಿಸಿದ. ಚಕ್ರವ ಹಿಡಿಯನೆಂದ ಚಕ್ರಿ ನುಡಿದುದೆಲ್ಲವ ಚಂದ, ಕುರು ಚಕ್ರೇಶನ ಕೊಂದ ತನ್ನ ಮನ ಸಂಕಲ್ಪ ಚಕ್ರದಿಂದ. ನಾನೇ ಬರೆದಿದ್ದ ಪದ್ಯ ಇದು. ಈ ಕೃಷ್ಣಾವತಾರ 2 ಸಂಪುಟದಲ್ಲಿ ಒಂದು ಕಡೆಯಲ್ಲಿ ಬರೆದಿದ್ದೇನೆ ನೋಡಿ. ಇದು ಚಕ್ರವ ಹಿಡಿಯನೆಂದ
ಚಕ್ರಿ ನುಡಿದುದೆಲ್ಲವೂ ಚಂದ. ಕುರುಚಕ್ರೇಶನ ಕೊಂದ ತನ್ನ ಮನಸಂಕಲ್ಪ ಚಕ್ರದಿಂದ. ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂ ಚ ಕೇಶವ ಪರಿವರ್ತಯತೆ ನಿಶಂ. ಚಕ್ರ ಕೈಲಿ ಹಿಡಿಬೇಕು ಅಂತೇಳಿದ. ಸೂರ್ಯನೂ ಒಂದು ಚಕ್ರ, ಚಕ್ರೇಶ ಚಕ್ರವರ್ತಿ. ಚಕ್ರ ಅಂದ್ರೆ ರಾಜ್ಯ ಅಂತ ಒಂದು ಅರ್ಥ ಇದೆ ನೋಡಿ. ಚಕ್ರವರ್ತಿ ಚಕ್ರೇಶ್ವರ ಅಂತ ಹೇಳ್ತಾರಲ್ಲ. ಗುರು ಚಕ್ರೇಶನ ಕೊಂದ ತನ್ನ ಮನಸಂಕಲ್ಪ ಚಕ್ರದಿಂದ. ಅವನಿಗೆ ಆಯುಧ ಯಾತಕ್ಕೆ ಬೇಕಾಗಿತ್ತು ಭಗವಂತನಿಗೆ. ಆದ್ದರಿಂದ ವೇದವೇದ್ಯನಾದ ಭಗವಂತ ಕೃಷ್ಣಾವತಾರ ಮಾಡಿ ಕಾಡ್ಗಿಚ್ಚಲ್ ಸತ್ನಲ್ಲ, ಇನ್ನೇನು ದುರ್ಗತಿ ಅಲ್ಲದೆ. ಯೋಗಿ ಹಾಗೆ ಹೋಗಲಿಲ್ಲ ಅವನು. ಕುಂತಿ ಅವಳು ಕಾಡ್ಗಿಚ್ಚಲ್ ಹೋದ್ಲು, ಬೆಂಕಿ ಎಲ್ಲ ಕಡೆಯಿಂದ ಬರ್ತಾ ಇದೆ ಅಂತ ಯೋಗಿನಿ ಹಾಕಿ ಕೂತ್ಕೊಂಡು ಪ್ರಾಣ ಬಿಟ್ಲು. ಇವನು ಅಯ್ಯೋ ಹೊಗೆ ಬರ್ತಿದೆ, ಬೆಂಕಿ ಬಂತಲ್ಲ ಬಂತಲ್ಲ ಅಂತ ಹೆದರಿ ಹೆದರಿ ಕಾಡು ಕುರಿ ಸತ್ತಾಗ ಸತ್ತ. ಗಾಂಧಾರಿಯ ಜೊತೆಲಿ ಹೋದ್ಲಲ್ಲ, ಗಾಂಧಾರಿ ಧೃತರಾಷ್ಟ್ರ ವಿದುರ ಸಂಜಯ ಮತ್ತು ಕುಂತಿ ಐದು ಜನ ಒಟ್ಟಿಗೆ ವಾನಪ್ರಸ್ಥ ಹೊರಟರು. ಇದರಲ್ಲಿ ವಿದುರ ಯೋಗಿಯಂತೆ ಮೊದಲೇ ಪ್ರಾಣ ಬಿಟ್ಟುಬಿಟ್ಟ. ಸಂಜಯ ಸ್ವಾಮಿನಿಷ್ಠನಾಗಿ ಕೊನೆಯ ತನಕ ಧೃತರಾಷ್ಟ್ರನ ಜೊತೆಯಲ್ಲಿ ಊರು ಗೋಲಾಗಿದ್ದು ಸತ್ತ. ಸತ್ತದ್ದು ಒಂದೇ ಕ್ಷಣದಲ್ಲಿ ಐದು ಜನ ಹೋದರು, ಅವರವರ ಗತಿ ಬೇರೆ. ಅವರು ಒಂದೇ ದಿವಸ ಸತ್ತವರಿಗೆಲ್ಲ ಬೆಂಗಳೂರಲ್ಲಿ ಎಲ್ಲರಿಗೂ ಮೋಕ್ಷ ಆಗುತ್ತೆ ನೋಡಿ. ಒಂದೇ ಹರಿಶ್ಚಂದ್ರ ಘಾಟಲ್ಲಿ ತಗೊಂಡೋಗಿಡ್ತಾರೆ, ಒಬ್ಬನೇ ಬಟನ್ಸ್ ಆಪರೇಟ್ ಮಾಡ್ತಾನೆ, ಅವರವ್ರ ಗತಿ ಅವರವ್ರಿಗಿರುತ್ತೆ. ಇದು ವೇದಾಂತದ ವಿಷಯ, ನಾಳೆ ಹೇಳ್ತೇನೆ ಅಂತ ಇವತ್ತು ಮಂಗಳವನ್ನು ಪಾಡ್ತೇನೆ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇಲ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತೀರ್ಣ ಖಲು ಪಾಂಡವೈರ್ಣ ನದಿ ಕೈವರ್ತಕೇ ಕೇಶವೇ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ. ಶ್ರೀಕೃಷ್ಣಾರ್ಪಣ